ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಆರ್ಥರೈಟಿಸ್ ಅಂತಂದ್ರೇನು, ಆರ್ಥರೈಟಿಸ್ ಬರೋದಕ್ಕೆ ಕಾರಣಗಳು ಏನಿರಬಹುದು, ಇನ್ನು ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ನ ನೋಡ್ತಾರೆ, ಆರ್ಥರೈಟಿಸ್ ನ ಲಕ್ಷಣಗಳು ಯಾವ ರೀತಿ ಇರಬಹುದು, ಆರ್ಥರೈಟಿಸ್ ಇಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಆಗಿರಬಹುದು, ಇನ್ನು ಟ್ರೀಟ್ಮೆಂಟ್ಸ್ ಯಾವ ರೀತಿ ಇದೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ, ಪ್ರತಿಯೊಂದು ಮಾಹಿತಿಗಳನ್ನ ಕೂಡ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಪಾರ್ವತಿ ಅವರು. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಮೊದಲನಾಗಿ ತಿಳಿಸ್ಕೊಡಿ ಡಾಕ್ಟರ್, ಈ ಆರ್ಥರೈಟಿಸ್ ಅಂತಂದ್ರೆ ಏನು? ಆರ್ಥರೈಟಿಸ್ ಅಂದಾಗ ಸುಮಾರು ಜನ ಪೇಷಂಟ್ಸ್ ಅನ್ಕೊಳ್ತಾರೆ ಅಂದರೆ ರಿಲೇಟೆಡ್ ಟು ಜಾಯಿಂಟೇ ಇರುತ್ತೆ, ಅಥವಾ ಈ ಎಲ್ಲ ಕಡೆ ಜಾಯಿಂಟ್ ಪೇನ್ಸ್ ಆಗೋದು ಕೂಡ ಆರ್ಥರೈಟಿಸ್, ಅಥವಾ ಕೆಲವೊಬ್ಬರಿಗೆ ಇರುತ್ತೆ ಏಜ್ ಆಗಿದ ಮೇಲೇ ಆರ್ಥರೈಟಿಸ್ ಬರೋದು ಅಂತ. ಅದಕ್ಕಿಂತ ಮುಂಚೆ ನಾವು ಆರ್ಥರೈಟಿಸ್ ಸಿಮ್ಟಮ್ಸ್ ಬರೋದಿಲ್ಲ, ಆರ್ಥರೈಟಿಸ್ ಇರೋದಿಲ್ಲ. ಆರ್ಥರೈಟಿಸ್ ಅಂದಿದ ತಕ್ಷಣ ಮ್ಯಾಕ್ಸಿಮಮ್ ಪೇಷಂಟ್ಸಿಗೆ ಅರ್ಥ ಆಗೋದು ಏಜ್ ರಿಲೇಟೆಡ್, ಅಂದರೆ ಆಸ್ಟಿಯೋ ಆರ್ಥರೈಟಿಸೇ ಬರುತ್ತೆ ಕಾಮನ್ ಆಗಿ ಎಲ್ರಿಗೂ ಸಹ. 55-60 ಇಯರ್ಸ್ ನಂತರನೇ ಈ ಆರ್ಥರೈಟಿಸ್ ಬರೋದು, ಸೊ ಅಲ್ಲಿವರೆಗೂ ಕೂಡ ಆರ್ಥರೈಟಿಸ್ ಅಂಶಗಳು ಬರೋದಿಲ್ಲ, ನಿಮಗೆ ಕಾಡೋದಿಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಅದರ್ ಸಿಸ್ಟಮ್ ಆಫ್ ಆರ್ಥರೈಟಿಸು ಇರುತ್ತೆ, ಸುಮಾರು ಟೈಪ್ಸಲ್ಲಿ ಇರುತ್ತೆ ನಿಮಗೆ ಆರ್ಥರೈಟಿಸಲ್ಲಿ. ಯಾಕಂದರೆ ಪ್ರತಿಯೊಂದು ಆರ್ಥರೈಟಿಸ್ ಅಂದಾಗ ಈಗ ಜಾಯಿಂಟ್ ರಿಲೇಟೆಡ್ ಇರುತ್ತೆ, ಎಲ್ಲೇ ನೀವು ಜಾಯಿಂಟ್ ನೋಡ್ತೀರಾ ಅಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದೆ, ಅಥವಾ ಅಲ್ಲಿ ಇನ್ಫೆಕ್ಷನ್ಸ್ ಕೂಡಿರೋದ್ರಿಂದ ನಿಮಗೆ ಏನಾದರೂ ಒಳಗಡೆ ಬೋನ್ಸಲ್ಲಿ ಜಾಯಿಂಟ್ಸಲ್ಲಿ ನಿಮಗೆ ಕಾರ್ಟಿಲೇಜಸ್ ಏನಾದರೂ ಟೇರ್ ಆಗ್ತಾ ಇದೆ, ಕಾರ್ಟಿಲೇಜಸ್ ಸವಿಯಕ್ಕೆ ಹೋಗ್ತಾ ಇದೆ, ಸೊ ಆವಾಗ ನೀವು ಆರ್ಥರೈಟಿಸ್ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅಥವಾ ಜಾಯಿಂಟ್ ಇನ್ಫ್ಲಮೇಷನ್ಸ್ ಅಂತ ಹೇಳ್ತೇವೆ. ಮೋರ್ ದ್ಯಾನ್ 10,000 ಪೀಪಲ್, ಯಾಕಂದರೆ ಡೇ ಟು ಡೇ ನಾವು ನೋಡ್ತೇವೆ ಪೇಷಂಟ್ ಆರ್ಥರೈಟಿಸ್, ಸುಮಾರು ಜನ ಪೇಷಂಟ್ಸ್ ಇರ್ತಾರೆ. ಸೊ ಯಾವುದು ಆರ್ಥರೈಟಿಸ್ ಇರ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ರುಮಟಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಹಲವಾರು ಟೈಪ್ಸ್ ಆಫ್ ಆರ್ಥರೈಟಿಸ್ ಇರುತ್ತೆ. ಅಗೇನ್, ಯಾವ ಜಾಯಿಂಟಿಗೆ ಎಫೆಕ್ಟ್ ಆಗ್ತಾ ಬಂದಿದೆ, ಸ್ಮಾಲ್ ಜಾಯಿಂಟ್ ಎಫೆಕ್ಟೆಡ್ ಇದೆಯಾ, ದೊಡ್ಡ ಜಾಯಿಂಟ್ಸ್ ಎಫೆಕ್ಟೆಡ್ ಇದೆಯಾ, ಆಸ್ಟಿಯೋ ಆರ್ಥರೈಟಿಸ್ ಅಂದಾಗ ಯಾವೆಲ್ಲ ಜಾಯಿಂಟ್ಸಿಗೆ ಎಫೆಕ್ಟ್ ಆಗಿರುತ್ತೆ, ರುಮಟಾಯ್ಡ್ ಆರ್ಥರೈಟಿಸ್ ಅಂದಾಗ ಯಾವೆಲ್ಲ ಜಾಯಿಂಟ್ಸಿಗೆ ಎಫೆಕ್ಟ್ ಆಗುತ್ತೆ, ಎಲ್ಲೇ ಕೂಡ ನೀವು ಜಾಯಿಂಟ್ ಏನು ನೋಡ್ತೀರಾ, ಬಿಕಾಸ್ ಬೋನ್ ಮತ್ತು ಜಾಯಿಂಟ್ ನಾವು ತುಂಬ ಇಂಪಾರ್ಟೆಂಟ್ ಆರ್ಗನ್ಸ್ ಅಂತ ಹೇಳ್ತೇವೆ ಬಾಡಿಯಲ್ಲಿ. ಸೊ ಪ್ರತಿಯೊಂದು, ಈಗ ನಾವು ಬೋನ್ ತೊಗೊಂಡಾಗ ಅದರಲ್ಲಿ ಕ್ಯಾಲ್ಶಿಯಂ ಆಗ್ಬೋದು, ಫಾಸ್ಫರಸ್ ಆಗ್ಬೋದು, ಮಲ್ಟಿವಿಟಮಿನ್ಸ್ ಆಗ್ಬೋದು, ಮಿನರಲ್ಸ್ ಆಗ್ಬೋದು, ಇದೆಲ್ಲ ಸರಿಯಾಗಿ ನಮ್ಮ ಬಾಡಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂದಾಗ ನಿಮ್ಮ ಬೋನ್ ಡೆನ್ಸಿಟಿ ಬೆಟರ್ ಆಗಿರುತ್ತೆ, ಆಮೇಲೆ ಜಾಯಿಂಟ್ ನಿಮಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ಜಾಯಿಂಟಲ್ಲೂ ಕೂಡ ನಿಮಗೆ ಎರಡು ಬೋನ್ ಜಾಯಿಂಟ್ ಆದಾಗ ಆ ಥರ ಅದು, ಅಥವಾ ಜಾಯಿಂಟ್ ಅಂತ ನಾವು ಹೇಳ್ತೇವೆ, ಸೊ ಎರಡು ಬೋನ್ ಹತ್ತಿರ ಇದ್ದಾಗ ನಿಮಗೆ ನಡುವೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಸೊ ಈ ಸೈನೋವಿಯಲ್ ಫ್ಲೂಯಿಡಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ನೋಡ್ತಾ ಇದ್ದೀರಾ, ಈ ಜಾಯಿಂಟನ್ನೇ ಕೂಡ ಎರಡು ಬೋನ್ನ ಹಿಡ್ಕೊಳ್ಳೋದು ನಿಮಗೆ ಲಿಗಮೆಂಟ್ಸ್ ಇರುತ್ತೆ, ಕಾರ್ಟಿಲೇಜಸ್ ಇರುತ್ತೆ, ಸೊ ಹತ್ತಿರ ನೇಬರಿಂಗ್ ಆರ್ಗನ್ಸಲ್ಲಿ ನೇಬರಿಂಗ್ ಟಿಶ್ಯೂಸಲ್ಲಿ ನಾವೇನು ನೋಡ್ತೇವೆ, ಈ ಲಿಗಮೆಂಟ್ಸ್ ಆಗ್ಬೋದು, ಮಿನಿಸ್ಕಾಯ್ ಅಂತ ಹೇಳ್ತೇವೆ. ಸೊ ಇದೆಲ್ಲನೂ ಅಲ್ವಾ ಜಾಯಿಂಟಿಗೆ ನಿಮಗೆ ಇಂಟ್ಯಾಕ್ಟಾಗಿಡೋದಕ್ಕೆ ಸ್ಟ್ರೆಂತ್ ಕೊಡೋದಕ್ಕೆ ಇರುತ್ತೆ. ಈ ಜಾಯಿಂಟ್ ನಡುವೆ, ಅಂದರೆ ಎರಡು ಬೋನ್ಗಳ ನಡುವೆ ನಿಮಗೆ ಇನ್ಫೆಕ್ಷನ್ಸ್ ಕಾಣ್ಕೊಳ್ತಾ ಇದೆ, ಯಾವುದೇ ರೀತಿ ಬ್ಲಡ್ಡಲ್ಲಿ ಇರಬಹುದು, ಅಥವಾ ಸೈನೋವೆಲ್ ಫ್ಲೂಯಿಡಲ್ಲಿ ಇನ್ಫ್ಲಮೇಷನ್ಸ್ ನೋಡ್ತೇವೆ ನಾವು. ಸೊ ಇನ್ಫೆಕ್ಷನ್ಸ್ ಆದಾಗ ಆಚೆ ನಿಮಗೆ ಜಾಯಿಂಟ್ ಮೇಲೆ, ಅಂದರೆ ನಮ್ಮ ಮಂಡಿಯಲ್ಲಿ ಆಗಿರ್ಬೋದು, ಕೈ ಜಾಯಿಂಟ್ಸಲ್ಲಿ ಆಗ್ಬೋದು, ಸೊ ಆವಾಗ ನಿಮಗೆ ನೋವು ಸ್ಟಾರ್ಟ್ ಆಗುತ್ತೆ, ಊತ ಬರುತ್ತೆ, ಅದರಿಂದ ಸ್ಟಿಫ್ನೆಸ್ ನೋಡ್ತೀರಾ. ಸೊ ಸಿಮ್ಟಮ್ಸ್ ನಿಮಗೆ ಕಾಣೋದು ಸೆಕೆಂಡ್ರಿ, ಫಸ್ಟ್ ಇಂಟರ್ನಲಿ ಏನಾಗುತ್ತೆ ನಿಮಗೆ ಇಂಟರ್ನಲ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇನ್ಫೆಕ್ಷನ್ಸ್ ಹೇಗೆ ಬರುತ್ತೆ, ಅಥವಾ ಯಾವ ಕಾರಣದಿಂದ ಬರೋದು, ಯಾಕಂದರೆ ರೀಸನ್ಸ್ ನಾವು ನೋಡ್ತಾ ಹೋದಾಗ ಒಂದು ನಿಮಗೆ ಏಜ್ ರಿಲೇಟೆಡ್ ಇರುತ್ತೆ. ಎಲ್ಡರ್ಲಿ ಪೀಪಲಲ್ಲಿ ನಾವು 60-55 ಪ್ಲಸ್ ಪೇಷಂಟ್ಸಲ್ಲಿ ನೋಡ್ತೇವೆ ಏಜ್ ರಿಲೇಟೆಡ್, ಅದು ಆಸ್ಟಿಯೋಆರ್ಥರೈಟಿಸ್ ರಿಲೇಟೆಡ್ ಇರುತ್ತೆ. ಸೊ ಎಲ್ಲೇ ಈ ಜಾಯಿಂಟ್ಸ್ ಎಫೆಕ್ಟ್ ಆಗ್ತಿದೆ, ಸೊ ಅಬವ್ ಏಜ್ 55 ಏಜ್ ನಂತರ ನಿಮಗೆ ಜಾಯಿಂಟಲ್ಲಿ ಇನ್ಫ್ಲಮೇಷನ್ಸ್ ಆಗ್ತಾ ಇದೆ, ನೋವಾಗ್ತಿದೆ ಅಂದಾಗ ಮ್ಯಾಕ್ಸಿಮಮ್ ಅದು ನಾವು ಮಂಡಿಯಲ್ಲಿ ನೋಡ್ತೇವೆ, ಸೊ ನೀ ಜಾಯಿಂಟಲ್ಲಿ ಎಫೆಕ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳಿರ್ತೇವೆ. ಅಗೇನ್, ಆರ್ಥರೈಟಿಸ್ ಬರೋದಕ್ಕೆ, ಸೊ ಆರ್ಥರೈಟಿಸ್ ಅಂತ ನಾವು ಯಾವಾಗ ಹೇಳ್ತೇವೆ, ಸೊ ಆರ್ಥರೈಟಿಸ್ ಅಂದಾಗ ನಿಮಗೆ ಐಟಿಸ್ ಏನಿದೆ ಇನ್ಫ್ಲಮೇಷನ್ ಅಂತ ತೋರಿಸುತ್ತೆ, ಜಾಯಿಂಟ್ ನಡುವೆ ಇನ್ಫ್ಲಮೇಷನ್ ತೋರಿಸ್ತಾ ಇದ್ದರೆ ನಾವು ಇದನ್ನು ಆರ್ಥರೈಟಿಸ್ ಅಂತ ಹೇಳ್ತೇವೆ. ನಾರ್ಮಲ್ ಆಗಿ ಪ್ರತಿಯೊಬ್ಬರಿಗೂ ಜಾಯಿಂಟ್ ಪೇನ್ಸ್ ಬರುತ್ತೆ, ಅಥವಾ ಫೀವರ್ ಕಂಡೀಷನ್ಸಲ್ಲೂ ಕೂಡ, ಈಗ ಜ್ವರ ಬಂದಿದೆ, ಒಂದು 3-4 ಡೇಸಿಂದ ಫೀವರ್ ಇದೆ, ಸೊ ಆಟೋಮೆಟಿಕ್ಕಾಗಿ ಬಾಡಿ ಪೇನ್ ಕಂಪ್ಲೀಟ್ ಆಗಿರುತ್ತೆ, ಬಾಡಿ ಪೇನ್ ಜೊತೆಗೆ ಜಾಯಿಂಟ್ ಪೇನ್ಸ್ ಬರ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನಾವು ಆರ್ಥರೈಟಿಸ್ ಅಂತಲೇ ಹೇಳ್ತೇವೆ. ಸೊ ಅದು ಯಾವ ಏಜಲ್ಲಿ ಬರುತ್ತೆ, ಯಾವುದಾದ್ರೂ ಕೂಡ ಇರ್ಬೋದು, 20 ಏಜಲ್ಲೂ ಕಾಣಿಸುತ್ತೆ, 60 ಏಜಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ವೈರಲ್ ಆರ್ಥರೈಟಿಸ್ ಆಗ್ಬೋದು, ಅಥವಾ ಈಗ ಚಿಕನ್ಗುನ್ಯ ಅಂತ ಬಂದಿದೆ, ಅಥವಾ ಡೆಂಗು ಕಂಪ್ಲೇಂಟ್ಸಲ್ಲಿ ತೊಗೊಳ್ಳಿ, ಟೈಫಾಯ್ಡ್ ಕಂಪ್ಲೇಂಟ್ಸಲ್ಲಿ ತೊಗೊಳ್ಳಿ, ಈ ಜ್ವರಗಳಲ್ಲೂ ಕೂಡ ನಿಮಗೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಜಾಯಿಂಟಲ್ಲಿ ಇನ್ಫ್ಲಮೇಷನ್ಸ್ ಆಗೋದು. ಸೊ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತಾ ಬಂದಾಗ ನಿಮಗೆ ಜಾಯಿಂಟ್ ಇನ್ಫ್ಲಮೇಷನ್ಸ್ ಕಡಿಮೆ ಆಗಿಬಿಟ್ಟು ನೋವು ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಗೇನ್ ಏಜ್ ರಿಲೇಟೆಡ್ ಇರುತ್ತೆ ಇದು. ಸೊ ಏಜ್ ರಿಲೇಟೆಡ್ ನಾವು ಮಾತಾಡಬೇಕಾದಾಗ ನಾವು ಟೈಪ್ಸ್ ಅನ್ನು ಕೂಡ ಆ ತರನೇ ಡಿವೈಡ್ ಮಾಡ್ತಾ ಹೋಗ್ತೇವೆ. ಇನ್ನು ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ, ಆರ್ಥರೈಟಿಸ್ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು, ಇನ್ನು ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದಾರೆ, ಇದ್ರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸೊ ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ನ ನೋಡ್ತಾ ಇದ್ದೀರಾ ಡಾಕ್ಟರ್?
ಮ್ಯಾಕ್ಸಿಮಮ್ ಪೇಷಂಟ್ಸ್ ಅಂದರೆ ಎವರ್ ನೀವು ನೋಡ್ತಾ ಇರೋ ಪೇಷಂಟ್ಸ್ ಅಲ್ವಾ, ನೀವು ಆಸ್ಟಿಯ ಆರ್ಥ್ರೈಟಿಸೇ ನೋಡಿರ್ತೀರ. ಬಿಕಾಸ್ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಆರ್ಥ್ರೈಟಿಸ್ ಏನಿರುತ್ತೆ. ಸೊ 55 ಏಜ್ ಆಗಿದ್ಮೇಲೆ, 60 ಏಜ್ ಆಗಿದ್ಮೇಲೆ, ಅಥವಾ ಫೀಮೇಲ್ಸಲ್ಲಿ ಮೆನೋಪಾಸಲ್ ಏಜ್ ಅಂತ ಹೇಳ್ತೇವೆ, ಅಂದರೆ 45+ ಆಗಿದ್ಮೇಲೆ ಯಾವಾಗ ಇವ್ರದ್ದು ಮುಟ್ಟು ಸ್ಟಾಪ್ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಇರ್ರೆಗ್ಯುಲರ್ ಆಗ್ತಾ ಬರುತ್ತೆ, 3 ಮಂತ್ಸ್ ಒನ್ಸ್ ಆಗ್ತಾರೆ, 6 ಮಂತ್ಸ್ ಒನ್ಸ್ ಆಗ್ತಾರೆ. ಸೊ ಈ ಟೈಮಲ್ಲೂ ಕೂಡ ಇವ್ರ ಬಾಡಿನಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ, ಮತ್ತು ಈವನ್ ಮೇಲ್ಸಲ್ಲೂ ಕೂಡ, ಸೊ ಪುರುಷರಲ್ಲೂ 35-55 ಆಗಿದ್ಮೇಲೆ, ಸೊ ಆವಾಗ ಹಾರ್ಮೋನಲ್ ಚೇಂಜಸ್ಸು ಆಗ್ತಾ ಇರುತ್ತೆ. ಆ್ಯಂಡ್ ಅಗೇನ್ ರಿಲೇಟೆಡ್ ಟು ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೇವೆ, ಅಂದರೆ ಲಾಂಗ್ ಇಯರ್ಸಿಂದ, ಆಲ್ಮೋಸ್ಟ್ 15 ಇಯರ್ಸ್ 20 ಇಯರ್ಸಿಂದ ಕೆಲಸ ಮಾಡ್ತಿರ್ತಾರೆ. ಸೊ ತುಂಬಾ ಈಗ ವಾಕ್ ಮಾಡಬೇಕಾದಾಗ ನಾವು ಎಲ್ಲರೂ ಕಂಪ್ಲೀಟಾಗಿ ಕಂಪಲ್ಸರಿ ಹೇಳ್ತಾರೆ, ನಾರ್ಮಲ್ ಆಗಿ ನೀವು ಬಾಡಿ ಫಿಟ್ನೆಸ್ ಇಟ್ಕೊಳ್ಬೇಕಾದ್ರೆ ವಾಕಿಂಗ್ ಮಾಡ್ಕೊಳ್ಳೇಬೇಕು ಅಂತ. ಸೊ ಇನ್ನೂ ಜಾಸ್ತಿ ಅಂದರೆ ನಮ್ಮ ಆಕ್ಯುಪೇಷ್ನಲಲ್ಲಿ ಈಗ ಡ್ರೈವರ್ಸ್ ಆಗ್ಬೋದು, ಟೀಚರ್ಸ್ ಆಗಿರಬಹುದು, ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರಬಹುದು, ಲಾಂಗ್ ರನ್ನಲ್ಲಿ 20-30 ಇಯರ್ಸ್ ಆಲ್ಮೋಸ್ಟ್ ನಿಂತ್ಕೊಂಡೇ ಕೆಲಸ ಮಾಡಿರ್ತಾರೆ. ಸೊ ಈ ಥರ ಪೇಷಂಟ್ಸ್ ಅವರಿಗೆ ಜಾಯಿಂಟ್ ಮೇಲೆ ಒಂದು ಪ್ರೆಷರ್ ಜಾಸ್ತಿ ಆಗಿರುತ್ತೆ, ಯಾಕಂದರೆ ನಮ್ಮ ಬಾಡಿ ವೇಟ್ ಏನಿದೆ, ಸೊ ಕಂಪ್ಲೀಟಾಗಿ ಬಾಡಿ ವೇಟ್ ಮೇಂಟೈನ್ ಮಾಡೋದೇ ನಮ್ಮ ನೀ ಜಾಯಿಂಟ್ಸ್ ಅಂತ ನಾವು ಹೇಳ್ತೇವೆ, ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ಸ್. ಈ ನೀ ಜಾಯಿಂಟ್ಸ್ಗಳ ಮೇಲೇ ನಮ್ಮ ಬಾಡಿ ವೇಟ್ ಇರುತ್ತೆ, ಅದ್ರ ಮೇಲೇ ನಡೆಯೋದಾಗಲಿ. ಯಾಕಂದರೆ ಜಾಯಿಂಟದ್ದು ಮೇನ್ ಫಂಕ್ಷನ್ಸ್ ಏನಿರುತ್ತೆ, ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡೋದಲ್ಲದೇ ಇಂಟರ್ನಲಿ ಮೆಟಬಾಲಿಸಮು ಕರೆಕ್ಟ್ ಆಗಿರೋದಕ್ಕೆ ಜಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಜಾಯಿಂಟ್ ನಿಮಗೆ ವೀಕ್ನೆಸ್ ಆಗ್ತಾ ಇದೆ, ಜಾಯಿಂಟ್ ಕಡಿಮೆ ಆಗ್ತಾ ಇದೆ ನಿಮಗೆ ಸ್ಟ್ರೆಂಥನಿಂಗ್ ಅಂತಂದಾಗ, ಆಟೋಮೆಟಿಕ್ ನಿಮ್ಮ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡುತ್ತೆ. ಸೊ ಓಡಾಡೋದ್ರಲ್ಲೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ನಿಮಗೆ ಒಂದೇ ಕಡೆ ಕೂತ್ಕೊಳ್ಳೋಂಥದ್ದು ಅಂದರೆ ಮೊಬಿಲಿಟಿ ರೆಡ್ಯೂಸ್ ಆಗ್ತಾ ಬರುತ್ತೆ, ನೀವು ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋದು ಎಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ. ಅದಕ್ಕಾಗಿ ಸುಮಾರು ಜನ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗೂ ಅಲ್ವಾ, ಮೇನ್ ಅವರಿಗೆ ನಡಿಬೇಕು, ಮತ್ತೆ ಮುಂಚೆ ಥರ ಹೇಗೆ ಓಡಾಡ್ತಾ ಇದ್ರು ಅಥವಾ ಕೆಲಸ ಮಾಡ್ಕೊಳ್ತಾ ಇದ್ರು, ರೂಟೀನ್ ವರ್ಕ್ಸ್ ಲೈಕ್ ವಾಶ್ರೂಮ್ ಹೋಗೋದಾಗಿರಬಹುದು, ಅಥವಾ ಮೆಟ್ಲು ಹತ್ತೋದು ಇಳಿಯೋದು ತಗೊಳ್ಳಿ, ಕೆಳಗಡೆ ಕೂತ್ಕೊಳ್ಳೋದಾಗಬಹುದು, ಇದು ಎಲ್ಲದರಲ್ಲೂ ಕೂಡ ಡಿಸ್ಕಂಫರ್ಟ್ ನೋಡಿರ್ತಾರೆ. ಆ್ಯಂಡ್ ಮೇನ್ ಪರ್ಪಸ್ ಪೇಷಂಟ್ಸ್ ಬರೋದು ಅಲ್ವಾ, ಇದೇ ಕಾರಣಕ್ಕಿರುತ್ತೆ. ಸೊ ಈಗ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಮೆಟ್ಲು ಹತ್ತೋದಾಗ್ತಾ ಇಲ್ಲ, ವಾಶ್ರೂಮ್ ಹೋದರೂ ಕೂಡ ವಿತಿನ್ 10 ಮಿನಿಟ್ಸ್ 5 ಮಿನಿಟ್ಸ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ, ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನು ಸ್ವೆಲ್ಲಿಂಗ್ಸ್ ಬರ್ತಾ ಹೋಗುತ್ತೆ. ಯಾಕಂದರೆ ಇದು ಎಲ್ಲ ರಿಲೇಟೆಡ್ ಟು ಏಜು ಇರುತ್ತೆ, ನಿಮ್ಮ ಬಾಡಿ ವೇಟಲ್ಲಿ ಇರುತ್ತೆ, ಆ್ಯಂಡ್ ಆಲ್ಸೋ ನಿಮ್ಮದು ಬಾಡಿನಲ್ಲಿ ಈಗ ಜಾಯಿಂಟಲ್ಲಿ ಇನ್ಫ್ಲಮೇಷನ್, ಬ್ಲಡ್ ಇನ್ಫ್ಲಮೇಷನ್ಸು ಇರುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಕಾಮನೆಸ್ಟ್ ನಾವು ಆರ್ಥ್ರೈಟಿಸ್ ನೋಡೋದೇ ಆಸ್ಟಿಯಾರ್ಥ್ರೈಟಿಸ್. ಸೊ ಇದು 55-60 ಏಜಲ್ಲಿ ಬಂದಿರುತ್ತೆ. ಸೊ ಆವಾಗ ಪೇಷಂಟ್ಸ್ ವೇರ್ ಆ್ಯಂಡ್ ಟೇರ್ ಅಂದರೆ ತುಂಬ ನಡೆದಿರೋದ್ರಿಂದ, ಮತ್ತು ತುಂಬ ವಾಕಿಂಗ್ ಮಾಡಿರೋದ್ರಿಂದ, ಮತ್ತು ತುಂಬ ಹೊತ್ತು ನಿಂತ್ಕೊಂಡಿರ್ತಾರೆ, ಈ ಥರದ ಪ್ರೊಫೆಷ್ನಲ್ ಇರೋರಿಗೆ ನಾರ್ಮಲಿ ಪ್ರತಿಯೊಬ್ಬರಿಗೂ ಎಲ್ಡರ್ಲಿ ಅಥವಾ 50 ಆಗಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಬರೋದು. ಬಟ್ ಇದರಲ್ಲಿ ಏನಾಗುತ್ತೆ, ನಿಮಗೆ ಆಲ್ಮೋಸ್ಟ್ ಬಾಡಿ ಒಳಗಡೆ ಸೈನೋವಲ್ ಫ್ಲೂಯಿಡ್ ಏನಿರುತ್ತೆ ಜಾಯಿಂಟ್ ನಡುವೆ, ಇದು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಡ್ರೈನೆಸ್ ಆಗಿರುತ್ತೆ. ಸೊ ಅದಕ್ಕಾಗಿ ಕಾಮನ್ ಆಗಿ ನೀವು ಎಕ್ಸ್ರೇ ಮಾಡಿದಾಗೂ ಕೂಡ ಒಳಗಡೆ ಮೂಳೆ ಸವೆದಿದೆ ಅಂತ ಹೇಳ್ತಾರೆ. ಸೊ ಮೂಳೆ ಸವಿಯೋದು ಅನ್ನೋದಕ್ಕಿಂತಲೂ ಹೊರಗಡೆ ಕಾರ್ಟಿಲೇಜ್ ನಾವೇನು ಹೇಳ್ತೇವೆ, ಸೊ ಕಾರ್ಟಿಲೇಜ್ ನಿಮಗೆ ಟೇರ್ ಆಗ್ತಾ ಬರ್ತಾ ಹೋಗುತ್ತೆ, ಅಂದರೆ ತಳು ಆಗ್ತಾ ಬರುತ್ತೆ. ಅದಕ್ಕೆ ನೀವು ಮಕ್ಕಳಲ್ಲೇ ನೋಡ್ತೀರಾ, ಫ್ಲೆಕ್ಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಎಲ್ಡರ್ಸ್ಗಿಂತಲೂ. ಯಾಕಂದರೆ ಅಲ್ಲಿ ಸ್ಟಿಫ್ನೆಸ್ ಬೆಳೆಯೋದಕ್ಕೆ, ಸ್ಟ್ರೆಂಥನ್ ಕೊಡೋದಕ್ಕೆ ನಿಮಗೆ ಕಾರ್ಟಿಲೇಜ್ ತುಂಬ ಇಂಪಾರ್ಟೆಂಟ್. ಮಕ್ಕಳಲ್ಲಿ ಕಾರ್ಟಿಲೇಜ್ ಇನ್ನೂ ಕಡಿಮೆ ಇರುತ್ತೆ, ಸೊ ಅವ್ರು ಬೆಳೀತಾ ಕಾರ್ಟಿಲೇಜಸ್ ಥಿಕ್ನೆಸ್ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿಯೇ ಮಕ್ಕಳಲ್ಲಿ ನೀವು ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದೇ ಸೇಮ್ ಆಪೋಸಿಟ್ ಎಲ್ಡರಿನಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಕೆಲವೊಬ್ಬರಲ್ಲಿ ಆಸ್ಟಿಯೋಫೈಟ್ ಅಂತ ಹೇಳ್ತೇವೆ, ಅಂದರೆ ಬೋನ್ ಸೆಲ್ಸ್ ಏನಿದೆ ಇದು ಎಕ್ಸ್ಟ್ರಾ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ನಾವು ಡಿ ಜನರೇಷನ್ ಅಂತಲೂ ಹೇಳ್ತೇವೆ. ಸೊ ಕಾರ್ಟಿಲೇಜ್ ಡಿ ಜನರೇಷನ್ ಆಗ್ತಾ ಇದೆ, ಜಾಯಿಂಟ್ಸ್ ನಡುವೆ ಸವಿತಾ ಹೋಗ್ತಾ ಇದ್ದಾಗ ಅವಾಗ ಆಟೋಮೆಟಿಕ್ ಆಗಿ ಪೇನ್ ಸ್ಟಾರ್ಟ್ ಆಗ್ಬೋದು, ಸೈನೋವಲ್ ಫ್ಲೂಯಿಡ್ ಡ್ರೈನೆಸ್ ಆಗ್ತಾ ಬರುತ್ತೆ, ಸೊ ಅಲ್ಲಿ ಇನ್ಫ್ಲಮೇಷನ್ಸ್ ಆಗುತ್ತೆ, ಸೊ ಅವಾಗ ಪೇನ್ ಕಾಣಿಸ್ಕೊಳ್ಳೋದು. ಸೊ ಕಾಮನೆಸ್ಟ್ ಆಸ್ಟಿಯೋಆರ್ಥ್ರೈಟಿಸಲ್ಲಿ ಯಾವುದಾದ್ರೂ ಒಂದು ಸೈಡ್ ಸ್ಟಾರ್ಟ್ ಆಗುತ್ತೆ, ಸೊ ರೈಟ್ ಸೈಡ್ ಆಗಿದೆ, ಲೆಫ್ಟ್ ಸೈಡ್ ಜಾಯಿಂಟ್ ಆಗಿದೆ. ಆ್ಯಂಡ್ ಮ್ಯಾಕ್ಸಿಮಮ್ ಆಸ್ಟಿಯೋಆರ್ಥ್ರೈಟಿಸ್ ನಾವು ನೋಡೋದು ಓನ್ಲಿ ನೀ ಜಾಯಿಂಟ್, ಅಂದರೆ ಮಂಡಿ ಭಾಗದಲ್ಲಿ ಮಾತ್ರ ನೋಡ್ತೇವೆ, ಮಂಡಿ ಜಾಯಿಂಟ್ ನಾವೇನು ಹೇಳ್ತೇವೆ ಇದರಲ್ಲಿ ಮಾತ್ರ ನಾವು ಆಸ್ಟಿಯೋಆರ್ಥ್ರೈಟಿಸ್ ಜಾಸ್ತಿ ನೋಡ್ತೇವೆ. ವೆರಿ ರೇರ್ 10-20% ನಾವು ಹಿಪ್ ಜಾಯಿಂಟ್, ಅಂದರೆ ನಾವೇನು ಕೂತ್ಕೊಳ್ತೇವೆ, ಸೊ ಹಿಪ್ ಆ ಬೋನಲ್ಲಿ ನಿಮ್ಗೆ ಏನಾದರೂ ಆರ್ಥ್ರೈಟಿಸ್ ಕಾಣಿಸ್ಕೊಂಡ್ರೆ ಫೀಮರಲ್ಲಿ ಫೀಮರ್ ಬೋನ್ ಅಂತ ಹೇಳ್ತೇವೆ, ಸೊ ಅಲ್ಲಿ ಕೂಡ ನೆಕ್ರೋಸಸ್ ಆಗಿರೋದಾಗಲಿ ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇವರಲ್ಲೂ ಅಗೇನ್ ಹಾಗೆ ಆಸ್ಟಿಯೋಆರ್ಥ್ರೈಟಿಸಲ್ಲಿ ಈಗ ಕಂಪ್ಲೀಟಾಗಿ ಈ ಥಿಂಗ್ಸ್ ಏನಿದೆ, ಸೈನೋವಲ್ ಫ್ಲೂಯಿಡ್ ಡ್ರೈನೆಸ್ ಆಗ್ಬೋದು ಅಥವಾ ಇನ್ಫ್ಲಮೇಷನ್ಸ್ ಆಗಿದೆ, ಡಿಜನರೇಷನ್ ಆಗಿದೆ, ಕಂಪ್ಲೀಟ್ ರಿವರ್ಸ್ ಆಗೋದು ಕಷ್ಟ. ಯಾಕಂದರೆ 55 ಏಜ್ ನಾವೇನು ಹೇಳ್ತೇವೆ, ಸೊ ಇದು ರಿಲೇಟೆಡ್ ಟು ಏಜ್ ರಿಲೇಟೆಡ್ ಬೋನ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದನ್ನು ನೀವು ಕಂಫರ್ಟ್ನೆಸ್ ಇಂಪ್ರೂವ್ ಮಾಡ್ತಾ ಬರ್ಬೋದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಸೊ ಮೆಡಿಸಿನ್ಸನ್ನು ನೀವು ತೊಗೊಂಡಾಗ ಆಟೋಮೆಟಿಕ್ಕಾಗಿ ಇಂಟರ್ನಲ್ ಸೈನೋವಲ್ ಫ್ಲೂಯಿಡ್ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತಾ ಬರುತ್ತೆ, ಡ್ರೈನೆಸ್ ಕಡಿಮೆ ಆಗ್ತಾ ಬರುತ್ತೆ, ಡಿ ಜನರೇಷನ್ ಫರ್ದರ್ ಆಗೋದನ್ನು ಸ್ಟಾಪ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಆಮೇಲೆ ವಾಕಿಂಗ್ ಮಾಡೋದಕ್ಕಾಗಿರಬಹುದು, ವೇಟ್ ಮೇಂಟೈನಿಂಗ್ ಆಗ್ಬೋದು, ಇದೆಲ್ಲದಕ್ಕೂ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡ್ತಾ ಬರುತ್ತೆ. ಆವಾಗ ನಿಮಗೆ ನೀ ರಿಪ್ಲೇಸ್ಮೆಂಟ್ ಆಗ್ಬೋದು,
ಅಥವಾ ಕಂಪ್ಲೀಟ್ ಆಗಿ ಮೊಬಿಲಿಟಿ ಸ್ಟಾಪ್ ಮಾಡಿಬಿಟ್ಟು ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇರೋದು, ಇದನ್ನೆಲ್ಲಾನು ಇಂಪ್ರೂವ್ ಮಾಡ್ತಾ ಬರಬಹುದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಓಕೆ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಕೂಡ ಈ ಒಂದು ಸಮಸ್ಯೆಯಿಂದ ಸಫರ್ ಆಗ್ತಿದ್ದಲ್ಲಿ ಡಾಕ್ಟರ್ ಜೊತೆ ಮಾತಾಡಬೇಕು, ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು. ಇನ್ನು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರೋಗ್ಯ ವಿಭಾಗೀಯ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಹೊಸ ಕ್ಯಾಡ್ಬರಿ ಪರ್ಕ್ ಲೈಟ್ ಲೈಟ್ ಆದ ವೇಫರ್ ನಲ್ಲಿ ಎಕ್ಸ್ಟ್ರಾ ಚಾಕ್ಲೇಟಿ ಮಸ್ತಿ. ಅಂಕಲ್ ಆ ಟಾಪ್ ತೋರಿಸಿ ಪ್ಲೀಸ್. ಇದು ನಿಮ್ಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಇಲ್ಲ ಪರ್ಕ್ ಟ್ರೈ ಮಾಡಿ ಮಜಾವಾಗಿರುತ್ತೆ. ಈಗ 5 ರೂಪಾಯಿಯ ಕ್ಯಾಡ್ಬರಿ ಪರ್ಕ್ ನಲ್ಲಿ 10% ಜಾಸ್ತಿ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಕೃತಿ, ಪ್ರತಿಯೊಂದು ಫಂಕ್ಷನ್ ನಲ್ಲೂ ನಿಮ್ಮ ಈ ಹಾವಭಾವ ಗ್ರೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಪೀನಟ್ಸ್ ಹಾಗೂ ಚಾಕ್ಲೇಟ್ ನಿಂದ ಸಮೃದ್ಧ ಕ್ಯಾಡ್ಬರಿ ಫ್ಯೂಸ್, ಹಸಿವನ್ನು ತಣಿಸಿ ಎಗ್ಗಿಲ್ಲದೆ ತಿನ್ನಿ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೋಷ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗಲೂ. ಈಗ 4 ಸಂತೋಷ್ ಸ್ಯಾಂಡಲ್ ಮತ್ತು ಆಮಂಡ್ ಮಿಲ್ಕ್ ಸೋಪ್ ನೊಂದಿಗೆ ಪಡೆಯಿರಿ, ಮತ್ತೊಂದು ಉಚಿತ. ಗೆಲುವು ಸಾಧಿಸಲು ದಿನಾಲೂ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂಗ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಬಾನ್ವಿಟಾ ಡೈಲಿ ಪ್ಯಾಕ್ ಕೇವಲ 5 ರೂಪಾಯಿಗೆ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೋಷ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗಲೂ. ಈಗ 4 ಸಂತೋಷ್ ಸ್ಯಾಂಡಲ್ ಮತ್ತು ಆಮಂಡ್ ಮಿಲ್ಕ್ ಸೋಪ್ ನೊಂದಿಗೆ ಪಡೆಯಿರಿ, ಮತ್ತೊಂದು ಉಚಿತ. Dollar back for a minute to the old school. Everybody love me when I do what I do, 'cause when I come through I got the power of cool. The power of cool. Ba beka ba. ಒಂದು ಪ್ಯಾಕೆಟ್ ಕೆಂಪು ಮೆಣಸಿನ ಪೌಡರ್ ಕೊಡು. ಓಕೆ ಮೇಡಮ್. ನೋಡು, ಕಳಪೆ ಕಳಬೆರಕಿದ್ದಲ್ಲ, ಆಮೇಲೆ ಶುದ್ಧವಾದನೇ ಕೊಡಿ. ಮೇಡಮ್, ನೀವು ಹೊಸಬ್ರು ಅಂತ ಕಾಣುತ್ತೆ. ಇದು 50 ವರ್ಷ ಹಳೆಯ ಪೂರ್ವಜರ ಅಂಗಡಿ. ಇಲ್ಲಿ ಶುದ್ಧ ಮಸಾಲೆ ಮಾತ್ರ ಇಡ್ತೀವಿ. ಚೆಂಟೋ, ಎವರೆಸ್ಟ್ ಖಲಾಲ್ ಕೊಡು. ಬರೀ ಉತ್ತಮ ಕ್ವಾಲಿಟಿಯ ತಾಜಾ ಮೆಣಸಿನಿಂದ ತಯಾರಾಗುತ್ತೆ ಎವರೆಸ್ಟ್ ನತ್ತಿ ಖಲಾಲ್. ಶುದ್ಧತೆಯ ಪ್ರಶ್ನೆಗೆ ಉತ್ತರ ಎವರೆಸ್ಟ್ ನತ್ತಿ ಖಲಾಲ್. ಕೃತಿ, ಪ್ರತಿಯೊಂದು ಫಂಕ್ಷನ್ ನಲ್ಲೂ ನಿಮ್ಮ ಈ ಹಾವಭಾವ ಗ್ರೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನಿಮ್ಮ ಪೀನಟ್ಸ್ ಹಾಗೂ ಚಾಕ್ಲೇಟ್ ನಿಂದ ಸಮೃದ್ಧ ಕ್ಯಾಡ್ಬರಿ ಫ್ಯೂಸ್, ಹಸಿವನ್ನು ತಣಿಸಿ ಎಗ್ಗಿಲ್ಲದೆ ತಿನ್ನಿ. ಪುಟ್ಟ, ಸೊಳ್ಳೆಗಳು ಎಲ್ಲಕ್ಕಿಂತ ಹೆಚ್ಚು ಹೆದರೋದು ಗುಡ್ ನೈಟ್ ಗ್ರೀನ್ ಶಕ್ತಿಗೆ. ಗುಡ್ ನೈಟ್ ನ 94% ನೈಸರ್ಗಿಕ ಗ್ರೀನ್ ಶಕ್ತಿ ಕಾಯಿಲ್. ಗ್ರೀನ್ ಶಕ್ತಿ ಒಳಗೆ, ಸೊಳ್ಳೆಗಳು ಹೊರಗೆ. ಗುಡ್ ನೈಟ್ ಗ್ರೀನ್ ಶಕ್ತಿ ಕಾಯಿಲ್. ಕೃತಿ, ಪ್ರತಿಯೊಂದು ಫಂಕ್ಷನ್ ನಲ್ಲೂ ನಿಮ್ಮ ಈ ಹಾವಭಾವ ಗ್ರೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನಿಮ್ಮ ಹಸಿವಾಗ್ತಿದೆ? ಪೀನಟ್ಸ್ ಹಾಗೂ ಚಾಕ್ಲೇಟ್ ನಿಂದ ಸಮೃದ್ಧ ಕ್ಯಾಡ್ಬರಿ ಫ್ಯೂಸ್, ಹಸಿವನ್ನು ತಣಿಸಿ ಎಗ್ಗಿಲ್ಲದೆ ತಿನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಇಂಡಿಪೆಂಡೆನ್ಸ್ ಡೇ ಆಚರಿಸಿರಿ ಜೆಮ್ಸ್ ಆಫ್ ಇಂಡಿಯಾ ಪ್ಯಾಕ್ ನೊಂದಿಗೆ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೋಷ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗಲೂ. ಈಗ 4 ಸಂತೋಷ್ ಸ್ಯಾಂಡಲ್ ಮತ್ತು ಆಮಂಡ್ ಮಿಲ್ಕ್ ಸೋಪ್ ನೊಂದಿಗೆ ಪಡೆಯಿರಿ, ಮತ್ತೊಂದು ಉಚಿತ. ಅಮ್ಮ, ಒಳಗಿಂದ ಸ್ಟ್ರಾಂಗ್ ಅಂದ್ರೆ ಏನರ್ಥ? ನನ್ನನ್ನು ಯಾರನ್ನೂ ಬೀಳ್ಸೋಕಾಗಲ್ಲ ಅಂತ ಅರ್ಥನಾ? ಬೀಳ್ಸೋಕಾಗ್ಬೋದು, ಆದ್ರೆ ಸೋಲ್ಸೋಕಾಗಲ್ಲ. ಈಗ ಎಲ್ಲಾ ಪ್ರಾಬ್ಲಮ್ ಈಸಿ ಆಗಿ ಬಿಡುತ್ತಾ? ಈಸಿ ಯಾವುದೂ ಆಗಲ್ಲ, ಆದ್ರೆ ಪ್ರತಿ ಸಮಸ್ಯೆಗೆ ಉತ್ತರಿಸಲು ನೀನು ತಯಾರಾಗಿರುತ್ತೀ.
ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏ ಬೇಡ ಬೇಡ ಬೇಡ, ನುಪುರ್ ಹೊರಗ್ ಬಾ. ಅಕ್ಕ ಮೊದ್ಲು ಶಾಂಪೂಗೆ ರೆಡಿ ಆಗಿ. ನೀನೇ ತಾನೇ ಹೇಳ್ತಾ ಇರ್ತೀಯ ಇದನ್ನ ಹಚ್ಚಿಲ್ಲ ಅಂದ್ರೆ ಏನೂ ಹಚ್ಚದ ಹಾಗೆ ಅಂತ. ಆಬ್ವಿಯಸ್ಲಿ, ಏಕೆಂದ್ರೆ ಪ್ಯಾರಾಶೂಟ್ ಅಡ್ವಾನ್ಸ್ ನ ತೆಂಗಿನೆಣ್ಣೆ ಕೂದಲ 10 ಲೇಯರ್ ಗಳ ಆಳಕ್ಕೆ ಹೋಗಿ ಅದನ್ನು ಬಲಿಷ್ಠ ಹಾಗೂ ಉದ್ದವಾಗಿಸುತ್ತದೆ. ಉಫ್, ಗಾರ್ಜಿಯಸ್ ಕೂದಲು. ಪ್ಯಾರಾಶೂಟ್ ಅಡ್ವಾನ್ಸ್ಡ್ ಶಾಂಪೂಗಿಂತ ಮೊದಲು ಕೇವಲ ಪ್ಯಾರಾಶೂಟ್ ಅಡ್ವಾನ್ಸ್ ನಿಂದ ಕೂದಲಿಗೆ ಲಾಫ್ ತೋರಿಸಿ. ನನಗೆ ಇನ್ನೊಂದು ಕ್ಯಾಡ್ಬರಿ ಕೊಡು ಗಾಡ್. ಕ್ಯಾಡ್ಬರಿ ಕೊಡು ಗಾಡ್. ಏನೇ ಒಳ್ಳೇದಾಗ್ಲಿ ಬಾಯಿ ಸಿಹಿ ಮಾಡೋಣ. ಕ್ಯಾಡ್ಬರಿ ಡೈರಿ ಮಿಲ್ಕ್ ಶಾಂಪೂಗಿಂತ ಮೊದಲು ಕೇವಲ ಪ್ಯಾರಾಶೂಟ್ ಅಡ್ವಾನ್ಸ್ ನಿಂದ ಕೂದಲಿಗೆ ಲಾಫ್ ತೋರಿಸಿ. ಏಕೆಂದ್ರೆ ಪ್ಯಾರಾಶೂಟ್ ಅಡ್ವಾನ್ಸ್ ನ ತೆಂಗಿನೆಣ್ಣೆ ಕೂದಲ 10 ಲೇಯರ್ ಗಳ ಆಳಕ್ಕೆ ಹೋಗಿ ಅದನ್ನು ಬಲಿಷ್ಠ ಹಾಗೂ ಉದ್ದವಾಗಿಸುತ್ತದೆ. Back for a minute to the old school. Everybody love me when I do what I do, 'cause when I come through I got the power of cool. The power of cool. ನಿಮಗೆ ಗೊತ್ತಾ, ಇನ್ಸ್ಟಂಟ್ ನೂಡಲ್ಸ್ ಪ್ಯಾಕ್ ಆಗುವ ಮೊದಲು ಫ್ರೈ ಮಾಡಲಾಗುತ್ತದೆ. ತಗೊಳ್ಳಿ ಸಫೋಲಾ ಮಸಾಲಾ ಓಟ್ಸ್. ಇದರಲ್ಲಿದೆ 70% ನಷ್ಟು ಕಮ್ಮಿ ಫ್ಯಾಟ್, ಹೈ ಫೈಬರ್ ಮತ್ತು ಮಸಾಲೆಗಳ ಅದೇ ಸಖತ್ ರುಚಿ. ಸಫೋಲಾ ಮಸಾಲಾ ಓಟ್ಸ್, ದ ಟೇಸ್ಟಿ ವೇ ಟು ಸ್ಟೇ ಫಿಟ್. ಗೆಲುವು ಸಾಧಿಸಲು ದಿನಾಲೂ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಬಾನ್ವಿಟಾ ಡೈಲಿ ಪ್ಯಾಕ್ ಕೇವಲ 5 ರೂಪಾಯಿಗೆ. ದಿನದ ಪ್ರಾರಂಭ ಗೋದ್ರೆಜ್ ಆರ್ ಪಾಕೆಟ್ ಇರೋ ಬಾತ್ರೂಮ್ ನಿಂದ ಆದ್ರೆ ಹಾಜಾ ಪರಿಮಳದಿಂದ ಹ್ಯಾಪಿ. ಗೋದ್ರೇಜ್ ಏರ್ ಪಾಕೆಟ್ ಬಾತ್ರೂಮ್ ಫ್ರೇಗ್ರೆನ್ಸ್, ಇದರ ಪವರ್ ಜೆಲ್ ಟೆಕ್ನಾಲಜಿ ನಿಮ್ಮ ಬಾತ್ರೂಮ್ ಅನ್ನು ಇರಿಸುತ್ತೆ ಸುಗಂಧ ಭರಿತ ಮತ್ತು ಫ್ರೆಶ್. ಇದರಿಂದ ನಿಮ್ಮ ದಿನದ ಪ್ರಾರಂಭ ಆಗುತ್ತೆ ತುಂಬಾ ಫ್ರೆಶ್. ಗೆಲುವು ಸಾಧಿಸಲು ದಿನಾಲೂ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಬಾನ್ವಿಟಾ ಡೈಲಿ ಪ್ಯಾಕ್ ಕೇವಲ 5 ರೂಪಾಯಿಗೆ. ವಿರಾಮದ ನಂತರ ಮತ್ತೊಮ್ಮೆ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆರ್ಥ್ರೈಟಿಸ್ ಅಂತ ಅಂದ್ರೇನು, ಇನ್ನು ಪ್ರಮುಖವಾಗಿ ನೋಡುವಂತಹ ಟೈಪ್ಸ್ ಆಫ್ ಆರ್ಥ್ರೈಟಿಸ್, ಅದರಲ್ಲೂ ಆಸ್ಟ್ರೋ ಆರ್ಥ್ರೈಟಿಸ್ ಬಗ್ಗೆ ಡಾಕ್ಟರ್ ತಿಳಿಸಿದ್ರು. ಇನ್ನು ಬೇರೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ನ ನೋಡ್ತೀರಾ ಡಾಕ್ಟರ್? ಮ್ಯಾಕ್ಸಿಮಮ್ ಸೆಕೆಂಡ್ ಮೇನ್ ಅಂದರೆ ಅಥವಾ ಕ್ರಾನಿಕ್ ಕಂಡೀಷನ್ಸ್ ಅಂತ ನಾವು ಹೇಳ್ತೀವಿ. ಆಲ್ಮೋಸ್ಟ್ ಪೇಷಂಟ್ ತುಂಬ ಸಫರ್ ಆಗ್ತಾರೆ ಆ್ಯಂಡ್ ಹೋಪ್ಸ್ ಇರೋದಿಲ್ಲ ಇವರಿಗೆ. ಸೊ ಅದನ್ನು ನಾವು ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ರುಮಟೈಡ್ ಆರ್ಥ್ರೈಟಿಸಲ್ಲಿ ಆಲ್ಮೋಸ್ಟ್ ಬ್ಲಡ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ರುಮಟೈಡ್ ಆರ್ಥ್ರೈಟಿಸ್ ನೀವು ಈ ಏಜ್ ಗ್ರೂಪಿಗೆ ಅನ್ನೋದಕ್ಕಿಂತಲೂ 20 ಏಜಿಂದ ನಿಮಗೆ ಆಲ್ಮೋಸ್ಟ್ 50 ಏಜ್ವರೆಗೂ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಯಾಕಂದರೆ ಇಲ್ಲಿ ಆಗುವಂಥದ್ದು ಮೂಳೆ ಸವಿಯೋದು ಅನ್ನೋದಕ್ಕಿಂತಲೂ ಬ್ಲಡ್ಡಲ್ಲಿ ಇನ್ಫ್ಲಮೇಷನ್ಸ್ ತುಂಬ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ಸ್ ಹೈ ಆಗುತ್ತೆ. ಈ ಇನ್ಫೆಕ್ಷನ್ಸ್ ಎಲ್ಲ ನೀವು ESR ಮೂಲಕ ಆಗ್ಬೋದು, CRP ಅಂತ ಹೇಳ್ತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲನೂ ಹೈ ಆಗ್ತಾ ಹೋಗುತ್ತೆ. ಅಂದರೆ ಬಾಡಿ, ಈಗ ನಾವು ಬಾಡಿ ಮೇಂಟೆನೆನ್ಸ್ ಇದೆ, ಇಮ್ಯುನಿಟಿ ಬೆಟರ್ ಇದೆ ಅಂತ ಹೇಳೋದಕ್ಕೆ ನಿಮ್ಮ ಪ್ರೋಟೀನ್ ಮೆಟಬಾಲಿಸಮ್ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅದು ನಿಮ್ಮ ಬಾಡಿನಲ್ಲಿ. ಸೊ ಪ್ರೋಟೀನ್ ಅನ್ನೋದೇನಿದೆ, ನೀವು ಫುಡ್ ಏನು ತೊಗೊಳ್ತೀರಾ, ಸರಿಯಾಗಿ ಡೈಜೆಷನ್ ಆಗ್ತಾ ಇದೆ, ಅದು ಮೆಟಬಾಲಿಸಮ್ ಸರಿ ಆಗ್ತಾ ಇದೆ, ಮೋಷನ್ಸ್ ಕ್ಲಿಯರ್ ಆಗ್ತಾ ಇದೆ, ನಿದ್ದೆ ಸರಿ ಆಗ್ತಾ ಇದೆ. ಸೊ ಇದು ಎಲ್ಲ ನಿಮ್ಮದು ಇಮ್ಯುನಿಟಿ ಬೂಸ್ಟಿಂಗ್, ಅಂದರೆ ಇಮ್ಯುನಿಟಿ ಇಂಟ್ಯಾಕ್ಟ್ ಆಗಿರುತ್ತೆ, ತುಂಬ ಬೆಟರ್ ಇರುತ್ತೆ. ಯಾವಾಗ ಇಮ್ಯುನಿಟಿ ಲೋ ಆಗೋದು ಅಂದರೆ ಪ್ರೋಟೀನ್ ಮೆಟಬಾಲಿಸಮಲ್ಲಿ ಹೆಚ್ಚು ಕಡಿಮೆ ತೋರಿಸ್ತಾ ಹೋಗುತ್ತೆ. ಸೊ ಪ್ರೋಟೀನ್ ಮೆಟಬಾಲಿಸಮ್ ಚೇಂಜ್ ಡಿಸ್ಟರ್ಬೆನ್ಸ್ ಆದಾಗ ನೀವು ಆಟೋ ಇಮ್ಯೂನ್ ಡಿಸೀಸ್ ನೋಡ್ತೀರ. ಅಂದರೆ ಆಟೋ ಇಮ್ಯೂನ್ ಅಂದಾಗ ನಿಮ್ಮ ಬಾಡಿ ಸೆಲ್ಸ್ ಏನಿದೆ, ಸೊ ಫೈಟಿಂಗ್ ಸೆಲ್ಸ್ ಅಂತ ನಾವೇ ಹೇಳ್ತೇವೆ, ಸೇಫ್ ಗಾರ್ಡಿಂಗ್ ಸೆಲ್ಸ್ ಅಂತ ಹೇಳ್ತೇವೆ, ಇದು ಎಕ್ಸಾಕ್ಟ್ಲಿ ಅಪೋಸಿಟ್ ಆಗುತ್ತೆ. ಸೊ ಹೊರಗಡೆಯಿಂದ ಒಂದು ಫಾರಿನ್ ಬಾಡಿ ಬರ್ತಾ ಇದೆ, ಫಾರಿನ್ ಬಾಡಿ ಇಂಜೆಸ್ಟ್ ಆಗಿದೆ ಬಾಡಿನಲ್ಲಿ, ಅಂದರೆ ಆಟೋಮೆಟಿಕ್ ಆಗಿ ನಮ್ಮ ಬಾಡಿ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗ್ತಾ ಬರಬೇಕು. ಅಂದರೆ ನಮ್ಮ ಬಾಡಿಯಿಂದ ಆ ಪ್ರೊಡಕ್ಷನ್ ಆಗ್ತಾ ಬಂದರೆ, ಫೈಟರ್ ಸೆಲ್ಸ್ ಪ್ರೊಡಕ್ಷನ್ ಆಗ್ತಾ ಬಂದರೆ ಕಾಯಿಲೆ ಜಾಸ್ತಿ ಸ್ಟೇಜಿಗೆ ಹೋಗೋದಿಲ್ಲ, ವಿತಿನ್ 2-3 ಡೇಸಲ್ಲಿ ರಿಸಾಲ್ವ್ ಆಗ್ತಾ ಬರುತ್ತೆ. ಬಟ್ ಆಟೋ ಇಮ್ಯುನಿಟಿನಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಸೆಲ್ಸ್ ನಿಮ್ಮ ಪರವಾಗಿರೋದಿಲ್ಲ, ಸೊ ಅಪೋಸಿಟ್ ಆಗಿ ಹೊರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮ್ಮ ಬಾಡಿ ಇಮ್ಯುನಿಟಿ ಕಂಪ್ಲೀಟ್ ಆಗಿ ಡ್ರಾಪ್ ಆಗ್ಬೋದು, ಆವಾಗ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ.
ಅಂದರೆ ಬಾಡಿ ಇಮ್ಯುನಿಟಿ ಇಷ್ಟು ಲೋ ಆಗುತ್ತೆ, ನಿಮಗೆ ಎನ್ವಿರಾನ್ಮೆಂಟಲ್ ಯಾವ ಇನ್ಫೆಕ್ಷನ್ಸ್ ಇದ್ದರೂ ಕೂಡ ಬಾಡಿ ಈಸಿಯಾಗಿ ತೊಗೊಂಬಿಡುತ್ತೆ. ಈಗ ಚಿಕನ್ ಗುನ್ಯಾ ಬಂದಾಗೂ ಕೂಡ ತಗೊಳ್ಳಿ, H1N1 ಅಂತ ತಗೊಳ್ಳಿ, ಟೈಫಾಯ್ಡ್, ಡೆಂಗು, ಈಗ ರೀಸೆಂಟಾಗಿ ನಾವು ತುಂಬ ಸ್ಪ್ರೆಡ್ಡಿಂಗ್ ಅಂದರೆ ಡೆಂಗು ಫೀವರ್ಸ್ ನೋಡ್ತೇವೆ. ಆದರೂ ಕೂಡ ಕೆಲವು ಮೆಂಬರ್ಸ್ ಇದ್ದಾರೆ ಡೆಂಗು ಫೀವರ್ ಅವ್ರಿಗೆ ಅಟ್ಯಾಕ್ ಆಗಲೇ ಇಲ್ಲ, ಆದರೆ ಕೆಲವು ಜನಕ್ಕೆ ವಿತಿನ್ ದ್ಯಾಟ್ ಸೇಮ್ ಏರಿಯಾ ಕಾಲೋನಿಯಲ್ಲಿ ಸುಮಾರು ಜನ ಸಫರ್ ಆಗ್ತಿದ್ದಾರೆ. ಬಿಕಾಸ್ ಇಟ್ ಈಸ್ ಓನ್ಲಿ ಅವ್ರ ಬಾಡಿ ಇಮ್ಯುನಿಟಿಯಿಂದನೇ. ಸೊ ಇಮ್ಯುನಿಟಿ ಲೋ ಇರೋರಿಗೆ ಸಸೆಪ್ಟಿಬಿಲಿಟಿ ಟು ಕ್ಯಾಚ್ ಡಿಸೀಸ್ ತುಂಬ ಹೈ ಆಗಿಬಿಡತ್ತೆ, ಸೆನ್ಸಿಟಿವಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇವ್ರ ಬಾಡಿ ಇನ್ಫೆಕ್ಷನ್ಸ್ ಈಸಿಯಾಗಿ ಗ್ರಾಸ್ಪ್ ಮಾಡ್ಕೊಬಿಡುತ್ತೆ. ಸೊ ಅದಕ್ಕಾಗಿ ರುಮಟೈಡ್ ಆರ್ಥ್ರೈಟಿಸ್ ನಾವೇನು ಹೇಳ್ತೇವೆ, ಇವರಲ್ಲಿ ಆಟೋ ಇಮ್ಯುನಿಟಿ ಅಂದರೆ ಇಮ್ಯೂನ್ ಸಿಸ್ಟಮ್ ತುಂಬ ಲೋ ಇರೋದ್ರಿಂದ ಇವರಿಗೆ ಬ್ಲಡ್ ಇನ್ಫೆಕ್ಷನ್ಸ್ ತುಂಬ ಹೈ ತೋರಿಸುತ್ತೆ. ಅದಕ್ಕಾಗಿ ಇವ್ರ ಬ್ಲಡ್ ರಿಪೋರ್ಟ್ಸಲ್ಲಿ ಆಲ್ ದ ಟೈಮ್ 6 ಮಂತ್ಸಿಗೊಮ್ಮೆ ಬ್ಲಡ್ ರಿಪೋರ್ಟ್ಸ್ ಮಾಡ್ತಾನೆ ಇರ್ತಾರೆ. ಸೊ ಅದರಲ್ಲಿ ಎಲ್ಲದರಲ್ಲೂ ಕೂಡ ESR ಹೈ ಇರುತ್ತೆ, CRP ಹೈ ಇರುತ್ತೆ, ರುಮಟೈಡ್ ಆರ್ಥ್ರೈಟಿಸ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೇವೆ. ಸೊ ಅದು ಕೂಡ ಪಾಸಿಟಿವ್ ಇರುತ್ತೆ. ಆಮೇಲೆ ASL ಅಂತ ಹೇಳ್ತೇವೆ. ಸೊ ಇದು ಎಲ್ಲ ಅಲ್ವಾ ಆ್ಯಂಟಿ CCP ಅಂತ ಹೇಳ್ತೀವಿ, ಇದೆಲ್ಲ ಬ್ಲಡ್ಡಲ್ಲೇ ಬರುವಂಥ ಟೆಸ್ಟ್ಗಳು. ಸೊ ಈ ಟೆಸ್ಟ್ ಎಲ್ಲದರಲ್ಲೂ ಪಾಸಿಟಿವ್ ಬರುತ್ತೆ, ಅಂದರೆ ಇನ್ಫೆಕ್ಷನ್ಸ್ ತುಂಬ ಹೈ ಇದೆ ಅಂತ ಹೇಳ್ತಾರೆ. ಸೊ ಈ ಇನ್ಫೆಕ್ಷನ್ಸ್ ಕಡಿಮೆ ಮಾಡಬೇಕಾದ್ರೆ ಆಟೋಮ್ಯಾಟಿಕ್ ನಿಮ್ಮ ಬಾಡಿ ಇಮ್ಯುನಿಟಿನೇ ಇನ್ಕ್ರೀಸ್ ಆಗಬೇಕು. ಇಮ್ಯುನಿಟಿ ಫೈಟರ್ ಸೆಲ್ಸ್ WBCs ನಾವೇನು ಹೇಳ್ತೇವೆ, ಬಿಳಿ ರಕ್ತ ಕಣಗಳು, ಇದೆಲ್ಲ ಇನ್ಕ್ರೀಸ್ ಆಗ್ತಾ ಬಂದರೆ ನಿಮ್ಮ ಬಾಡಿ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಅದಕ್ಕಾಗಿ ರುಮಟೈಡ್ ಆರ್ಥ್ರೈಟಿಸಲ್ಲಿ ನಿಮಗೆ ಜಾಯಿಂಟ್ ಯಾವುದಾದ್ರೂ ಕೂಡ ಜಾಯಿಂಟಲ್ಲಿ ಎಫೆಕ್ಷನ್ ಆಗ್ಬೋದು, ಬಟ್ ಮೇನ್ ಇನ್ವಾಲ್ವ್ ಆಗೋದು ಜಾಯಿಂಟ್ಸ್ ನಿಮಗೆ ಕೈ ಬೆರಳಲ್ಲಿ. ಸೊ ಸ್ಮಾಲ್ ಜಾಯಿಂಟ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇನಿಷಿಯಲಿ ಪೇಷಂಟ್ ಸಿಂಪ್ಟಮ್ ಸ್ಟಾರ್ಟ್ ಆದಾಗೂ ಕೂಡ ತುಂಬ ಫ್ಲೆಕ್ಷನ್ ಆಗೋದು, ಬಾಡಿ ಜಾಯಿಂಟ್ಸ್ ಬೆಂಡ್ ಆಗೋದೆಲ್ಲ ಸ್ಟಾಪ್ ಆಗುತ್ತೆ, ರೆಡ್ಯೂಸ್ ಆಗ್ತಾ ಬರುತ್ತೆ, ಆ್ಯಂಗಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಕೈ ಬೆರಳು ಫೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೇವೆ, ಅಂದರೆ ಬೆಳಗ್ಗೆ ಎದ್ದಾಗ ತುಂಬ ನೋವಿರುತ್ತೆ, ತುಂಬ ಇನ್ಕ್ರೀಸ್ ನೋವು ನಾವು ಬೆಳಗ್ಗೆನೇ ನೋಡ್ತೇವೆ, ಯಾಕಂದರೆ ಸ್ಟಿಫ್ನೆಸ್ಸಿಂದ. ಆ್ಯಂಡ್ ಅಗೇನ್ ಅವರಿಗೆ ಡೇ ಟೈಮಿಂದ ಸ್ವಲ್ಪ ಮೂಮೆಂಟ್ಸ್ ಆಗ್ತಾ ಇದ್ದಾಗೆ ಸ್ವಲ್ಪ ಬೆಟರ್ಮೆಂಟ್ ತೋರಿಸುತ್ತೆ, ಮತ್ತು ಸಾಯಂಕಾಲ ಆಗಿದ್ಮೇಲೆ ಮತ್ತೆ ಅರ್ಲಿ ಮಾರ್ನಿಂಗ್ ತುಂಬ ಸ್ಟಿಫ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ರುಮಟೈಡ್ ಆರ್ಥ್ರೈಟಿಸಲ್ಲಿ ಮೇಜರ್ ಥಿಂಗ್ ಪೇನ್ ಅನ್ನೋದಕ್ಕಿಂತಲೂ ಸ್ಟಿಫ್ನೆಸ್ ತುಂಬ ಇರುತ್ತೆ ಅವರಿಗೆ. ಈವನ್ ಒಂದು ಲೋಟ ಕೂಡ ಎತ್ತೋದಕ್ಕಾಗೋದಿಲ್ಲ, ಹೆವಿ ವೇಟ್ಸ್ ಯಾವುದು ಕೂಡ, ವೇಟ್ ಲಿಫ್ಟಿಂಗ್ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಜಾಯಿಂಟ್ಸ್ ಇದು ಫ್ಲೆಕ್ಸ್ ಆಗ್ತಾ ಇರೋದಿಲ್ಲ, ಅಬ್ಡಕ್ಟ್ ಆಗ್ತಿರೋದಿಲ್ಲ. ಸೊ ಅದಕ್ಕಾಗಿ ಇವರಿಗೆ ಜಾಯಿಂಟ್ ಮೊಬಿಲಿಟಿ ಸ್ಟಾಪ್ ಆಗ್ತಾ ಬರುತ್ತೆ, ಸ್ಟಿಫ್ನೆಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇವರಲ್ಲಿ ಪೇನ್ ಅಲ್ಲದೇ ಸ್ವೆಲ್ಲಿಂಗ್ಸ್ ಕೂಡ ನೋಡ್ತಾ ಹೋಗ್ತೀರಾ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ, ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ನಮಸ್ಕಾರ ಸರ್, ನಮ್ಮ ಹೆಸರು ಇಲ್ಲಿ ಸುಬ್ಬ ಅಂತ ಇದೆ, ಕೋಟೇಶ್ವರ ಸರ್. ಓಕೆ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ, ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಆರ್ಥ್ರೈಟಿಸ್ ಬಗ್ಗೆ ಮಾತಾಡ್ತಾ ಇದೀವಿ, ನಿಮ್ಮ ಪ್ರಶ್ನೆ ಕೇಳಬಹುದು. ಹೌದು ಸರ್. ಮೇಡಮ್, ನಮ್ದು ಕಾಲ್ ಗೆಂಟು ಮತ್ತೆ ಕಾಲ್ ಪಾದದ ಹತ್ರ ದಪ್ಪ ಆಗಿರ್ಬೋದು. ಓಕೆ, ಹೌದು, ಅದು ತುಂಬಾ ಕಮ್ಮಿ ಇತ್ತು, ಈ ಒಂದ್ 2 ದಿವಸ ಆಯ್ತು, ತುಂಬಾ ಜಾಸ್ತಿ ಆಗಿದೆ. ನಡ್ಲಿಕ್ಕೆ ಆಗುದಿಲ್ಲ, ಕಾಲು ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೈಕಲ್ ಅಲ್ಲೂ ಹೋಗ್ತಿದ್ದೆ, ಈ ದಿವಸ ವಾರಾಂತ ಡೈಲಿ ಬೆಳಿಗ್ಗೆ ಸಾಯಂಕಾಲ ಸೈಕಲ್ ವಾಕಿಂಗ್ ಅಲ್ಲೂ ಹೋಗ್ತಿದ್ದೆ. ಓಕೆ, ಈಗ ಸೈಕಲ್ ಕಾಲೆ ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಇದು ಆಗೋಕ್ಕಿಂತ ಮುಂಚೆ ಏನಾದ್ರೂ ಜ್ವರ ಏನಾದ್ರೂ ಬಂದಿತ್ತ ನಿಮ್ಗೆ? ಇಲ್ಲ ಇಲ್ಲ, ಜ್ವರ ಗಿರ ಏನೂ ಬಂದಿಲ್ಲ. ಹಿಂಗೆ ನಿಂತಾಗ ಒಂದ್ಸರಿ ಕಾಲ್ ಗೆಂಟು ತಳ್ಕಂದಿದ್ದೆ ಅಷ್ಟೇ, ಬಿಟ್ರೆ ಓಕೆ ಮತ್ತೇನು ಆಗಿದ್ದಿಲ್ಲ, ಬಿದ್ದಿದ್ದಿಲ್ಲ, ಎಂತ ಇಲ್ಲ. ಓಕೆ, ಅದು ಇದ್ದಿಂದರೆ ಕಡಿಮೆ ಇತ್ತು, ಮೊನ್ನೆ ಏನೋ ಒಂಚೂರು ಇದಾಗಿದೆ, ಅದು ಪುನಃ ಜಾಸ್ತಿ ಆಗಿಬಿಟ್ಟಿದೆ. ಅದು ಗಿಂಟಿನ ಹಿಂಭಾಗದಲ್ಲಿ ತೊಡೆಯ ಖಂಡ ಉಂಟಲ್ಲ, ಅದರಲ್ಲಿ ನೋವು ನರ. ಹೌದು ಹೌದು. ನೀವ್ ಇದ್ರ ಮುಂಚೆ ಯಾವಾಗಾದ್ರೂ ಬ್ಲಡ್ ರಕ್ತ ಪರೀಕ್ಷೆ ಮಾಡಿಸಿದೀರಾ? ಎಕ್ಸ್ರೇ ಆಗ್ಲಿ, ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿದ್ದೆ ನಾ ಮೊನ್ನೆ. ರಕ್ತ ಪರೀಕ್ಷೆ ಮಾಡಿಸಿದ್ದೇನೆ, ಅದರಲ್ಲಿ ಏನಿಲ್ಲ, ಮೂತ್ರ ಅಥವಾ BP ಶುಗರ್ ಯಾವುದೂ ಇಲ್ಲ. ನಿಮ್ದು ವಯಸ್ಸು ಎಷ್ಟು ಹೇಳಿ ಈಗ? 62. ಓಕೆ ಓಕೆ ಓಕೆ. ಸೊ ನೀವು ಹೇಳ್ತಿದ್ದೀರ ನೋಡಿ, ಕಾಲ್ ಉಳುಕಿದೆ ಅಂತ. ಸೊ ಅಲ್ಲಿ ಮಸ್ಕ್ಯುಲರ್ ಪೇನ್ಸ್ ಇರುತ್ತೆ, ಸೊ ಮಸಲ್ ಸ್ಟ್ರೆಸ್ ಆಗಿರೋದ್ರಿಂದನೂ ನಿಮಗೆ ಪೇನ್ ಬರುತ್ತೆ. ಬಟ್ ಸ್ವೆಲ್ಲಿಂಗ್ ಏನು ಹೇಳ್ತಿದ್ದೀರಾ, ಊತ ಏನು ಬರ್ತಾ ಇದೆ ನೋಡಿ, ಇದು ರಿಲೇಟೆಡ್ ಟು ನಿಮ್ಮ BP ರಿಲೇಟೆಡು ಇರಬಹುದು, ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಒಳಗಡೆ ರಕ್ತ ಚಲನೆ ಸರಿ ಆಗೋದಕ್ಕೆ ಇರುತ್ತೆ. ಸೊ ನೀವು ಇದನ್ನ ಅಲ್ವಾ ಒಂದ್ಸತಿ ಎಕ್ಸ್ರೇನೂ ಮಾಡಬೇಕು, ಮತ್ತು ಇನ್ನೊಂದು ವೇನಸ್ ಡಾಪ್ಲರ್ ಅಂತ ನಾವು ಹೇಳ್ತೇವೆ, ಅಂದರೆ ರಕ್ತ ಚಲನೆ ಹೇಗೆ ಆಗ್ತಿದೆ ಅಂತ ನೋಡೋದಕ್ಕೆ ಒಂದು ಟೆಸ್ಟ್ ಬರುತ್ತೆ, ಸ್ಕ್ಯಾನಿಂಗ್ ಬರುತ್ತೆ. ಆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ರಕ್ತ ಚಲನೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಊತ ಬರೋದಕ್ಕೆ ನೋವಾಗ್ತಾ ಇದೆ ಪರವಾಗಿಲ್ಲ, ಈಗ ಬಿದ್ದಿದ್ದೀರಾ ನೋವು ತೋರಿಸ್ತಾ ಇದೆ ಒಳ್ಳೇದು, ಅದು ನಿಮಗೆ ಸಿಂಪ್ಟಮ್ ಅದೇ ತೋರಿಸುತ್ತೆ. ಬಟ್ ಊತ ಬರೋದಲ್ವಾ, ಸ್ವೆಲ್ಲಿಂಗ್ ಹಾಗೆ ಸುಮ್ಮನೆ ಬರೋದಿಲ್ಲ, ನಿಮಗೆ ಏನಾದರೂ ಇಂಟರ್ನಲಿ ಕಂಡೀಷನ್ಸ್ ಇದ್ದಾಗೇನೆ ಸ್ವೆಲ್ಲಿಂಗ್ ಬರುತ್ತೆ. ಸೊ ಊತ್ಕೊಳ್ಳೋದು ತೋರಿಸ್ತಾ ಇದೆ ಅಂದರೆ ಅದು ರಿಲೇಟೆಡ್ ಟು BP ಇರಬಹುದು, ಕಿಡ್ನಿ ರಿಲೇಟೆಡ್ ಕಂಪ್ಲೇಂಟ್ಸ್ ಇರಬಹುದು, ಅಥವಾ ಕೆಳಗಡೆ ಕಾಲಲ್ಲಿ ರಕ್ತನಾಳ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ, ರಕ್ತನಾಳ ಅಥವಾ ಮತ್ತು ರಕ್ತ ಚಲನೆ ಎರಡೂ ಸರಿ ಇಲ್ಲದೆ ಇರೋದಕ್ಕೆ ಊತ ಬರುತ್ತೆ. ನೀವು ಒಂದ್ಸತಿ ಬಂದು ನಮಗೆ ಅದು
ತಿರ್ತಾ ಇದ್ರೆ ತೊಂದ್ರೆ ಇಲ್ಲ, ನಿಂತ್ಕೊಂಡಲ್ಲೇ ನಿಂತ್ಕೊಂಡ್ರು ಇದಾಗ್ತದೆ, ಮತ್ತೆ ವೆಯ್ಟ್ ಮಾಡಿದ್ರು ಕೂಡಲೇ, ವೆಯ್ಟ್ ಕೆಲಸ ಮಾಡಿದ್ರು ಕೂಡಲೇ ಅಲ್ಲಿ ದಪ್ಪಾಗಿ ಬಿಡುತ್ತೆ. ಅದು ಇವತ್ತು ಕಂಡಾಬಿಟ್ಟು ದಪ್ಪಾಗಿದೆ, ಅದೇ ನೋಡ್ತಾ ಕುತ್ಕೊಂಡಿದ್ದೀನಿ. ನೀವು ಹೇಳೋ ಸಿಂಪ್ಟಮ್ಸ್ ಅಲ್ವಾ ಎಲ್ಲ ಕೂಡ ರಿಲೇಟೆಡ್ ಟು ವೇನ್ಸ್ ಇದೆ, ವೆರಿಕೋಸ್ ವೇನ್ಸ್ ಅಂತ ನಾವು ಹೇಳ್ತೇವೆ, ಇದ್ರ ರಿಲೇಟೆಡ್ ಸಿಂಪ್ಟಮೇ ತೋರಿಸ್ತಾ ಇದೆ. ಅಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡ ಮೇಲೆ ನಿಮಗೆ ಊದ್ಕೊಳ್ಳ ತೋರಿಸ್ತಾ ಇದೆ ಅಂದ್ರೆ ಅದು ರಕ್ತ ಚಲನೆ ಸರಿ ಆಗ್ತಾ ಇಲ್ಲ ಅಂತ. ನೀವು ಬಿದ್ದಿರೋದು ಉಳ್ಕಿರೋದೇನ್ ಹೇಳ್ತಿದ್ದೀರಾ ನೋಡಿ, ಅದರಿಂದ ಇದು ನೋವಲ್ಲ, ಅದರಿಂದ ಇದ್ರೆ ನಿಮ್ಗೆ 2-3 ದಿವಸದಲ್ಲೇ ಕಡಿಮೆ ಆಗ್ಬಿಡತ್ತೆ, ತಾನಾಗೆ ನಾರ್ಮಲ್ ಬರುತ್ತೆ. ಮತ್ತೆ ಮತ್ತೆ ನಿಮಗೆ ಪುನಃ ಊತ ತೋರಿಸ್ತಾ ಇದೆ ಅಂದ್ರೆ ಅದು ರಕ್ತ ಚಲನೆ ಸರಿ ಆಗ್ತಾ ಇಲ್ಲ. ನೀವು ವೇನಸ್ ಡಾಪ್ಲರ್ ಅಂತ ಬರುತ್ತೆ ಟೆಸ್ಟ್, ಆ ವೇನಸ್ ಡಾಪ್ಲರ್ ಟೆಸ್ಟ್ ಮಾಡಿಸಿ, ಇಲ್ಲ ಒಂದ್ಸತಿ ಕ್ಲಿನಿಕ್ಗೆ ಬಂದು ಭೇಟಿಯಾಗಿ ನಾವು ಕೆಲವು ಟೆಸ್ಟ್ ಹೇಳ್ತೇವೆ, ಅದಾದ್ಮೇಲೆ ಮೆಡಿಸಿನ್ ಸ್ಟಾರ್ಟ್ ಮಾಡಿ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ಫೋನ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಸೊ ಈಗಲೇ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು. ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಡಾಕ್ಟರ್ ಜೊತೆ ಮಾತಾಡಬೇಕು, ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕಾಲ್ ಮಾಡಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. I can read your lips on your fingertips and happiness in your eyes. Smooth Silk, now with a crunchy surprise. Close. Presenting new Cadbury Silk Oreo. Even a hero. ವಸಡಿನಲ್ಲಿ ನೋವಾ? ಹೌದು. ರೋಗಾಣು. ನಿಮ್ಮ ಟೂತ್ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಟೂತ್ಪೇಸ್ಟ್ ನಲ್ಲಿ ಉಪ್ಪ? ಹೌದು, ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿ ಉಪ್ಪು ಇದೆ. ಇದರ ವಿಶಿಷ್ಟ ಫಾರ್ಮುಲಾ ಅಡಗಿದ ರೋಗಾಣುಗಳ ಜೊತೆ ಹೋರಾಡಲು ನೆರವಾಗಿ ನೀಡುತ್ತೆ ಆರೋಗ್ಯಕರ ವಸಡು, ಬಲಶಾಲಿ ಹಲ್ಲು. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್. Dollar back for a minute to the old school. Everybody love me when I do what I do, 'cause when I come through I got the power of cool. The power of cool. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 4 ಸಂತೂರ್ ಸ್ಯಾಂಡಲ್ ಮತ್ತು ಆಮಂಡ್ ಮಿಲ್ಕ್ ಸೋಪ್ ನೊಂದಿಗೆ ಪಡೆಯಿರಿ, ಮತ್ತೊಂದು ಉಚಿತ. ಇಂಡಿಪೆಂಡೆನ್ಸ್ ಡೇ ಆಚರಿಸಿರಿ ಜೆಮ್ಸ್ ಆಫ್ ಇಂಡಿಯಾ ಪ್ಯಾಕ್ ನೊಂದಿಗೆ. ಕೃತಿ, ಪ್ರತಿಯೊಂದು ಫಂಕ್ಷನ್ ನಲ್ಲೂ ನಿಮ್ಮ ಈ ಹಾವಭಾವ ಗ್ರೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಪೀನಟ್ಸ್ ಹಾಗೂ ಚಾಕ್ಲೇಟ್ ನಿಂದ ಸಮೃದ್ಧ ಕ್ಯಾಡ್ಬರಿ ಫ್ಯೂಸ್. ಹಸಿವನ್ನು ತಣಿಸಿ, ಎಗ್ ಇಲ್ಲದೆ ತಿನ್ನಿ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 4 ಸಂತೂರ್ ಸ್ಯಾಂಡಲ್ ಮತ್ತು ಆಮಂಡ್ ಮಿಲ್ಕ್ ಸೋಪ್ ನೊಂದಿಗೆ ಪಡೆಯಿರಿ, ಮತ್ತೊಂದು ಉಚಿತ. ಅಮ್ಮ, ಒಳಗಿಂದ ಸ್ಟ್ರಾಂಗ್ ಅಂದ್ರೆ ಏನರ್ಥ? ನನ್ನನ್ನು ಯಾರನ್ನು ಬೀಳ್ಸೋಕಾಗಲ್ಲ ಅಂತ ಅರ್ಥನಾ? ಬೀಳ್ಸೋಕಾಗ್ಬೋದು, ಆದ್ರೆ ಸೋಲ್ಸಕ್ಕಾಗಲ್ಲ. ಈಗ ಎಲ್ಲಾ ಪ್ರಾಬ್ಲಮ್ ಈಸಿ ಆಗಿ ಬಿಡುತ್ತಾ? ಈಸಿ ಯಾವುದೂ ಆಗಲ್ಲ, ಆದ್ರೆ ಪ್ರತಿ ಸಮಸ್ಯೆಗೆ ಉತ್ತರಿಸಲು ನೀನು ತಯಾರಾಗಿರುತ್ತಿ. ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಶಾಂಪೂಗಿಂತ ಮೊದಲು ಕೇವಲ ಪ್ಯಾರಾಶೂಟ್ ಅಡ್ವಾನ್ಸ್ ನಿಂದ ಕೂದಲಿಗೆ ಲವ್ ತೋರಿಸಿ, ಏಕೆಂದ್ರೆ ಪ್ಯಾರಾಶೂಟ್ ಅಡ್ವಾನ್ಸ್ ನ ತೆಂಗಿನೆಣ್ಣೆ ಕೂದಲ 10 ಲೇಯರ್ಗಳ ಆಳಕ್ಕೆ ಹೋಗಿ ಅದನ್ನು ಬಲಿಷ್ಠ ಹಾಗೂ ಉದ್ದವಾಗಿಸುತ್ತದೆ. ಹೊಸ ಕ್ಯಾಡ್ಬರಿ ಪರ್ಕ್ ಲೈಟ್ ಲೈಟ್ ಆದ ವೇಫರ್ ನಲ್ಲಿ ಎಕ್ಸ್ಟ್ರಾ ಚಾಕ್ಲೇಟಿ ಮಸ್ತಿ. ಅಂಕಲ್, ಆ ಟಾಪ್ ತೋರಿಸಿ ಪ್ಲೀಸ್. ಇದು ನಿಮ್ಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಇಲ್ಲ, ಪರ್ಕ್ ಟ್ರೈ ಮಾಡಿ, ಮಜಾವಾಗಿರುತ್ತೆ. ಈಗ 5 ರೂಪಾಯಿಯ ಕ್ಯಾಡ್ಬರಿ ಪರ್ಕ್ ನಲ್ಲಿ 10% ಜಾಸ್ತಿ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಕೃತಿ, ಪ್ರತಿಯೊಂದು ಫಂಕ್ಷನ್ ನಲ್ಲೂ ನಿಮ್ಮ ಈ ಹಾವಭಾವ ಗ್ರೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಹಸಿವಾಗ್ತಿದೆ,
ಪೀನಟ್ಸ್ ಹಾಗೂ ಚಾಕ್ಲೇಟ್ ನಿಂದ ಸಮೃದ್ಧ ಕ್ಯಾಡ್ಬರಿ ಫ್ಯೂಸ್. ಹಸಿವನ್ನು ತಣಿಸಿ, ಎಗ್ ಇಲ್ಲದೆ ತಿನ್ನಿ. ಕಳೆದ ತಿಂಗಳು ನನಗೆ ಶುಗರ್ ಇದೆ ಅಂತ ಗೊತ್ತಾಯ್ತು. ನನ್ನ ಹೆಂಡತಿಗೆ ಇನ್ನೂ ಡಬಲ್ ಕೆಲಸ ಅಂತ ಎಣಿಸ್ಕೊಂಡು ಬಿಟ್ಟಿದ್ದೆ, ಆದ್ರೆ ಹಾಗಾಗ್ಲಿಲ್ಲ. ಆಕೆ ಎಲ್ರಿಗೂ ಆಶೀರ್ವಾದ್ ಶುಗರ್ ರಿಲೀಸ್ ಕಂಟ್ರೋಲ್ ಹಿಟ್ ಅನ್ನು ಬಳಸಿ ರೋಟಿ ತಯಾರಿಸಿದ್ರು. ಅದರಲ್ಲಿ ಮೆಂತೆ ಮತ್ತು ಓಟ್ಸ್ ನಂತ ನೈಸರ್ಗಿಕ ಧಾನ್ಯಗಳಿವೆ. ಅವು ಇದರ ಸಕ್ಕರೆಯನ್ನು ನಿಧಾನಕ್ಕೆ ಬಿಡುಗಡೆ ಮಾಡುತ್ತವೆ. ಈ ಹಿಟ್ಟು ಆರೋಗ್ಯಕರ ಮಾತ್ರವಲ್ಲ, ರುಚಿಕರವೂ ಹೌದು. ಆಶೀರ್ವಾದ್ ಶುಗರ್ ರಿಲೀಸ್ ಕಂಟ್ರೋಲ್ ಆಟ, ಗುಡ್ ಫಾರ್ ದ ಹೋಲ್ ಫ್ಯಾಮಿಲಿ. ಪ್ರತಿ ಪ್ಯಾಕ್ ನೊಂದಿಗೆ ಪಡೆಯಿರಿ ಅಪೋಲೋ ಶುಗರ್ ಕ್ಲಿನಿಕ್ ನಿಂದ ಫ್ರೀ ಡಯಾಬಿಟಿಸ್ ಟೆಸ್ಟ್, ಅದು ಕೂಡ ಮನೆಯಲ್ಲೇ. ಇಂಡಿಪೆಂಡೆನ್ಸ್ ಡೇ ಆಚರಿಸಿರಿ ಜೆಮ್ಸ್ ಆಫ್ ಇಂಡಿಯಾ ಪ್ಯಾಕ್ ನೊಂದಿಗೆ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ ನಾಲ್ಕು ಸಂತೂರ್ ಸ್ಯಾಂಡಲ್ ಮತ್ತು ಆಮಂಡ್ ಮಿಲ್ಕ್ ಸೋಪ್ ನೊಂದಿಗೆ ಪಡೆಯಿರಿ, ಮತ್ತೊಂದು ಉಚಿತ. ಅಮ್ಮ, ಒಳಗಿಂದ ಸ್ಟ್ರಾಂಗ್ ಅಂದ್ರೇನರ್ಥ? ನನ್ನನ್ನು ಯಾರನ್ನೂ ಬೀಳ್ಸೋಕಾಗಲ್ಲ ಅಂತ ಅರ್ಥನ? ಬೀಳ್ಸೋಕಾಗ್ಬೋದು, ಆದ್ರೆ ಸೋಲ್ಸೋಕಾಗಲ್ಲ. ಈಗ ಎಲ್ಲಾ ಪ್ರಾಬ್ಲಮ್ ಈಸಿ ಆಗಿ ಬಿಡುತ್ತಾ? ಈಸಿ ಯಾವುದೂ ಆಗಲ್ಲ, ಆದ್ರೆ ಪ್ರತಿ ಸಮಸ್ಯೆಗೆ ಉತ್ತರಿಸಲು ನೀನು ತಯಾರಾಗಿರುತ್ತಿ. ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ವಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏ ಬೇಡ ಬೇಡ ಬೇಡ, ನುಪುರ್ ಹೊರಗ್ ಬಾ. ಅಕ್ಕ, ಮೊದ್ಲು ಶಾಂಪೂಗೆ ರೆಡಿ ಆಗಿ. ನೀನೇ ತಾನೇ ಹೇಳ್ತಾ ಇರ್ತೀಯ ಇದನ್ನ ಹಚ್ಚಿಲ್ಲ ಅಂದ್ರೆ ಏನೂ ಹಚ್ಚದ ಹಾಗೆ ಅಂತ. ಆಬ್ವಿಯಸ್ಲಿ, ಏಕೆಂದ್ರೆ ಪ್ಯಾರಾಶೂಟ್ ಅಡ್ವಾನ್ಸ್ ನ ತೆಂಗಿನೆಣ್ಣೆ ಕೂದಲ 10 ಲೇಯರ್ ಗಳ ಆಳಕ್ಕೆ ಹೋಗಿ ಅದನ್ನು ಬಲಿಷ್ಠ ಹಾಗೂ ಉದ್ದವಾಗಿಸುತ್ತದೆ. ಉಫ್, ಗಾರ್ಜಿಯಸ್ ಕೂದಲು. ಪ್ಯಾರಾಶೂಟ್ ಅಡ್ವಾನ್ಸ್ ಶಾಂಪೂಗಿಂತ ಮೊದಲು ಕೇವಲ ಪ್ಯಾರಾಶೂಟ್ ಅಡ್ವಾನ್ಸ್ ನಿಂದ ಕೂದಲಿಗೆ ಲಾಫ್ ತೋರಿಸಿ. ನನಗೆ ಇನ್ನೊಂದು ಕ್ಯಾಡ್ಬರಿ ಕೊಡು ಗಾಡ್. ಕ್ಯಾಡ್ಬರಿ ಕೊಡು ಗಾಡ್. ನೆಕ್ಸ್ಟ್ ಟೈಮ್ ಓಕೆ. ರ್ಯಾಪರ್ ನಾನು ಬಿಸಾಕ್ಲ. ಏನೇ ಒಳ್ಳೇದಾಗ್ಲಿ ಬಾಯಿ ಸಿಹಿ ಮಾಡೋಣ. ಕ್ಯಾಡ್ಬರಿ ಡೈರಿ ಮಿಲ್ಕ್ ಶಾಂಪೂಗಿಂತ ಮೊದಲು ಕೇವಲ ಪ್ಯಾರಾಶೂಟ್ ಅಡ್ವಾನ್ಸ್ ನಿಂದ ಕೂದಲಿಗೆ ಲಾಫ್ ತೋರಿಸಿ. ಏಕೆಂದ್ರೆ ಪ್ಯಾರಾಶೂಟ್ ಅಡ್ವಾನ್ಸ್ ನ ತೆಂಗಿನೆಣ್ಣೆ ಕೂದಲ 10 ಲೇಯರ್ ಗಳ ಆಳಕ್ಕೆ ಹೋಗಿ ಅದನ್ನು ಬಲಿಷ್ಠ ಹಾಗೂ ಉದ್ದವಾಗಿಸುತ್ತದೆ. Dollar back for a minute to the old school. Everybody love me when I do what I do, 'cause when I come through I got the power of cool. The power of cool. ನಿಮಗೆ ಗೊತ್ತಾ, ಇನ್ಸ್ಟಂಟ್ ನೂಡಲ್ಸ್ ಪ್ಯಾಕ್ ಆಗುವ ಮೊದಲು ಫ್ರೈ ಮಾಡಲಾಗುತ್ತದೆ. ತಗೊಳ್ಳಿ ಸಫೋಲಾ ಮಸಾಲಾ ಓಟ್ಸ್. ಇದರಲ್ಲಿದೆ 70% ನಷ್ಟು ಕಮ್ಮಿ ಫ್ಯಾಟ್, ಹೈ ಫೈಬರ್ ಮತ್ತು ಮಸಾಲೆಗಳ ಅದೇ ಸಖತ್ ರುಚಿ. ಸಫೋಲಾ ಮಸಾಲಾ ಓಟ್ಸ್, ದ ಟೇಸ್ಟಿ ವೇ ಟು ಸ್ಟೇ ಫಿಟ್. ಗೆಲುವು ಸಾಧಿಸಲು ದಿನಾಲೂ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಬಾನ್ವಿಟಾ ಡೈಲಿ ಪ್ಯಾಕ್ ಕೇವಲ 5 ರೂಪಾಯಿಗೆ. ವಿರಾಮದ ನಂತರ ಮತ್ತೊಮ್ಮೆ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತದ್ದು ಆರ್ಥ್ರೈಟಿಸ್ ಗೆ ವಿಷಯ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಡಾಕ್ಟರ್ ತಿಳಿಸ್ತಾ ಇದ್ರು. ಆರ್ಥ್ರೈಟಿಸ್ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ನ ನೋಡ್ತಾರೆ, ಯಾರಲ್ಲಿ ಹೆಚ್ಚಾಗಿ ಈ ಸಮಸ್ಯೆಗಳು ಬರುತ್ತೆ, ಎಸ್ಪೆಷಲಿ ರುಮೈಟೆಡ್ ಆರ್ಥ್ರೈಟಿಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಏಜ್ ಫ್ಯಾಕ್ಟರ್ ಅಂತ ಏನಾದ್ರು ಹೇಳ್ಬೋದಾ ಡಾಕ್ಟರ್, ಈ ಒಂದು ರುಮೈಟೆಡ್ ಆರ್ಥ್ರೈಟಿಸ್ ಗೆ? ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲೆಲ್ಲ ಮೇನ್ ನಿಮ್ಗೆ ಆಗ್ತಾ ಇರೋದು ಆಟೋ ಇಮ್ಯುನಿಟಿ ಕಡಿಮೆ ಆಗೋದು, ಅಂದರೆ ಇಮ್ಯುನಿಟಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದು ಯಾವ ಏಜಲ್ಲೂ ಕೂಡ ನೋಡ್ಕೊಳ್ಬೋದು. ನೀವು 20 ಏಜ್ ಇರೋರು ಇದ್ದಾರೆ, ಕೆಲವು ಪೇಷಂಟ್ಸ್ ನಮ್ಮ ಹತ್ರ ಇದ್ದಾರೆ, ಈಗ ರೀಸೆಂಟಾಗಿ ಮದುವೆ ಆಗಿ ಮಗು ಆಗಿದೆ, ಸೊ ಮಗು ಎತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಅವರಿಗೆ, ಅಷ್ಟು ಸಿವಿಯರಿಟಿ ಇರುತ್ತೆ. ಯಾಕಂದರೆ ರುಮೆಟೆಡ್ ಆರ್ಥ್ರೈಟಿಸ್ ಅಲ್ವಾ, ಏಜ್ ಫ್ಯಾಕ್ಟರ್ ಅನ್ನೋದಕ್ಕಿಂತಲೂ ಬಾಡಿ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಮ್ಯುನಿಟಿ ತುಂಬ ಲೋ ಆಗ್ತಾ ಇದೆ, ಆ್ಯಂಡ್ ಹೆರಿಡಿಟ್ರಿ ಟೆಂಡೆನ್ಸೀಸ್ ಏನಾದರೂ ಜಾಯಿಂಟ್ ರಿಲೇಟೆಡ್, ಈಗ ಮುಂಚೆ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಜಾಯಿಂಟ್ ರಿಲೇಟೆಡ್ ರುಮೆಟೆಡ್ ಆರ್ಥ್ರೈಟಿಸೇ ಇರಬಹುದು, ಅಥವಾ ಕ್ಯಾನ್ಸರ್ ಆಫ್ ಸಮ್ ಬೋನ್ಸ್ ಏನಾದರೂ ಇರಬಹುದು. ಸೊ ಬಾಡಿ ಟೆಂಡೆನ್ಸಿ ಕ್ಯಾರಿ ಮಾಡುತ್ತೆ.
ಸೊ ಬೋನ್ಗಳ ವೀಕ್ನೆಸ್ ತೋರಿಸ್ತಾ ಹೋಗುತ್ತೆ. ಆವಾಗ ಇಮ್ಯುನಿಟಿ ರೆಡ್ಯೂಸ್ ಆಗ್ತಾ ಬಂದಾಗ ಆಟೋಮ್ಯಾಟಿಕ್ ಇನ್ಫೆಕ್ಷನ್ ರೇಟ್ಸ್ ತುಂಬ ಹೈ ಆಗುತ್ತೆ. ಈ ಇನ್ಫೆಕ್ಷನ್ ರೇಟ್ಸ್ ಹೈ ಆದಾಗ ಇವ್ರದ್ದು ಆ್ಯಂಟಿ ಸಿ ಸಿ ಪಿ ತುಂಬ ಹೈ ಹೋಗುತ್ತೆ. ಆಮೇಲೆ ಸಿ ಆರ್ ಪಿ ಅಂತ ಹೇಳ್ತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ಸ್. ಸೊ ಈ ಪ್ರೋಟೀನ್ಸ್ ಏನಿದೆ ನಮ್ಮ ಬಾಡಿ ಮೆಟಬಾಲಿಸಮಲ್ಲಿ, ಆ ಪ್ರೋಟೀನ್ ಸಿಸ್ಟಮ್ ಮೆಟಬಾಲಿಸಮ್ ಸರಿ ಇಲ್ಲದೆ ಇದ್ದಾಗ ಆಟೋಮ್ಯಾಟಿಕ್ ಆಗಿ ರಿಯಾಕ್ಷನ್ ಆಗಿಬಿಟ್ಟು ಇವರಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸಿ ಆರ್ ಪಿ ಇನ್ಫೆಕ್ಷನ್. ಸೊ ನಾರ್ಮಲ್ ಸಿ ಆರ್ ಪಿ ಇನ್ಫೆಕ್ಷನ್ ನಾವೇನು ಹೇಳ್ತೇವೆ 6 ಅಂತ ಹೇಳ್ತೇವೆ. ಸೊ ಪೇಷಂಟ್ಸಲ್ಲಿ 30 ಮೇಲೆ ಇರುತ್ತೆ, 60 ಮೇಲೆ ಇರುತ್ತೆ. ಸೊ ನೀವು ಯಾವುದೇ ರೀತಿ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಇದು ಟೆಂಪ್ರವರಿ ಹೀಲ್ ಆಗೇ ಆಗುತ್ತೆ. ಅಂದರೆ ಟೆಂಪ್ರವರಿ ಅವರಿಗೆ ಪೇನ್ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಊತ್ಗಳು ಕಡಿಮೆ ಆಗುತ್ತೆ. ಬಟ್ ಅಗೇನ್ ಸಿ ಆರ್ ಪಿ ಲೆವೆಲ್ ರೆಡ್ಯೂಸ್ ಆಗಬೇಕಾದ್ರೆ ನಿಮ್ಮ ಬಾಡಿ ಇಮ್ಯುನಿಟಿನೇ ಇನ್ಕ್ರೀಸ್ ಆಗಬೇಕು. ಸೊ ಅದಕ್ಕಾಗಿ ನೀವು ಈಗ ಡಿಸೀಸನ್ನು ಅರ್ಥ ಮಾಡಿಕೊಂಡ್ರೆ, ಯಾವ ಕಾರಣಕ್ಕೆ ಬರ್ತಾ ಇದೆ, ಏನೆಲ್ಲ ಸಿಂಪ್ಟಮ್ ತೋರಿಸ್ತಾ ಇದೆ ಅಂದರೆ ಆಟೋಮ್ಯಾಟಿಕ್ ಆಗಿ ಮೆಡಿಸಿನ್ ಯಾವ ರೀತಿ ಮಾಡಬೇಕು ಅಂತಲೂ ಕನ್ಫ್ಯೂಷನ್ಸ್ ಇರೋದಿಲ್ಲ. ಯಾಕಂದರೆ ನೀವು ತೊಗೊಳ್ಳೋ ಮೆಡಿಸಿನ್ಸ್ ಈಗ ಪೇನ್ ರಿಲೇಟೆಡ್ ಇದೆ, ಪೇನ್ ಕಡಿಮೆ ಆಗ್ತಾ ಇದೆ, ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಇದೆ, ಬಟ್ ಹೌ ಲಾಂಗ್, ಯಾವಾಗ ಎಷ್ಟು ದಿವಸವರೆಗೂ ಆಗುತ್ತೆ. ಸೊ ನೀವು ತೊಗೊಂಡಾಗ ಪೇನ್ ರೆಡ್ಯೂಸ್ ಆಗುತ್ತೆ, ಮತ್ತೆ ಪುನಃ ಬರೋದೇನೆ. ಯಾಕಂದರೆ ನಿಮ್ಮ ಬಾಡಿ ಇನ್ಫೆಕ್ಷನ್ಸ್ ಯಾವುದೇ ರೀತಿಯೂ ಕಡಿಮೆ ಮಾಡ್ತಾ ಇಲ್ಲ, ಬಾಡಿ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ತಾನೆ ಇಲ್ಲ. ಅದಕ್ಕಾಗಿ ನೀವು ಎಲ್ಲೇ ಓದ್ಕೊಳ್ಳಿ ರೂಮಟೆಡ್ ಆರ್ಥ್ರೈಟಿಸ್ ಬಗ್ಗೆ. ಸೊ ಫಸ್ಟ್ ಸೆಂಟೆನ್ಸ್ ತೋರಿಸೋದೇ ಆಟೋ ಇಮ್ಯೂನ್ ಡಿಸಾರ್ಡರ್. ಸೊ ನೀವು ಇಮ್ಯುನಿಟಿ ಇನ್ಕ್ರೀಸ್ ಮಾಡೋದೇನೆ, ಬರೀ ಸಿಂಪ್ಟಮ್ಯಾಟಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಆಟೋಮ್ಯಾಟಿಕ್ ಸಿಂಪ್ಟಮ್ ಇಂಪ್ರೂವ್ಮೆಂಟ್ ತೋರಿಸುತ್ತೆ, ಬಟ್ ಆನ್ ಲಾಂಗ್ ರನ್ ನಿಮಗೆ ಹೆಲ್ಪ್ ಆಗೋದಿಲ್ಲ. ಅದಕ್ಕಾಗಿ ಪೇಷಂಟ್ಸ್ ರೂಮಟೆಡ್ ಆರ್ಥ್ರೈಟಿಸ್ ಅವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಇದು ಲೈಫ್ ಲಾಂಗ್ ಡಿಸೀಸ್ ಇದೆ, ಒಂದ್ಸತೆ ಬಂದರೆ ಹೋಗೋದೇ ಇಲ್ಲ. ಸೊ ಇದು ಫಿಕ್ಸ್ಡ್ ಆಗಿಬಿಟ್ಟಿರುತ್ತೆ ಮೈಂಡಲ್ಲಿ. ಸೊ ಅದಕ್ಕಾಗಿ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ನಾವೇನು ಹೇಳ್ತೇವೆ, ಒನ್ಸ್ ಡಿಸೀಸ್ ಬಂದಿದೆ ಇನ್ ಬಿಟ್ವೀನ್ ಯುವರ್ ಲೈಫ್, ಸೊ 30 ಏಜಿಗೆ ಕಾಣಿಸ್ಕೊಂಡಿದೆ ರೂಮಟೆಡ್ ಆರ್ಥ್ರೈಟಿಸ್, 20 ಏಜಲ್ಲಿ ಕಾಣಿಸ್ಕೊಂಡ ಇದೆ. ಸೊ ಇದು ಏನಕ್ಕೆ ಬಂದಿದೆ ರೀಸನ್, ಅದನ್ನು ನೀವು ರಿಸಾಲ್ವ್ ಮಾಡ್ತಾ ಬಂದರೆ ಆಟೋಮ್ಯಾಟಿಕ್ ಯಾವ ಡಿಸೀಸೂ ಆಗಲಿ ವಾಸಿ ಆಗ್ಬೋದು, ಕಂಪಲ್ಸರಿ ವಾಸಿನೂ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಅಲ್ಲೂ ಇರೋದಿಲ್ಲ. ಓಕೆ ಡಾಕ್ಟರ್, ಇನ್ನು ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದೀವಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಆರ್ಥ್ರೈಟಿಸ್ ಅಂತಂದ್ರೇನು, ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಇನ್ನು ಯಾವೆಲ್ಲ ಪ್ರಮುಖವಾಗಿ ನೋಡುವಂತಹ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು, ಇನ್ನು ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ ಬರ್ತಾ ಇದೆ, 0804666437. ಈ ಸಂಖ್ಯೆಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು, ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಸೊ ಆಸ್ಟ್ರಿಯೋಆರ್ಥ್ರೈಟಿಸ್ ಹಾಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮತ್ತು ಬೇರೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ನ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ಡಾಕ್ಟರ್? ಅದರ್ ದನ್ ದೀಸ್ ಅಲ್ವಾ, ನೀವು ಗೌಟಿ ಆರ್ಥ್ರೈಟಿಸ್ ಅಂತ ನೋಡ್ತೇವೆ. ಸೊ ಗೌಟಿ ಆರ್ಥ್ರೈಟಿಸ್ ಅಲ್ಲೂ ಕೂಡ ಪಾಪ್ಯುಲೇಷನ್ ಅಲ್ಲಿ ಒಂದು 20% ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗಿರುತ್ತೆ. ಸೊ ಗೌಟಿ ಆರ್ಥ್ರೈಟಿಸ್ ಅಲ್ಲಿ ನೀವು ಗೌಟ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ನಿಮಗೆ ಕೈ ಬೆರಳಲ್ಲಿ ಅಥವಾ ಕಾಲ್ ಬೆರಳಲ್ಲಿ ನಿಮಗೆ ಊತ ಕಾಣಿಸ್ಕೊಳ್ಳುತ್ತೆ, ಮತ್ತು ನೋಡ್ಯೂಲ್ ಥರ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಇದು ನಾವು ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅಂತ ಹೇಳ್ತೇವೆ. ಸೊ ಬಾಡಿನಲ್ಲಿ ಯೂರಿಕ್ ಆ್ಯಸಿಡ್ ಅನ್ನೋದು ಕೂಡ ಅಲ್ವಾ ಒಂದು ಬಾಡಿ ಮೆಟಬಾಲಿಸಮಲ್ಲಿ ಬರುತ್ತೆ. ಸೊ ಈ ಎನ್ಝೈಮ್ ಆಗ್ಬೋದು, ಈ ಆ್ಯಸಿಡ್ ಆಗ್ಬೋದು, ಆ್ಯಸಿಡ್ ಬ್ಯಾಲೆನ್ಸ್ ಏನಿದೆ ನೋಡಿ, ಇದು ಇನ್ಕ್ರೀಸ್ ಆಗ್ತಾ ಇದ್ದಾಗ ಬಾಡಿ ಬ್ಯಾಲೆನ್ಸ್ ತೋರಿಸ್ತಾ ಇಲ್ಲ, ಇನ್ಕ್ರೀಸ್ ಸಿಕ್ರೀಷನ್ ಯೂರಿಕ್ ಆ್ಯಸಿಡ್ ಇರಬಹುದು, ಅಥವಾ ರಿಟೆನ್ಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಯೂರಿಕ್ ಆ್ಯಸಿಡ್, ಸೊ ಎಕ್ಸ್ಕ್ರೀಟ್ ಆಗ್ತಾ ಇಲ್ಲ, ಆಚೆ ಹೋಗ್ತಾ ಇಲ್ಲ ಯೂರಿಕ್ ಆ್ಯಸಿಡ್. ಯಾಕಂದರೆ ಯೂರಿಕ್ ಆ್ಯಸಿಡ್ ಅನ್ನೋದಲ್ವಾ ನಿಮಗೆ ಸ್ವಲ್ಪ ಪ್ರಮಾಣ ಪರ್ಸ್ಪಿರೇಷನಲ್ಲೂ ಇರುತ್ತೆ, ಅಂದರೆ ಸ್ವೆಟ್ಟಿಂಗ್ ನೀವೇನು ಆಗ್ತೀರಾ, ಸೊ ಬೆವರುಗಳಲ್ಲಿ ಅಲ್ಲೂ ಕೂಡ ಯೂರಿಕ್ ಆ್ಯಸಿಡ್ ಇರುತ್ತೆ, ಆ್ಯಂಡ್ ಯೂರಿನ್ ನೀವೇನು ಪಾಸ್ ಮಾಡ್ತೀರಾ, ಸೊ ಮೂತ್ರದಲ್ಲೂ ಕೂಡ ಯೂರಿಕ್ ಆ್ಯಸಿಡ್ ಪಾಸ್ ಆಗುತ್ತೆ. ಬಟ್ ಬಾಡಿನಲ್ಲಿ ಎಲ್ಲಿ ಎಕ್ಸ್ಕ್ರೀಷನ್ ಆಗ್ತಾ ಇಲ್ಲ, ಸೊ ಎಕ್ಸಸ್ ತೋರಿಸ್ತಾ ಇದೆ ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅಂದಾಗ ನಾವು ಇದನ್ನು ಗೌಟ್ ಅಂತ ಹೇಳ್ತೇವೆ. ಸೊ ಗೌಟಲ್ಲಿ ನಿಮಗೆ ಟ್ರೊಫೇಷಿಯಸ್ ನಿಮಗೆ ಉತ್ಪತ್ತಿ ಆಗ್ತಾ ಬರುತ್ತೆ, ಅಲ್ಲಿ ಕ್ರಿಸ್ಟಲ್ಸ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ರಿಸ್ಟಲ್ ಫಾರ್ಮೇಷನ್ ಗೌಟ್ ಕ್ರಿಸ್ಟಲ್ಸ್ ಏನಿದೆ ನಿಮಗೆ ಬೆರಳಲ್ಲಿ, ಸೊ ಜಾಯಿಂಟ್ ಬೆರಳು ಜಾಯಿಂಟ್ಸಲ್ಲಿ ಏನಿದೆ ನೋಡಿ, ಅಲ್ಲಿ ನಿಮಗೆ ಆಟೋಮ್ಯಾಟಿಕ್ ಆಗಿ ಕ್ರಿಸ್ಟಲ್ ಫಾರ್ಮೇಷನ್ ಆಗಿಬಿಟ್ಟು ದಪ್ಪ ನೋಡ್ಯೂಲ್ಸ್ ಫಾರ್ಮ್ ಆಗ್ತಾ ಬರುತ್ತೆ. ಸೊ ಇದು ಕೂಡ ಹಾಗೆ ನಿಮಗೆ ಮಡಚೋದಕ್ಕೆ, ಫೋಲ್ಡ್ ಮಾಡೋದಕ್ಕೆ, ಅಥವಾ ಏನಾದರೂ ವಸ್ತು ಎತ್ತೋದಕ್ಕೆ ಆಗೋದಿಲ್ಲ. ಸೇಮ್ ಆ್ಯಸ್ ರುಮಟಾಯ್ಡ್ ಆರ್ಥ್ರೈಟಿಸ್ ಇನ್ಫೆಕ್ಷನ್ಸೇ ಇರುತ್ತೆ ಇದು. ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಸಿಂಪ್ಟಮ್ಸ್ ನೀವೇನು ನೋಡ್ತೀರಾ, ಸೊ ಸೇಮ್ ಆ್ಯಸ್ ಇಟ್ ಈಸ್ ಗೌಟಿ ಆರ್ಥ್ರೈಟಿಸಲ್ಲೂ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಏನಂದರೆ, ನಿಮಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಮೋಸ್ಟ್ ಆಫ್ ಇಟ್ ಅಂತಂದರೆ ನಿಮಗೆ ಆಟೋ ಇಮ್ಯುನಿಟಿ. ಬಟ್ ಗೌಟಿ ಆರ್ಥ್ರೈಟಿಸ್ ಹೇಗಿರುತ್ತೆ, ಇದು ರಿಲೇಟೆಡ್ ಟು ಯೂರಿಕ್ ಆ್ಯಸಿಡ್ ಲೆವೆಲ್, ಅಂದರೆ ಬಾಡಿ ಮೆಟಬಾಲಿಸಮಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ, ಅಂದರೆ ಆರ್ಗನ್ ಲೆವೆಲ್ಸಲ್ಲಿ. ಸೊ ಡೈರೆಕ್ಟಾಗಿ ಇಮ್ಯೂನ್ ಸಿಸ್ಟಮಿಗೆ ಎಫೆಕ್ಟ್ ಮಾಡಿರೋದಿಲ್ಲ, ಬಟ್ ನಿಮ್ಮ ಆರ್ಗನ್ ಸಿಸ್ಟಮಿಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಆರ್ಗನ್ಸ್ ಕರೆಕ್ಟಾಗಿ ಈಗ ಲಿವರ್ ಮತ್ತು ನಾವು ಪ್ಯಾಂಕ್ರಿಯಾಸ್ ನಾವೇನು ಹೇಳ್ತೇವೆ, ಈಗ ಇಂಟೆಸ್ಟೈನ್ ಆಗ್ಬೋದು. ಸೊ ಇದರಿಂದ ನಿಮಗೆ ಬಾಡಿ ಆರ್ಗನ್ಸಲ್ಲಿ ಮೆಟಬಾಲಿಕ್ ಚೇಂಜಸ್ ಆಗ್ತಾ ಇದೆ, ಇಂಬ್ಯಾಲೆನ್ಸ್ಡ್ ಆಗ್ತಾ ಇದೆ, ಆವಾಗ ಬಾಡಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ತುಂಬ ಹೈ ಹೋಗುತ್ತೆ. ಸೊ
ಗೌಟಿ ಆರ್ಥರೈಟಿಸ್ ಅಲ್ಲೂ ಕೂಡ ನಿಮಗೆ ಲೋಕಲ್ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಅಂದರೆ ನಿಮ್ಮ ಕಾಲು ಬೆರಳಲ್ಲಿ ಏನಾದರೂ ಎಫೆಕ್ಷನ್ ಆಗಿದೆ, ಕೈ ಬೆರಳಲ್ಲಿ ನಿಮಗೆ ಗೌಟಿ ಆರ್ಥರೈಟಿಸ್ ಕಾಣಿಸ್ಕೊಳ್ತಾ ಇದೆ, ಸೊ ಆ ಏರಿಯಾನಲ್ಲಿ ನಿಮಗೆ ರೆಡ್ನೆಸ್ ಆಗೋದು, ಆಮೇಲೆ ಫೀವರಿಶ್ ಅನಿಸೋದು, ತುಂಬ ಬಿಸಿ ಆಗಿರೋದು, ಇದನ್ನು ನೋಡ್ತಾ ಹೋಗ್ತೀರಾ. ವೆರೆಸ್ ರುಮೆಟೆಡ್ ಆರ್ಥರೈಟಿಸಲ್ಲಿ ಕಂಪ್ಲೀಟ್ ಫೀವರ್ ಇರುತ್ತೆ, ಯಾಕಂದರೆ ಹೋಲ್ ಬಾಡಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರುತ್ತೆ, ಹೋಲ್ ಬಾಡಿ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಗೌಟಿ ಆರ್ಥರೈಟಿಸಲ್ಲೂ ಕೂಡ ನೀವು ಯೂರಿಕ್ ಆ್ಯಸಿಡ್ ಲೆವೆಲ್ನ ಟ್ರೀಟ್ ಮಾಡ್ತಾ ಬಂದಾಗ ಈ ಥರದ ಸಿಂಪ್ಟಮ್ಸ್ ಏನಿದೆ, ಸ್ಟಿಫ್ನೆಸ್, ಸ್ವೆಲ್ಲಿಂಗ್ ಆಗೋದು, ನೋವಾಗೋದು, ಮೊಬಿಲಿಟಿ ಕಡಿಮೆ ಆಗ್ತಾ ಬರೋದು, ಆಮೇಲೆ ಆ್ಯಂಗಲ್ ಆಫ್ ಜಾಯಿಂಟ್ ನಾವೇನು ಹೇಳ್ತೇವೆ, ಜಾಯಿಂಟ್ ಈಗ 90 degrees 180 degrees ಸ್ಟ್ರೆಚ್ ಆಗ್ತಾ ಇದೆ, ಸೊ ಅದು ಕಡಿಮೆ ಆಗ್ತಾ ಬರುತ್ತೆ, ಆ್ಯಂಗಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದೆಲ್ಲ ನೀವು ಗೌಟಿ ಆರ್ಥರೈಟಿಸಲ್ಲೂ ನೋಡ್ತಾ ಹೋಗ್ತೀರಾ. ಅಗೇನ್ ಯೂರಿಕ್ ಆ್ಯಸಿಡ್ ಲೆವೆಲ್ ಬೆಟರ್ ಆಗ್ತಾ ಬಂದರೆ, ಇನ್ಫೆಕ್ಷನ್ ಸ್ಟೇಟ್ ಕಡಿಮೆ ಆಗ್ತಾ ಬಂದರೆ ನಿಮಗೆ ಆರ್ಥರೈಟಿಸ್ ರಿಲೇಟೆಡ್ ಸಿಂಪ್ಟಮ್ಸು ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡ್ಬೋದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡ್ಬೋದು. ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಸಾಕಷ್ಟು ಟೈಪ್ಸ್ ಆಫ್ ಆರ್ಥರೈಟಿಸ್ಗಳ ಬಗ್ಗೆ ಡಾಕ್ಟರ್ ತಿಳಿಸ್ತಾ ಇದ್ರು. ನೀವು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೇರವಾಗಿ ಬರ್ಬೋದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ಇನ್ನು ಆರ್ಥರೈಟಿಸ್ ಸಮಸ್ಯೆ ತುಂಬಾ ಕಾಮನ್ ಆಗಿದೆ ಅಂತ ಹೇಳ್ಬೋದು, ಅರ್ಲಿ ಏಜ್ ನಲ್ಲೇ ಈ ಸಮಸ್ಯೆಗಳು ಬರ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಲಿ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು. ಡಾಕ್ಟರ್, ಸಾಕಷ್ಟು ಜನ ಫೀವರ್ ಬರುತ್ತೆ ಅಂತ ಹೇಳ್ತಾರೆ, ಫೀವರ್ ಬಂದ್ಮೇಲೆ ಕೂಡ ಜಾಯಿಂಟ್ಸ್ ಪೇನ್ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ, ಇದು ಯಾವ್ದಾದ್ರು ಟೈಪ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ತೀರಾ, ಹೇಗೆ ಡಾಕ್ಟರ್? ಎಸ್, ಕಂಪಲ್ಸರಿ. ಯಾಕಂದ್ರೆ ಈಗ ನಾವು ನಮ್ಮ ಹತ್ರ ಪೇಷಂಟ್ಸ್ ಬರೋರಲ್ವಾ, ಆಲ್ರೆಡಿ 5 years ಬ್ಯಾಕ್ ಇವರಿಗೆ ಚಿಕನ್ ಗುನ್ಯಾ ಬಂದಿದೆ, 7 years ಬ್ಯಾಕ್ ಬಂದಿದೆ ಇನ್ಫೆಕ್ಷನ್ಸ್. ಸೊ ಆಗ ಇವರು ಟೆಂಪರರಿ ಹೀಲಿಂಗಿಗೆ ಪೇನ್ ರಿಲೇಟೆಡ್ ಮೆಡಿಸಿನ್ಸ್ ತೊಗೊಂಡಿದ್ದಾರೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಆಗಿದೆ ಕೆಲವೊಬ್ಬರಿಗೆ. ಸೊ ಈಗ ಡೆಂಗೂನು ತೊಗೊಳ್ಳಿ, ಸೊ ಡೆಂಗೂ ಅಲ್ಲೂ ಕೂಡ ಹಾಗೆ. ಸೊ ಫೀವರಿಂದ ಇವರಿಗೆ ಜಾಯಿಂಟ್ ಪೇನ್ಸು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾಕಂದರೆ ಫೀವರ್ ಕಂಡೀಷನ್ಸ್ ಹೇಗಿದೆ, ನಮ್ಮ ಬಾಡಿ ರೆಗ್ಯುಲೇಷನ್ ತೋರಿಸ್ತಾ ಇರುತ್ತೆ. ಸೊ ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ ಮಾಡೋದ್ರಿಂದನೇ ಈ ಫೀವರ್ ನಿಮಗೆ ತೋರಿಸುತ್ತೆ. ಈ ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಿಲ್ಲ, ಇಂಟರ್ನಲ್ ಇನ್ಫೆಕ್ಷನ್ಸ್ ಇವ್ರಿಗೆ ಕಡಿಮೆ ಆಗ್ತಿಲ್ಲ ಅಂದಾಗ ನಿಮಗೆ ಜಾಯಿಂಟಿಗೆ ಎಫೆಕ್ಷನ್ ಆಗ್ತಾ ಬರೋದು. ಸೊ ಸ್ಕಿನ್ ಅನ್ನೋದೇನಿದೆ ನೋಡಿ, ಫಸ್ಟ್ ಸಿಂಪ್ಟಮ್ ನಿಮಗೆ ಸ್ಕಿನ್ ಮೇಲೆ ತೋರಿಸುತ್ತೆ, ಅದರಿಂದನೇ ನಿಮಗೆ ಫೀವರ್ ಅಂದರೆ ರೆಗ್ಯುಲರ್ ನಿಮ್ಮ ಟೆಂಪರೇಚರ್ ಏನು ಇನ್ಕ್ರೀಸ್ ಆಗೋದಿದೆ ಅದು ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ಸಿಂದ ತೋರಿಸುತ್ತೆ. ಸೆಕೆಂಡ್ ಮೇಜರ್ ಥಿಂಗ್ಸ್ ನಿಮಗೆ ಜಾಯಿಂಟಲ್ಲಿ ತೋರಿಸುತ್ತೆ, ಬೋನ್ಸಲ್ಲಿ ತೋರಿಸುತ್ತೆ. ಸೊ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಯಾವುದೇ ರೀತಿ ಸ್ಟ್ರೆಸ್ಸಿಗೆ ಆಗಿರ್ಬೋದು, ಫಿಸಿಕಲ್ ಸ್ಟ್ರೆಸ್ ಆಗ್ಬೋದು, ಮೆಂಟಲ್ ಸ್ಟ್ರೆಸ್ ಆಗ್ಬೋದು, ಫಾರಿನ್ ಬಾಡಿ ಇನ್ಹೇಲೇಷನ್ಸ್ ಆಗ್ಬೋದು, ಸೊ ನೀರು ತೊಗೊಂಡಿದ್ದೀರಾ ಅಥವಾ ಫುಡ್ಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಬಾಡಿ ಇನ್ಫೆಕ್ಷನ್ ಸ್ಟೇಟ್ ಹೈ ಹೋಗುತ್ತೆ. ಸೊ ಆವಾಗ ಸ್ಕಿನ್ ಫಸ್ಟ್ ಸಿಂಪ್ಟಮ್ ತೋರಿಸುತ್ತೆ, ಸೆಕೆಂಡ್ ವೈಸ್ ನೀವು ನೋಡಬೇಕಾದಾಗ ಬೋನ್ಸ್ ಮತ್ತು ಜಾಯಿಂಟ್ಸಲ್ಲಿ. ಸೊ ಜಾಯಿಂಟ್ ಪೇನ್ಸ್ ಮತ್ತು ಬೋನ್ ಪೇನ್ಸ್ ನಾವೇನು ಹೇಳ್ತೇವೆ, ಮ್ಯಾಕ್ಸಿಮಮ್ ಆರ್ಥರೈಟಿಸಲ್ಲಿ ನೋಡ್ತೀರಾ. ಸೊ ಅದನ್ನು ನಾವು ವೈರಲ್ ಆರ್ಥರೈಟಿಸ್ ಅಂತಲೂ ಹೇಳ್ತೇವೆ. ಸೊ ವೈರಲ್ ಆರ್ಥರೈಟಿಸ್ ಆಗ್ಬೋದು, ಚಿಕನ್ ಗುನಿ ಆಗ್ಬೋದು, H1N1 ಅಂತ ಹೇಳ್ತೇವೆ, ಇನ್ನು ಡೆಂಗೂ ಫೀವರ್ಸ್ ತೊಗೊಳ್ಳಿ ಅಥವಾ ಟೈಫಾಯ್ಡ್ ಫೀವರ್ಸ್ ತೊಗೊಳ್ಳಿ, ಇದರಲ್ಲೆಲ್ಲ ಕೂಡ ಜಾಯಿಂಟ್ ಇನ್ಫ್ಲಮೇಷನ್ಸ್ ಹೈ ಆಗ್ತಾ ಹೋಗುತ್ತೆ. ಸೊ ಇವರಲ್ಲಿ ಇಮ್ಯುನಿಟಿ ಕಡಿಮೆ ಅನ್ನೋದಕ್ಕಿಂತಲೂ ಎಲ್ಲ ಕಡೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಬಾಡಿ ಅದನ್ನು ಫೈಟ್ ಬ್ಯಾಕ್ ಮಾಡ್ತಾ ಇರುತ್ತೆ, ಬಟ್ ಸ್ಟಿಲ್ ಬಾಡಿನಲ್ಲಿ ಇಮ್ಯುನಿಟಿ ಸ್ವಲ್ಪ ವೈಟ್ ಬ್ಲಡ್ ಸೆಲ್ಸ್ ರೆಡ್ಯೂಸ್ ಇರೋದ್ರಿಂದ ಅಥವಾ ಬಾಡಿ ಸೆನ್ಸಿಟಿವಿಟಿ ಇರೋದ್ರಿಂದ ಇನ್ಫೆಕ್ಷನ್ಸ್ ಇನ್ನೂ ಹೈ ಆಗ್ತಾ ಹೋಗುತ್ತೆ. ಸೊ ಇವರಲ್ಲೂ ಕೂಡ ನೀವು ಜಾಯಿಂಟ್ ಪೇನ್ಸ್ ನೋಡ್ತೀರಾ, ಅಗೇನ್ ಬ್ಲಡ್ ಟೆಸ್ಟ್ ಮಾಡಿದಾಗೂ ಕೂಡ ವೈರಲ್ ಆರ್ಥರೈಟಿಸಲ್ಲಿ ನೀವು CRP ESR ಹೈ ನೋಡ್ತೀರಾ. ರುಮೆಟೆಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಕಡಿಮೆ ಇರಬಹುದು, ನಾರ್ಮಲ್ ಆಗಿರಬಹುದು, ಬಟ್ CRP ಮತ್ತು ESR ಹೈ ಹೋಗ್ತಾ ಬರುತ್ತೆ. ಯೂರಿಕ್ ಆ್ಯಸಿಡ್ ಲೆವೆಲ್ಸಲ್ಲೂ ಕೂಡ ಹಾಗೆ, ಓನ್ಲಿ ಗೌಟ್ ರೀಜನಲ್ಲಿ ಗೌಟ್ ರಿಲೇಟೆಡ್ ಮೆಡಿಸಿನ್ಸ್ ಅಥವಾ ಮಾಡಿದಾಗ ಅವರಲ್ಲಿ ಮಾತ್ರ ನೀವು ಯೂರಿಕ್ ಆ್ಯಸಿಡ್ ಜಾಸ್ತಿ ನೋಡ್ತೀರಾ. ಸೊ ಯೂರಿಕ್ ಆ್ಯಸಿಡ್ ನಾರ್ಮಲಿ ಓನ್ಲಿ ಗೌಟಲ್ಲಿ ಮಾತ್ರ ನಾವು ನೋಡೋದು ಇನ್ಕ್ರೀಸ್. ಅದರ್ ದೆನ್ ESR CRP ಏನಿರುತ್ತೆ, ASLO ಅಂತ ಹೇಳ್ತೇವೆ. ASLO ನಿಮಗೆ ಹಳೆ ಇನ್ಫೆಕ್ಷನ್ಸ್ ಅಂದರೆ 1-10 years ಬ್ಯಾಕ್, 5 years ಬ್ಯಾಕ್ ಏನಾದರೂ ಇನ್ಫೆಕ್ಷನ್ಸ್ ಆಗಿರುತ್ತೆ. ಸೊ ಯಾವುದೇ ರೀತಿ ಆಗಿರ್ಬೋದು, ವೈರಲ್ ಆರ್ಥರೈಟಿಸ್ ಆಗ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಈ ಥರದ್ದು ಇನ್ಫೆಕ್ಷನ್ಸ್ ಆಗಿ ಹೋಗಿದೆ ಆಲ್ರೆಡಿ. ಇನ್ನೂ 10 years ಆದಮೇಲೆ 5 years ಆಗಿದ್ಮೇಲೆ ನೀವು ಬ್ಲಡ್ ಟೆಸ್ಟ್ ಮಾಡಿದಾಗೂ ಕೂಡ ನಿಮಗೆ ASLO ಪಾಸಿಟಿವ್ ತೋರಿಸುತ್ತೆ. ಸೊ ಇದು ASLO ಕೂಡ ನಿಮ್ಮ ಬಾಡಿ ಇನ್ಫೆಕ್ಷನ್ ಸ್ಟೇಟೇ ತೋರಿಸುತ್ತೆ. ಸೊ ಈ ಸ್ಟ್ರಿಪ್ಟೊನಿಲೈಸಿನ್ ನಾವೇನು ಹೇಳ್ತೇವೆ ಅಂದರೆ ಈ ಬಾಡಿ ಇನ್ಫೆಕ್ಷನ್ಸ್ WBCs ಕೌಂಟ್ಸ್ ಈ ಇದು ಇಂಪ್ರೂವ್ ಆಗ್ತಾ ಬಂದಾಗ ನಿಮಗೆ ASLO ನೆಗೆಟಿವು ಬರುತ್ತೆ, ಸಿಂಪ್ಟಮು ತೋರಿಸೋದಿಲ್ಲ. ಸೊ ಅದಕ್ಕಾಗಿ ಅಲ್ವಾ ಏನೇ ನೀವು ಮೆಡಿಸಿನ್ಸ್ ಮಾಡ್ತಿರ್ತೀರಾ, ವೈರಲ್ ಆರ್ಥರೈಟಿಸಲ್ಲಿ ಮೆಡಿಸಿನ್ಸ್ ಮಾಡ್ತಾ ಇರ್ತೀರಾ. ಸೊ ಆರ್ಥರೈಟಿಸ್ಗೆ ಮೆಡಿಸಿನ್ಸ್ ಮಾಡೋದು ಅಂದರೆ ಜಾಯಿಂಟ್ ಪೇನ್ ಕಡಿಮೆ ಆಗೋದಕ್ಕೆ, ಇನ್ಫೆಕ್ಷನ್ಸ್ ಕಡಿಮೆ ಆಗೋದಕ್ಕೆ ಮೆಡಿಸಿನ್ಸ್ ಮಾಡಿರ್ತೀರಾ. ಬಟ್ ಬಾಡಿ ಇಮ್ಯುನಿಟಿ ವೈಸ್ ಫೈಟ್ ಬ್ಯಾಕ್ ಮಾಡೋದಕ್ಕೆ ನಿಮ್ಮ WBCs ಮತ್ತು ನಿಮ್ಮ ಬಾಡಿ ಸೆಲ್ಸ್ ಮೆಟಬಾಲಿಸಮ್ ಏನಿದೆ ಇದೆಲ್ಲ ಕರೆಕ್ಟಾಗಿ ಸಿಕ್ರೀಟ್ ಆಗ್ತಾ ಬರ್ತಾ ಇದೆ ಅಂದಾಗ ನಿಮಗೆ ಇನ್ಫೆಕ್ಷನ್ಸ್ ಮತ್ತೆ ಪದೇ ಪದೇ ಬರೋದಿಲ್ಲ. ಅದಕ್ಕಾಗಿ ನಾವು ಚಿಕನ್ ಗುನಿಯಾ ಪೇಷಂಟ್ಸ್ ಏನು ನೋಡ್ತೇವೆ, ಒನ್ಸ್ ಎಫೆಕ್ಟ್ ಆಗಿದೆ ಅಂದರೆ 2-3 years ನಂತರ ಮತ್ತೆ ಬರುತ್ತೆ. ಸೊ ರಿಪಿಟೇಷನ್ ಇನ್ ಆರ್ಥರೈಟಿಸ್ ನೋಡ್ತಾ ಹೋಗ್ತೇವೆ. ವೈರಲ್ ಆರ್ಥರೈಟಿಸಲ್ಲೂ ಕೂಡ ಹಾಗೆ, 2 months ಬ್ಯಾಕ್ ವೈರಲ್ ಆರ್ಥರೈಟಿಸ್ ಬಂದಿದೆ, ಸಫರ್ ಆಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ, ಮೆಡಿಸಿನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ಆಫ್ಟರ್ 3 months ಆದಮೇಲೆ ಮತ್ತೆ ವೈರಲ್ ಆರ್ಥರೈಟಿಸ್ ಎಫೆಕ್ಟ್ ಆಗ್ತಿದೆ. ಯಾಕಂದರೆ ಇಟ್ ಶೋಸ್ ಬಾಡಿ ಇಮ್ಯುನಿಟಿ ತುಂಬ ಕಡಿಮೆ ಇದೆ.
ಬಾಡಿ ಇಮ್ಯುನಿಟಿ ಲೋನೇ ಇರುತ್ತೆ. ಸೊ ಅದನ್ನ ಇನ್ಕ್ರೀಸ್ ಮಾಡ್ತಾ ಬಂದಾಗ ವೈರಲ್ ಆರ್ಥರೈಟಿಸ್ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕಾಲ್ ಮಾಡಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಅಮ್ಮ, ಒಳಗಿಂದ ಸ್ಟ್ರಾಂಗ್ ಅಂದ್ರೆ ಏನರ್ಥ? ನನ್ನನ್ನು ಯಾರನ್ನು ಬೀಳ್ಸೋಕಾಗಲ್ಲ ಅಂತ ಅರ್ಥನಾ? ಬೀಳ್ಸೋಕಾಗ್ಬೋದು, ಆದ್ರೆ ಸೋಲ್ಸಕ್ಕಾಗಲ್ಲ. ಈಗ ಎಲ್ಲಾ ಪ್ರಾಬ್ಲಮ್ ಈಸಿ ಆಗಿ ಬಿಡುತ್ತಾ? ಈಸಿ ಯಾವುದೂ ಆಗಲ್ಲ, ಆದ್ರೆ ಪ್ರತಿ ಸಮಸ್ಯೆಗೆ ಉತ್ತರಿಸಲು ನೀನು ತಯಾರಾಗಿರುತ್ತಿ. ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ವಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಸಮರ್ಥಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 4 ಸಂತೂರ್ ಸ್ಯಾಂಡಲ್ ಮತ್ತು ಆಮಂಡ್ ಮಿಲ್ಕ್ ಸೋಪ್ ನೊಂದಿಗೆ ಪಡೆಯಿರಿ ಮತ್ತೊಂದು ಉಚಿತ. ಕೃತಿ, ಪ್ರತಿಯೊಂದು ಫಂಕ್ಷನ್ ನಲ್ಲೂ ನಿಮ್ಮ ಈ ಹಾವಭಾವ ಗ್ರೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಪೀನಟ್ಸ್ ಹಾಗೂ ಚಾಕ್ಲೇಟ್ ನಿಂದ ಸಮೃದ್ಧ ಕ್ಯಾಡ್ಬರಿ ಫ್ಯೂಸ್. ಹಸಿವನ್ನು ತಣಿಸಿ, ಎಗ್ ಇಲ್ಲದೆ ತಿನ್ನಿ. ನಿಮ್ಗೆ ಗೊತ್ತಾ, ಇನ್ಸ್ಟೆಂಟ್ ನೂಡಲ್ಸ್ ಪ್ಯಾಕ್ ಆಗುವ ಮೊದಲು ಫ್ರೈ ಮಾಡಲಾಗುತ್ತದೆ. ತಗೊಳ್ಳಿ ಸಫೋಲಾ ಮಸಾಲಾ ಓಟ್ಸ್. ಇದರಲ್ಲಿದೆ 70% ನಷ್ಟು ಕಮ್ಮಿ ಫ್ಯಾಟ್, ಹೈ ಫೈಬರ್ ಮತ್ತು ಮಸಾಲೆಗಳ ಅದೇ ಸಖತ್ ರುಚಿ. ಸಫೋಲಾ ಮಸಾಲಾ ಓಟ್ಸ್, ದ ಟೇಸ್ಟಿ ವೇ ಟು ಸ್ಟೇ ಫಿಟ್. ಗೆಲುವು ಸಾಧಿಸಲು ದಿನಾಲೂ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕಾಗಿ ವಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಬಾನ್ವಿಟಾ ಡೈಲಿ ಪ್ಯಾಕ್ ಕೇವಲ 5 ರೂಪಾಯಿಗೆ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Smooth Silk, now with a crunchy surprise. Presenting new Cadbury Silk Oreo. Wow, beautiful. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. Back for a minute to the old school. Everybody love me when I do what I do, 'cause when I come through I got the power of cool. The power of cool. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿ ಆಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. Kiss me, close your eyes and miss me. I can read your lips on your fingertips and happiness in your eyes. Smooth Silk, now with a crunchy surprise. Presenting new Cadbury Silk Oreo. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. Yummy Cadbury Dairy Milk in Lickables. ಬಹಳಷ್ಟು ಎಕ್ಸೈಟಿಂಗ್ ಟಾಯ್ಸ್ ನೊಂದಿಗೆ. ಬೀಬ್, ಪಿಜ್ಜಾ ಆರ್ಡರ್ ಮಾಡು. ಯಾವ ಖುಷಿಗೆ? ಐ ಡಂಪ್ಡ್ ಹಿಮ್. ಡೊಮಿನೋಸ್ ಎವ್ರಿಡೇ ವ್ಯಾಲ್ಯೂ ಕೇವಲ 99 ರೂಪಾಯಿಂದ ಪ್ರಾರಂಭ. ಈಗ ಮನಸ್ಸು ಹೇಳಿದಾಗಲೆಲ್ಲ ಡೊಮಿನೋಸ್, ಈಗ ಆರ್ಡರ್ ಮಾಡಿ. ಅಮ್ಮ, ಒಳಗಿಂದ ಸ್ಟ್ರಾಂಗ್ ಅಂದ್ರೆ ಏನರ್ಥ?
ನನ್ನನ್ನು ಯಾರನ್ನೂ ಬೀಳ್ಸೋಕಾಗಲ್ಲ ಅಂತ ಅರ್ಥನ? ಬೀಳ್ಸೋಕಾಗ್ಬೋದು, ಆದ್ರೆ ಸೋಲ್ಸಕ್ಕಾಗಲ್ಲ. ಈಗ ಎಲ್ಲಾ ಪ್ರಾಬ್ಲಮ್ ಈಸಿ ಆಗಿ ಬಿಡುತ್ತಾ? ಈಸಿ ಯಾವುದೂ ಆಗಲ್ಲ, ಆದ್ರೆ ಪ್ರತಿ ಸಮಸ್ಯೆಗೆ ಉತ್ತರಿಸಲು ನೀನು ತಯಾರಾಗಿರುತ್ತಿ. ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ವಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಶಾಂಪೂಗಿಂತ ಮೊದಲು ಕೇವಲ ಪ್ಯಾರಿಶೂಟ್ ಅಡ್ವಾನ್ಸ್ನಿಂದ ಕೂದಲಿಗೆ ಲವ್ ತೋರಿಸಿ. ಏಕೆಂದ್ರೆ ಪ್ಯಾರಿಶೂಟ್ ಅಡ್ವಾನ್ಸ್ನ ತೆಂಗಿನೆಣ್ಣೆ ಕೂದಲ 10 ಲೇಯರ್ಗಳ ಆಳಕ್ಕೆ ಹೋಗಿ ಅದನ್ನು ಬಲಿಷ್ಠ ಹಾಗೂ ಉದ್ದವಾಗಿಸುತ್ತದೆ. ಕೃತಿ, ಪ್ರತಿಯೊಂದು ಫಂಕ್ಷನ್ ನಲ್ಲೂ ನಿಮ್ಮ ಈ ಹಾವಭಾವ ಗ್ರೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಪೀನಟ್ಸ್ ಹಾಗೂ ಚಾಕ್ಲೇಟ್ ನಿಂದ ಸಮೃದ್ಧ ಕ್ಯಾಡ್ಬರಿ ಫ್ಯೂಸ್, ಹಸಿವನ್ನು ತಣಿಸಿ ಎಗ್ ಇಲ್ಲದೆ ತಿನ್ನಿ. ನಿಮ್ಗೆ ಗೊತ್ತಾ, ಇನ್ಸ್ಟೆಂಟ್ ನೂಡಲ್ಸ್ ಪ್ಯಾಕ್ ಆಗುವ ಮೊದಲು ಫ್ರೈ ಮಾಡಲಾಗುತ್ತದೆ. ತಗೊಳ್ಳಿ ಸಫೋಲಾ ಮಸಾಲ ಓಟ್ಸ್, ಇದರಲ್ಲಿದೆ 70% ನಷ್ಟು ಕಮ್ಮಿ ಫ್ಯಾಟ್, ಹೈ ಫೈಬರ್ ಮತ್ತು ಮಸಾಲೆಗಳ ಅದೇ ಸಖತ್ ರುಚಿ. ಸಫೋಲಾ ಮಸಾಲ ಓಟ್ಸ್, ದ ಟೇಸ್ಟಿ ವೇ ಟು ಸ್ಟೇ ಫಿಟ್. Dollar back for a minute to the old school. Everybody love me when I do what I do, 'cause when I come through I got the power of cool. The power of cool. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ನನಗೆ ಇನ್ನೊಂದು ಕ್ಯಾಡ್ಬರಿ ಕೊಡು ಗಾಡ್. ಪ್ಲೀಸ್ ಗಾಡ್, ಪ್ಲೀಸ್ ಗಾಡ್, ಕ್ಯಾಡ್ಬರಿ ಕೊಡು ಗಾಡ್. ನೆಕ್ಸ್ಟ್ ಟೈಮ್ ಓಕೆ. ರ್ಯಾಪರ್ ನಾನು ಬಿಸಾಕ್ಲ. ಏನೇ ಒಳ್ಳೇದಾಗ್ಲಿ, ಬಾಯಿ ಸಿಹಿ ಮಾಡೋಣ. ಕ್ಯಾಡ್ಬರಿ ಡೈರಿ ಮಿಲ್ಕ್. ವಿರಾಮದ ನಂತರ ಮತ್ತೊಮ್ಮೆ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತದ್ದು ಆರ್ಥರೈಟಿಸ್ ಗೆ ವಿಷಯ ಸಂಬಂಧಪಟ್ಟ ಹಾಗೆ. ಓಕೆ ಡಾಕ್ಟರ್, ಇವಾಗ ಇಷ್ಟೋ ತನಕ ಆಸ್ಟಿಯೋ ಆರ್ಥರೈಟಿಸ್, ರೂಮಟೈಡ್ ಆರ್ಥರೈಟಿಸ್ ಆಗಿರಬಹುದು, ಜೊತೆಗೆ ಗೌಟಿ ಆರ್ಥರೈಟಿಸ್, ವೈರಲ್ ಆರ್ಥರೈಟಿಸ್ ಬಗ್ಗೆ ಹೇಳಿದಿರಾ, ಇನ್ನು ಬೇರೆ ಯಾವ ಟೈಪ್ ಆಫ್ ಆರ್ಥರೈಟಿಸ್ ನ ನೋಡ್ತಾ ಇದ್ದೀರಾ? ಕೆಲವೊಂದು ನಾವೇನು ಹೇಳ್ತೇವೆ, ಇನ್ಫೆಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಅದು ಯಾವುದಾದ್ರೂ ಇನ್ಫೆಕ್ಷನ್ಸಿಂದ ಇರಬಹುದು. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು, ವೈರಲ್ ಅಲ್ಲಿ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು, ಎನಿಥಿಂಗ್, ಸ್ಟೆಪ್ಟಿನೋಲೈಸಿನ್ ಅಂತ ಹೇಳ್ತೇವೆ, ಸ್ಟೆಫಿಲೋಕಾಕಲ್ ಅಂತ ಹೇಳ್ತೇವೆ, ಸ್ಟೆಪ್ಟೋಕಾಕಲ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಇನ್ಫೆಕ್ಷನ್ ಸ್ಟೇಟ್ಸ್. ಈಗ ಟ್ಯೂಬರ್ಕ್ಯುಲಾಸಿಸ್ ಅಂತ ನಾವು ಮಾತಾಡ್ತೇವೆ, ಸೊ ಟ್ಯೂಬರ್ಕ್ಯುಲಾರ್ ಇನ್ಫೆಕ್ಷನ್ಸ್ ಆಗ್ಬೋದು, ಅಥವಾ SLE ಅಂತ ಹೇಳ್ತೇವೆ, ಸೊ ಸಿಸ್ಟಮಿಕ್ ಲ್ಯೂಪಸ್ ಎರಿಥೊಮ್ಯಾಟಾಸಿಸ್ ಅಂತ ಹೇಳ್ತೇವೆ. ಸೊ ಇದರಲ್ಲೂ ಕೂಡ ನಿಮಗೆ ಜಾಯಿಂಟ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇದರಲ್ಲೂ ನೀವು ಜಾಯಿಂಟ್ ಇನ್ಫ್ಲಮೇಷನಿಂದ ನೋವು ಮತ್ತು ಸ್ವೆಲ್ಲಿಂಗ್ ಬರೋದು, ಆಮೇಲೆ ಅದರಿಂದ ಸ್ಟಿಫ್ನೆಸ್ ಆಗೋದು, ಹೊರಗಡೆ ರೆಡ್ಡಿಶ್ ಕಾಣಿಸುತ್ತೆ, ಆಮೇಲೆ ಫ್ಲೆಕ್ಷನ್ಸ್ ಆಗೋದ್ರಲ್ಲಿ ಪ್ರಾಬ್ಲಮ್ ತೋರಿಸ್ತಾ ಹೋಗುತ್ತೆ, ಇದೆಲ್ಲ ರಿಲೇಟೆಡ್ ಟು ಜಾಯಿಂಟ್ ಇನ್ಫ್ಲಮೇಷನ್ಸೇ ಆಗೋದು. ಈ ಇನ್ಫ್ಲಮೇಷನ್ ಏನು ಕಾರಣಕ್ಕೆ ಬಂದಿದೆ ನೋಡಿ, ಅದನ್ನು ಅರ್ಥ ಮಾಡಿಕೊಂಡ್ರೆ, ನೀವು ಮೆಡಿಸಿನ್ಸ್ ಅದನ್ನು ಮಾಡ್ತಾ ಹೋದರೆ, ಈ ಪೇನ್ಸ್ ಅನ್ನೋ ಸಿಂಪ್ಟಮ್ಸ್ ಏನಿದೆ, ಡಿಸ್ಕಂಫರ್ಟ್ನೆಸ್ ಏನಿದೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಈ ಟ್ಯೂಬರ್ಕ್ಯುಲರ್ ಜಾಯಿಂಟ್ ಪ್ಲೇನ್ಸಲ್ಲೂ ಕೂಡ ಹಾಗೆ, ಟ್ಯೂಬರ್ಕ್ಯುಲಾಸಸ್ ಆಗಿದೆ, ಸೊ ವೀಸಿಂಗ್, ಕೋಲ್ಡ್ ಕಫ್ ಆಗಿರೋದ್ರಿಂದ ಲಾಂಗ್ ರನ್ನಿಂದ ಅದಕ್ಕೆ ಮೆಡಿಸಿನೂ ಮಾಡಿರ್ತಾರೆ. ಸೊ ಆ್ಯಂಟಿ ಟ್ಯೂಬರ್ಕ್ಯುಲರ್ ಮೆಡಿಸಿನ್ಸ್ ಎಲ್ಲ ತೊಗೊಂಡಿರ್ತಾರೆ, ಮೆಡಿಸಿನ್ಸ್ ಎಲ್ಲ ಬಿಟ್ಟರೆ ಆಗಿರ್ತಾರೆ, ಕಾಫ್ ಅನ್ನೋದು, ರೆಸ್ಪಿರೇಟರಿ ಟ್ರಬಲ್ಸ್ ಕಡಿಮೆ ಆಗುತ್ತೆ. ಬಟ್ ಅಗೇನ್ ಸೈಡ್ ಇಫೆಕ್ಟ್ ವೈಸ್ ನೀವು ನೋಡಬೇಕಾದಾಗ ಜಾಯಿಂಟ್ ಮೇಲೂ ಕೂಡ ಎಫೆಕ್ಟ್ ಆಗಿರುತ್ತೆ. ಸೊ ಜಾಯಿಂಟಲ್ಲಿ ಇನ್ಫ್ಲಮೇಷನ್ಸ್ ಇನ್ನೂ ಕೂಡ ತೋರಿಸುತ್ತೆ. ಅದಕ್ಕಾಗಿ ಪೇಷಂಟ್ ಇವನ್ ಆಫ್ಟರ್ ಟ್ಯೂಬರ್ಕ್ಯುಲರ್ ಬೆಟರ್ ಬೆಂಡ್ ಬಂದಿದ ಮೇಲೂ ಕೂಡ ಅವರಿಗೆ ಜಾಯಿಂಟ್ ಪೇನ್ಸ್ ಇರುತ್ತೆ. ಸೊ ಜಾಯಿಂಟ್ ಪೇನ್ಸ್ ಕಡಿಮೆ ಆಗಬೇಕಾದ್ರೆ ಇವ್ರ ಇನ್ಫೆಕ್ಟಿವ್ ಸ್ಟೇಟ್ ಏನಿದೆ ಅದು ರೆಡ್ಯೂಸ್ ಆಗ್ತಾ ಬರಬೇಕು. ಸೊ ಇದನ್ನು ನಾವು ಇನ್ಫೆಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಅದರ್ ಥಿಂಗ್ ನೀವು ನೋಡಬೇಕಾದ್ರೆ ಸೋರಿಯಾಟಿಕ್ ಆರ್ಥರೈಟಿಸ್, ಯಾವುದೋ ಒಂದು ಡಿಸೀಸ್ ಇದೆ, ಅದಕ್ಕೆ ಸೆಕೆಂಡ್ರಿ ನಿಮಗೆ ಜಾಯಿಂಟ್ ಪೇನ್ ಬರ್ತಾ ಇದೆ. ಸೊ ಹೋಲ್ ಬಾಡಿ ಸೋರಿಯಾಸಿಸ್, ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ 10 ಇಯರ್ಸಿಂದ ಸೋರಿಯಾಸಿಸ್ ಇದೆ. ಸೊ ಸೋರಿಯಾಸಿಸ್ ಕಡಿಮೆ ಆಗೋದಕ್ಕೆ ಸುಮಾರು ಮೆಡಿಸಿನ್ಸ್ ಮಾಡಿರ್ತಾರೆ, ಆಯಿಂಟ್ಮೆಂಟ್ ಹಾಕಿರ್ತಾರೆ, ಕ್ರೀಮ್ಸ್ಗಳು ಯೂಸ್ ಮಾಡಿರ್ತಾರೆ, ರೆಡ್ಯೂಸ್ ಆಗುತ್ತೆ ಮತ್ತು ಪುನಃ ಬರುತ್ತೆ. ಸೊ ಇದು ರೆಡ್ಯೂಸ್ ಆದಾಗ, ಅಂದರೆ ಸ್ಕಿನ್ ಮೇಲಿರೋ ಸಿಂಪ್ಟಮ್ಸ್ ನೀವು ಕಡಿಮೆ ಮಾಡ್ತಾ ಬಂದಾಗ, ಆಟೋಮೆಟಿಕ್ಕಾಗಿ ಜಾಯಿಂಟ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೋರಿಯಾಸಿಸ್ ಪೇಷೆಂಟ್ಸಲ್ಲಿ ಸೆಕೆಂಡ್ ನಿಮಗೆ ಎಫೆಕ್ಟ್ ಆಗುವಂಥದ್ದು ಸ್ಕಿನ್ ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಬೋನ್ಸನ್ನು ಎಫೆಕ್ಟ್ ಮಾಡೋದು. ಸೊ ಅದಕ್ಕಾಗಿ ಸೋರಿಯಾಟಿಕ್ ಪೇಷೆಂಟ್ಸಲ್ಲಿ ಜಾಯಿಂಟ್ ಪೇನ್ಸ್ ಕಾಮನ್ ಆಗಿ ನೋಡ್ತೇವೆ. ಸೊ ಸೋರಿಯಾಸಿಸ್ ಆಲ್ಮೋಸ್ಟ್ 6 ಇಯರ್ಸಿಂದ 3 ಇಯರ್ಸ್ ಇರೋರಿಗೆ, ಲಾಂಗ್ ರನ್ ಇರೋರಿಗೆ, ಅವರಿಗೆ ಜಾಯಿಂಟು ಕೂಡ ಇನ್ಫೆಕ್ಷನ್ಸ್ ಆಗ್ತಾ ಬರುತ್ತೆ. ಸೊ ಜಾಯಿಂಟ್ ಪೇನ್ಸು ಕೂಡ ನೋಡ್ತೀರಾ. ಇದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೇವೆ.
ಓಕೆ, ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಗಳು ಬಂದಾಗ ಅದರಿಂದ ಏನಾದರೂ ಕಾಂಪ್ಲಿಕೇಶನ್ಸ್ನ ಕೂಡ ನೋಡ್ತೀರಾ ಡಾಕ್ಟರ್, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಕಾಂಪ್ಲಿಕೇಶನ್ಸಲ್ಲಿ ಅಂದರೆ ಮೊಬಿಲಿಟಿನೇ ತುಂಬಾ ಡಿಸ್ಟರ್ಬ್ ಆಗೋದು ಪೇಷೆಂಟಲ್ಲಿ, ಡಿಸ್ಕಂಫರ್ಟ್ನೆಸ್ ತೋರಿಸೋದೇ ಅವ್ರ ಮೊಬಿಲಿಟಿಯಲ್ಲಿ, ಅಂದರೆ ಓಡಾಡೋ ಕಷ್ಟ ಆಗ್ತಾ ಬರುತ್ತೆ. ಸೊ ಔಟ್ಸೈಡ್ ಹೋಗೋರಿಗೆ ಎಲ್ಲ ಮೇಲ್ ಪೇಷೆಂಟ್ಸ್ ಎಲ್ಲ ತೊಗೊಳ್ಳಿ ನೀವು, ಅವ್ರು ಆಲ್ಮೋಸ್ಟ್ 45 ಏಜ್ ಆಗಿದ್ಮೇಲೆ 55 ಏಜ್ ಆಗಿದ್ಮೇಲೆ ಮುಂಚೆ ತರೋ ಅವ್ರಿಗೆ ಓಡಾಡೋಕೆ ಆಗೋದಿಲ್ಲ. ಸೊ ಮುಂಚೆ ಎಲ್ಲ ಅವ್ರು ಟೂ ವೀಲರ್ಸ್ ಮೇಲೆ ಹೋಗ್ತಾ ಇದ್ರು, ಈಗ ಟೂ ವೀಲರ್ಸು ಕೂಡ ಆಗೋದಿಲ್ಲ, ಫೋರ್ ವೀಲರೇ ಬೇಕು. ಅಥವಾ ಈಗ ಮುಂಚೆ ನಡ್ಕೊಂಡು ಹೋಗ್ತಾ ಇದ್ರು, ಈಗ ಕಂಪ್ಲೀಟ್ ಆಗಿ ಅದು ಡಿಸ್ಕಂಫರ್ಟ್ನೆಸ್ ಇಂದ ರೆಸ್ಟ್ರಿಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಹೋಗೋದಿಲ್ಲ ಆಚೆಗೆ. ಸೊ ಕಾಂಪ್ಲಿಕೇಶನ್ಸ್ ಅಲ್ಲಿ ಇನ್ನೂ ವೇರ್ ಅಂಡ್ ಟೇರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸರ್ಜಿಕಲ್ ಪ್ರೊಸೀಜರ್ಸ್ಗೆ ಹೋಗ್ತಾರೆ. ಸೊ ನೀ ರಿಪ್ಲೇಸ್ಮೆಂಟ್ ಆಗ್ಬೋದು, ಈ ಥರ ತೊಗೊಂಡಾಗೂ ಅಲ್ವಾ, ಮಾಡಿಸ್ದಾಗೂ ಅಲ್ವಾ, ಬಾಡಿ ಇವ್ರ ಬಾಡಿ ವೇಟ್ ಹಾಗೇನೆ ಇರುತ್ತೆ. ಸೊ ವೇಟ್ ಆಗಲಿ ಇವ್ರ ಪ್ರೊಫೆಷನ್ ವರ್ಕ್ಸು ಕೂಡ ಹಾಗೇನೆ ಇರುತ್ತೆ, ಅಗೇನ್ ಮತ್ತೆ ಪೇನ್ ಬಂದೇ ಬರುತ್ತೆ. ಅದಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ಸಲ್ಲೂ ಕೂಡ ಅಲ್ವಾ ಜಾಸ್ತಿ 30% 40% ಇಂಪ್ರೂವ್ಮೆಂಟ್ಸ್ ನೋಡಿರ್ತೇವೆ, ಮತ್ತೆ ಪುನಃ ಕಂಪ್ಲೇಂಟ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಕಾಂಪ್ಲಿಕೇಶನ್ಸಲ್ಲಿ ಇವ್ರದ್ದು ಮೊಬಿಲಿಟಿ ರೆಡ್ಯೂಸ್ ಆಗ್ತಾ ಬರುತ್ತೆ, ಬಾಡಿ ಇನ್ಕ್ರೀಸ್ ಆಗುತ್ತೆ ವೇಟ್. ಒನ್ಸ್ ನೀವು ಈಗ ವಾಕಿಂಗ್ ಕಡಿಮೆ ಆಗ್ತಾ ಬಂದಿದೆ, ನೀವು ಓಡಾಡ್ತಾ ಇಲ್ಲ, ಆಚೆ ಹೋಗ್ತಾ ಇಲ್ಲ ಅಂದರೆ ಆಟೋಮೆಟಿಕ್ ಬಾಡಿ ವೇಟ್ ಇನ್ಕ್ರೀಸ್ ಆಗುತ್ತೆ, ಆ್ಯಂಡ್ ಮತ್ತೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ನಿಮಗೆ ವೇಟಿಂದ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಜಾಯಿಂಟ್ ಪೇನ್ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಒನ್ಸ್ ನಿಮಗೆ ಆರ್ಥ್ರೈಟಿಸ್ ರಿಲೇಟೆಡ್ ಇರ್ಬೋದು, ಇನ್ನು ರುಮೆಟೆಡ್ ಆರ್ಥ್ರೈಟಿಸ್ ಅದೆಲ್ಲ ಹೇಳಬೇಕಾದಾಗ ಕಾಂಪ್ಲಿಕೇಶನ್ಸ್ ಅಲ್ವಾ, ಸ್ಟಿಫ್ನೆಸ್ ಜಾಸ್ತಿ ಆಗಿಬಿಟ್ಟು ಡಿಫಾರ್ಮಿಟಿನೇ ಆಗ್ಬಿಡತ್ತೆ, ಅಂದರೆ ಕೈ ಬೆರಳು ಎಲ್ಲನೂ ಸೊಟ್ಟ ಆಗೋದು, ಅಥವಾ ಫುಲ್ ಕಂಪ್ಲೀಟ್ ಆಗಿ ಅವರನ್ನು ಮಡ್ಚೋದಕ್ಕೆ ಆಗೋದೇ ಇಲ್ಲ ಕೈ ಬೆರಳಲ್ಲಿ. ಸೊ ಇದು ನಾವು ಕಾಂಪ್ಲಿಕೇಶನ್ಸಲ್ಲೇ ನೋಡ್ತೇವೆ. ಇನ್ನು ಸೋರಿಯಾಸಿಸಲ್ಲೂ ಕೂಡ ನಾವು ಮಾತಾಡಬೇಕಾದಾಗ ಕಾಂಪ್ಲಿಕೇಟೆಡ್ ಸೋರಿಯಾಸಿಸ್ ಕೇಸೇ ನೀವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಹೋಗುತ್ತೆ, ಅವರಲ್ಲೂ ಕೂಡ ಈ ನೋಡ್ಯೂಲ್ಸ್ ಫಾರ್ಮೇಷನ್ಸ್ ಆಗೋದು ಅಥವಾ ಸ್ಟಿಫ್ನೆಸ್ ಬಂದುಬಿಡುತ್ತೆ, ಡಿಫಾರ್ಮಿಟೀಸ್ ಆಗ್ಬಿಡುತ್ತೆ. ಡಿಫಾರ್ಮಿಟಿ ಒನ್ಸ್ ಆಗಿದೆ ಅಂದರೆ ಡಿಫಾರ್ಮಿಟಿ ಕಂಪ್ಲೀಟಾಗಿ ಹೋಗಬೇಕಾದ್ರೆ ತುಂಬ ಕಷ್ಟ, ಯಾಕಂದರೆ ಡಿಫಾರ್ಮಿಟಿ ಅನ್ನೋದಲ್ವಾ ಆಲ್ಮೋಸ್ಟ್ ಅಲ್ಲಿ ಬೋನ್ ಎಕ್ಸಸ್ ಗ್ರೋತ್ ಆಗ್ತಾ ಬರುತ್ತೆ. ಸೊ ಈ ಗ್ರೋತನ್ನು ನೀವು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ, ಆವಾಗ ಡಿಫಾರ್ಮಿಟಿ ಕಂಪ್ಲೀಟ್ ಆಗಿದೆ ಅಂದರೆ ನಾರ್ಮಲ್ ಬರೋದು ತುಂಬ ಕಷ್ಟ. ಸೊ ಅದಕ್ಕಾಗಿ ಬಿಫೋರ್ ಕಾಂಪ್ಲಿಕೇಷನ್ ಅಂದರೆ ಇನ್ಫೆಕ್ಷನ್ ಬಾಡಿ ಯಾವಾಗ ತೋರಿಸ್ತಾ ಇದೆ, ಸಿಮ್ಟಮ್ ತೋರಿಸ್ತಾ ಇದೆ, ಆವಾಗಲೇ ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬಂದರೆ ಕಾಂಪ್ಲಿಕೇಶನ್ಸ್ನ ಸ್ಟಾಪ್ ಮಾಡ್ತಾ ಬರ್ಬೋದು, ಮೊಬಿಲಿಟಿ ಆಗ್ಬೋದು ಅಥವಾ ಈ ಡಿಫಾರ್ಮಿಟಿ ಆಗೋದನ್ನು ಕೂಡ ಸ್ಟಾಪ್ ಮಾಡ್ತಾ ಬರ್ಬೋದು. ಓಕೆ, ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದೀವಿ, ಹಲವಾರು ವಿಚಾರಗಳನ್ನ ಡಾಕ್ಟರ್ ತಿಳಿಸ್ತಾ ಇದ್ರು ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟ ಹಾಗೆ. ಎಲ್ಲೋ ಒಂದ್ ಕಡೆ ಡಾಕ್ಟರ್, ಈ ಒಂದು ಆರ್ಥ್ರೈಟಿಸ್ ಎಲ್ಲ ಇದ್ದಾಗ ಮಂಡಿ ನೋವಿನ ಸಮಸ್ಯೆ ಬಂದಾಗ ಈ ಒಂದು ಆಪರೇಷನ್ಸ್ಗೆ ಕೂಡ ಒಳಗಾಗ್ತಾರೆ ಅಂತ ಹೇಳ್ಬೋದು. ಸೊ ತದನಂತರ ಕೂಡ ಪೇನ್ಗಳು ಕಾಣಿಸ್ಕೊಳುತ್ತೆ, ಅಂಥವ್ರಿಗೂ ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ ಮಾಡ್ಬೋದಾ? ಯಾವ ರೀತಿ ಪೇಷೆಂಟ್ಸ್ನ ನಿಮ್ಮ ಪ್ರಾಕ್ಟೀಸ್ನಲ್ಲಿ ನೋಡ್ತಾ ಇದ್ದೀರಾ? ಹೋಮಿಯೋಪತಿಕ್ ಮೆಡಿಸಿನಲ್ಲಿ ಈಗ ನಾವು ಆಸ್ಟಿಯೋಆರ್ಥ್ರೈಟಿಸ್ ಹೇಳಿದಾಗ ಅಂದರೆ ಒಂದು 45-50 ಏಜಲ್ಲಿ ಈ ಜಾಯಿಂಟ್ಸ್ ಅವಧಿದೆ ಅಂತ ಬಂದಿರ್ತಾರೆ, ಆಲ್ರೆಡಿ ನೀ ರಿಪ್ಲೇಸ್ಮೆಂಟ್ಸ್ ಆಪ್ರೇಷನ್ಸ್ ಆಗಿರುತ್ತೆ, ಇಲ್ಲ ಡೈರೆಕ್ಟಾಗಿ ಮಂಡಿಗೆ ಕೂಡ ಇಂಜೆಕ್ಷನ್ಸ್ ತೊಗೊಂಡಿರ್ತಾರೆ, ಸೈನೋವೆಲ್ ಫ್ಲೂಯಿಡ್ ಇನ್ಫ್ಲಮೇಷನ್ ಜಾಸ್ತಿ ಆಗಬಾರ್ದು ಅಂತ ಇಂಜೆಕ್ಷನ್ಸ್ ತೊಗೊಂಡಿರ್ತಾರೆ. ಸೊ ಇವರಲ್ಲೂ ಕೂಡ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ನಾವು ಸ್ಟಾರ್ಟ್ ಮಾಡಿದಾಗ ಅಗೇನ್ ಇಂಟರ್ನಲ್ ಮೆಟಬಾಲಿಕ್ ಚೇಂಜಸ್ಸೇ ಆಗಬೇಕು. ಸವಿಯೋದು ನೀವು ಆಲ್ರೆಡಿ ಸವದಿದೆ ಅಂದರೆ ಅದನ್ನು ರಿವರ್ಸ್ ಮಾಡೋದು ಕಷ್ಟ, ಯಾಕಂದರೆ ಅದು ರಿಲೇಟೆಡ್ ಟು ಏಜ್ ಇರುತ್ತೆ. ಸೊ ನೀವು ಹೋಮಿಯೋಪತಿಕ್ ಮೆಡಿಸಿನಿಂದ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಆಗುತ್ತೆ ಆಸ್ಟಿಯೋ ಆರ್ಥ್ರೈಟಿಸ್ ಪೇಷೆಂಟ್ಸಲ್ಲಿ, ವೆರೆಸ್ ರುಮೆಟೆಡ್ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್ ಇದನ್ನು ನೀವು ಕಂಪ್ಲೀಟ್ ಆಗಿನೂ ವಾಸಿ ಆಗುತ್ತೆ. ಆ್ಯಂಡ್ ಈಗ ನೀ ರಿಪ್ಲೇಸ್ಮೆಂಟ್ ನೀವು ಹೇಳಿದಾಗ ಏನಾದರೂ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಸೊ ಸರ್ಜರಿ ಮಾಡಿಸಿದ ನಂತರನೂ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬಂದರೆ ಅಟ್ಲೀಸ್ಟ್ ನಿಮಗೆ ಡಿಸ್ಕಂಫರ್ಟ್ ಮತ್ತು ಮೊಬಿಲಿಟಿ ಅವರಿಗೆ ಸರ್ಜರಿ ಮಾಡಿಸಿರೋರಿಗೆ ಕೆಳಗಡೆ ಕುತ್ಕೊಳ್ಳೋ ಹಾಗೇನೆ ಇರೋದಿಲ್ಲ. ಸೊ ಬಿಫೋರ್ ಸರ್ಜರಿ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದರೆ ನಿಮಗೆ ಇನ್ನೂ ಕಂಫರ್ಟ್ನೆಸ್ ಜಾಸ್ತಿನೇ ಇರುತ್ತೆ. ಒಂದು ಸರ್ಜರಿ ಆಗಿದೆ, ಈಗ ಆಲ್ರೆಡಿ ಸರ್ಜರಿ ಮಾಡಿಸಿದ್ದೀರಾ ಅಂದರೆ ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬಂದಾಗ ನಿಮ್ಮ ಬೋನ್ ಸ್ಟ್ರೆಂತ್ ಏನಿದೆ, ಸೊ ಬೋನ್ ಸ್ಟ್ರೆಂತ್ ಜಾಯಿಂಟ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತೇವೆ. ಮಸ್ಕ್ಯುಲರ್ ಟೆನ್ಷನ್ಸ್, ಮಸಲ್ ಪೇನ್ಸ್ ಆಗ್ಬೋದು ಅಥವಾ ಟೆಂಡಾನಲ್ಲಿ ಅಥವಾ ಲಿಗಮೆಂಟ್ಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಾಗ ಇದನ್ನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ. ಆವಾಗ ಕಾಂಪ್ಲಿಕೇಷನ್ಸ್ ಅಂದರೆ ಕುತ್ಕೊಳ್ಳೋದಕ್ಕೆ, ನಿಂತ್ಕೊಳ್ಳೋದಕ್ಕೆ ಪೇನ್ ಕಿಲ್ಲರ್ ಥರ ಯಾವುದೇ ಮೆಡಿಸಿನ್ಸ್ ಇಲ್ಲದೇನೆ, ಯಾಕೆಂದರೆ ಸುಮಾರು ಜನ ಪೇಷೆಂಟ್ಸಿಗೆ ಪೇನ್ ಕಿಲ್ಲರ್ಸ್ ತೊಗೊಳ್ತಿರ್ತಾರೆ, ಮೋರ್ ದ್ಯಾನ್ 3 ಮಂತ್ಸ್ 4 ಮಂತ್ಸ್ ತೊಗೊಂಡಾಗ ಅವರಿಗೆ ಸೈಡ್ ಎಫೆಕ್ಟ್ಸ್, ನಮ್ಮ ಗ್ಯಾಸ್ಟ್ರೈಟಿಸ್ ತೋರಿಸುತ್ತೆ ಅಥವಾ ವೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರದ್ದು ಹೋಮಿಯೋಪತಿಕ್ ಮೆಡಿಸಿನಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಈ ನಮ್ಮ ಮೆಡಿಸಿನ್ಸಲ್ಲೂ ಕೂಡ ಡೈರೆಕ್ಟಾಗಿ ಪೇನ್ ರಿಲೀಫಿಂಗ್ ಮೆಡಿಸಿನ್ಸ್ ಅಂತ ಇರೋದಿಲ್ಲ. ಇಂಟರ್ನಲಿ ಬಾಡಿ ರೆಗ್ಯುಲೇಷನ್ ಸರಿ ಆಗ್ತಾ ಬಂದಾಗ, ಮೆಟಬಾಲಿಕ್ ಚೇಂಜಸ್ ಕರೆಕ್ಟ್ ಆಗ್ತಾ ಇದೆ, ಸೊ ಬಾಡಿ ಜಾಯಿಂಟಲ್ಲಿ ಸ್ಟ್ರೆಂತ್ ಬರ್ತಾ ಇದೆ ಅಂದಾಗ ನಿಮಗೆ ಪೇನು ಕೂಡ ರೆಡ್ಯೂಸ್ ಆಗುತ್ತೆ, ಕಾಂಪ್ಲಿಕೇಶನ್ಸು ಕೂಡ ಬರೋದಿಲ್ಲ. ಓಕೆ, ಬಟ್ ಪ್ರತಿ ಪೇಷೆಂಟ್ಸು ಕೂಡ ಕೇಳುವಂತ ಒಂದು ಪ್ರಶ್ನೆ ಅಂತಂದ್ರೆ, ಎಷ್ಟು ಡ್ಯೂರಿಯೇಷನ್ ನನ್ನ ಮೆಡಿಸಿನ್ ತಗೊಳ್ಬೇಕಾಗತ್ತೆ, ಲೈಫ್ ಟೈಮ್ ತಗೋಬೇಕಾ ಅಥವಾ ಸ್ವಲ್ಪ ದಿವಸ ತಗೊಂಡ್ರೆ ಪೇನ್ಗಳು ನನಗೆ ಕಡಿಮೆ ಆಗ್ತಾ ಬರುತ್ತಾ, ಇದಕ್ಕೆ ಏನು ಉತ್ತರ ಕೊಡ್ತೀರಾ ಡಾಕ್ಟರ್? ಅಗೇನ್ ಅಲ್ವಾ, ಈಗ ಪರ್ಸನ್ ಟು ಪರ್ಸನ್ ಡಿಫರ್ ಆಗೇ ಆಗ್ತಾರೆ. ಈಗ ನೀವು
ಅಗೇನ್ ಹೆರಿಡಿಟ್ರಿ ಚಾನ್ಸಸ್ಸು ಇರುತ್ತೆ. ಸೊ ಪೇಷಂಟ್ ಯಾವ ಕಾರಣಕ್ಕೆ ಬಂದಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಸ್ಟಿಯೋಆರ್ಥರೈಟಿಸ್ ನೀವು 10 ಪೀಪಲ್ ತೊಗೊಂಡ್ರೆ 10 ಜನ ಆಸ್ಟಿಯೋಆರ್ಥರೈಟಿಸಿಂದ ಆಗ್ತಾ ಇದ್ದಾರೆ. ಸೊ ಮೆಡಿಸಿನ್ಸ್ ನಾವು ಕೊಟ್ಟಾಗ ಕೆಲವೊಬ್ಬರಿಗೆ ಸೆಕೆಂಡ್ ಮಂತಲ್ಲೇ ಇಂಪ್ರೂವ್ಮೆಂಟ್ ಬರುತ್ತೆ, ಕೆಲವೊಬ್ಬರಿಗೆ 15 ಡೇಸಲ್ಲೇ ಇಂಪ್ರೂವ್ಮೆಂಟ್ ಬರುತ್ತೆ. ಬಿಕಾಸ್ ಪರ್ಸನ್ ಬಾಡಿ ಡಿಫರ್ಸ್. ಸೊ ಇಂಡಿವಿಜುವಲೈಸೇಷನ್ ಅಂತ ನಾವೇನು ಹೇಳ್ತೇವೆ, ಇದು ಹೋಮಿಯೋಪತಿನಲ್ಲೇ ಹೇಳೋದು. ಯಾಕಂದರೆ ಹೋಮಿಯೋಪತಿಕ್ ಮೆಡಿಸಿನ್ ಒಬ್ಬರಿಂದ ಇನ್ನೊಬ್ಬರಿಗೆ ಡಿಫ್ರೆನ್ಸ್ ಆಗಿದ್ದೇ ಇರುತ್ತೆ. ಒಬ್ಬರ ಮೆಡಿಸಿನ್ ಇನ್ನೊಬ್ಬರಿಗೆ ಮೆಡಿಸಿನ್ ಆಗಿರೋದಿಲ್ಲ, ಅದು ಟಾಕ್ಸಿಕ್ ಆಗಿಡುತ್ತೆ. ಸೊ ಕಂಪಲ್ಸರಿ ಅಲ್ವಾ ಈಗ ನೀವು ಫುಡ್ ಐಟಮಲ್ಲೂ ಕೂಡ. ಸೊ ಒಬ್ಬರಿಗೆ ಬದನೆಕಾಯಿ ಅಥವಾ ಆಲೂಗಡ್ಡೆ ಏನಾದರೂ ತೊಗೊಂಡಾಗ ಜಾಯಿಂಟ್ ಪೇನ್ ತುಂಬ ಜಾಸ್ತಿ ಆಗುತ್ತೆ, ಅದೇ ಬೇರೆ ಪರ್ಸನಿಗೆ ಆಗೋದಿಲ್ಲ. ಬಿಕಾಸ್ ಬಾಡಿ ಸೆನ್ಸಿಟಿವಿಟಿ ಪ್ರತಿಯೊಬ್ಬರದು ಬೇರೆ ಬೇರೆ ಇರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ ಆ್ಯಕ್ಷನ್ ಆಗಬೇಕಾದಾಗ ಕೂಡ ಹಾಗೆ, ನಾವು ಮೆಡಿಸಿನ್ಸ್ ಕೊಟ್ಟಾಗ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ, ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಬರುತ್ತೆ ನಿಮಗೆ ಸೆಕೆಂಡ್ ಡೇ ಥರ್ಡ್ ಡೇ ಅಲ್ಲೂ ಕೂಡ ನಾವು ನೋಡಿದ್ದೀವಿ. ಮೆಡಿಸಿನ್ಸ್ ತೊಗೊಂಡು ವಿತಿನ್ ಸೆಕೆಂಡ್ ಡೇ ಫಸ್ಟ್ ಡೇ ಅಲ್ಲಿ ಡಿಸ್ಕಂಫರ್ಟ್ನೆಸ್ ಕಡಿಮೆ ಆಗುತ್ತೆ. ಪೇಷಂಟ್ಸೇ ಹೇಳ್ತಾರೆ, ಸೊ ವಾಕಿಂಗ್ ಮುಂಚೆ ಎಷ್ಟು ಡಿಸ್ಕಂಫರ್ಟ್ ಆಗ್ತಾಯಿತ್ತು, ವಿತ್ ಸಪೋರ್ಟ್ ವಾಕ್ ಮಾಡೋದು, ಇವಾಗ ವಿತೌಟ್ ಸಪೋರ್ಟ್ ವಾಕ್ ಮಾಡ್ತಿದ್ದಾರೆ. ಸೊ ಈಗ ಆಚೆನೆ ಬರ್ತಾ ಇರಲಿಲ್ಲ ಮನೆಯಿಂದ, ಈಗ ಹೊರಗಡೆ ಹೋಗಿ ವಾಕ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಲೆವೆಲ್ಸ್ ಆಫ್ ಇಂಪ್ರೂವ್ಮೆಂಟ್ ತೋರಿಸುತ್ತೆ. ಅದು ಅಗೇನ್ ಪರ್ಸನ್ ಮೇಲೇ ಡಿಪೆಂಡ್ ಆಗುತ್ತೆ. ಕೆಲವು ಪೇಷಂಟ್ಸ್ ಇದ್ದಾರೆ 90 ಏಜ್ ಇದೆ, ಇವಾಗೂ ಕೂಡ ಮೈಲ್ಡ್ ಆಸ್ಟಿಯೋಆರ್ಥರೈಟಿಸ್ ಸ್ಟಾರ್ಟ್ ಆಗಿದೆ. ಸೊ 60 ಏಜ್ ಇರೋರಿಗೆ 90 ಏಜ್ ಇರೋರಿಗೆ ಡಿಫ್ರೆನ್ಸ್ ಆಗೇ ಆಗುತ್ತೆ. ಸೊ 90 ಏಜ್ ಇರೋರಿಗೆ ಇಮ್ಯುನಿಟಿ ಪವರ್ ತುಂಬಾ ಬೆಟರ್ ಇದೆ. ಸೊ ಅದಕ್ಕಾಗಿಯೇ ಅವರಿಗೆ ಇಷ್ಟು ವರ್ಷ ಕೂಡ ಬಂದಿರಲಿಲ್ಲ, ಈ ಲಾಸ್ಟ್ ಏಜಸ್ಸಲ್ಲಿ ತೋರಿಸ್ತಾ ಇದೆ. ಸೊ ಇವರಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ ಕೊಟ್ಟಾಗ ಇಂಪ್ರೂವ್ಮೆಂಟ್ಸ್ ಬಂದೇ ಬರುತ್ತೆ. ಅಗೇನ್ ಡಿಫರ್ಸ್ ವಿತ್ ಡ್ಯೂರೇಷನ್ಸ್. ಸೊ ಮ್ಯಾಕ್ಸಿಮಮ್ ನಾವೇನು ಹೇಳ್ತೇವೆ 15-20 ಡೇಸಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನಿಂದ ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರೋಗ್ಯ ವಿಭಾಗೀಯ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಗೆಲುವು ಸಾಧಿಸಲು ದಿನಾಲೂ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂಗ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಬಾನ್ವಿಟಾ ಡೈಲಿ ಪ್ಯಾಕ್ ಕೇವಲ 5 ರೂಪಾಯಿಗೆ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಹೊಸ ಕ್ಯಾಡ್ಬರಿ ಪರ್ಕ್, ಲೈಟ್ ಲೈಟ್ ಆದ ವೇಫರ್ ನಲ್ಲಿ ಎಕ್ಸ್ಟ್ರಾ ಚಾಕ್ಲೇಟಿ ಮಸ್ತಿ. ಅಂಕಲ್, ಆ ಟಾಪ್ ತೋರಿಸಿ ಪ್ಲೀಸ್. ಇದು ನಿಮ್ಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಇಲ್ಲ, ಪರ್ಕ್ ಟ್ರೈ ಮಾಡಿ, ಮಜಾವಾಗಿರುತ್ತೆ. ಈಗ 5 ರೂಪಾಯಿ ಕ್ಯಾಡ್ಬರಿ ಪರ್ಕ್ ನಲ್ಲಿ 10% ಜಾಸ್ತಿ. ನಿಮ್ಗೆ ಗೊತ್ತಾ, ಇನ್ಸ್ಟಂಟ್ ನೂಡಲ್ಸ್ ಪ್ಯಾಕ್ ಆಗುವ ಮೊದಲು ಫ್ರೈ ಮಾಡಲಾಗುತ್ತದೆ. ತಗೊಳ್ಳಿ ಸಫೋಲಾ ಮಸಾಲಾ ಓಟ್ಸ್, ಇದರಲ್ಲಿದೆ 70% ನಷ್ಟು ಕಮ್ಮಿ ಫ್ಯಾಟ್, ಹೈ ಫೈಬರ್ ಮತ್ತು ಮಸಾಲೆಗಳ ಅದೇ ಸಖತ್ ರುಚಿ. ಸಫೋಲಾ ಮಸಾಲಾ ಓಟ್ಸ್, ದ ಟೇಸ್ಟಿ ವೇ ಟು ಸ್ಟೇ ಫಿಟ್. ಕಿಸ್ ಮೀ, ಕ್ಲೋಸ್ ಯುವರ್ ಐಸ್ ಅಂಡ್ ಮಿಸ್ ಮೀ. ಐ ಕ್ಯಾನ್ ರೀಡ್ ಯುವರ್ ಲಿಪ್ಸ್ ಆನ್ ಯುವರ್ ಫಿಂಗರ್ ಟಿಪ್ಸ್ ಅಂಡ್ ಹ್ಯಾಪಿನೆಸ್ ಇನ್ ಯುವರ್ ಐಸ್. ಸ್ಮೂತ್ ಸಿಲ್ಕ್, ನೌ ವಿತ್ ಅ ಕ್ರಂಚಿ ಸರ್ಪ್ರೈಸ್. Presenting new Cadbury Silk Oreo. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಅಮ್ಮ, ಒಳಗಿಂದ ಸ್ಟ್ರಾಂಗ್ ಅಂದ್ರೆ ಏನರ್ಥ? ನನ್ನನ್ನು ಯಾರನ್ನು ಬೀಳ್ಸೋಕಾಗಲ್ಲ ಅಂತ ಅರ್ಥನ? ಬೀಳ್ಸೋಕಾಗ್ಬೋದು, ಆದ್ರೆ ಸೋಲ್ಸೋಕಾಗಲ್ಲ. ಈಗ ಎಲ್ಲಾ ಪ್ರಾಬ್ಲಮ್ ಈಸಿ ಆಗಿ ಬಿಡುತ್ತಾ? ಈಸಿ ಯಾವುದೂ ಆಗಲ್ಲ, ಆದ್ರೆ ಪ್ರತಿ ಸಮಸ್ಯೆಗೆ ಉತ್ತರಿಸಲು ನೀನು ತಯಾರಾಗಿರುತ್ತಿ. ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ವಾವ್, ಬ್ಯೂಟಿಫುಲ್. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. Dollar back for a minute to the old school. Everybody love me when I do what I do. 'Cause when I come through, I got the power of cool.
the power of cool. ಶಾಂಪೂಗಿಂತ ಮೊದಲು ಕೇವಲ ಪ್ಯಾರಿಶೂಟ್ ಅಡ್ವಾನ್ಸ್ ನಿಂದ ಕೂದಲಿಗೆ ಲವ್ ತೋರಿಸಿ. ಏಕೆಂದ್ರೆ ಪ್ಯಾರಿಶೂಟ್ ಅಡ್ವಾನ್ಸ್ ನ ತೆಂಗಿನೆಣ್ಣೆ ಕೂದಲ 10 ಲೇಯರ್ಗಳ ಆಳಕ್ಕೆ ಹೋಗಿ ಅದನ್ನು ಬಲಿಷ್ಠ ಹಾಗೂ ಉದ್ದವಾಗಿಸುತ್ತದೆ. Smooth Silk, now with a crunchy surprise. Presenting new Cadbury Silk Oreo. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಅಮ್ಮ, ಒಳಗಿಂದ ಸ್ಟ್ರಾಂಗ್ ಅಂದ್ರೆ ಏನರ್ಥ? ನನ್ನನ್ನು ಯಾರನ್ನೂ ಬೀಳ್ಸೋಕಾಗಲ್ಲ ಅಂತ ಅರ್ಥನಾ? ಬೀಳ್ಸೋಕಾಗ್ಬೋದು, ಆದ್ರೆ ಸೋಲ್ಸಕ್ಕಾಗಲ್ಲ. ಈಗ ಎಲ್ಲಾ ಪ್ರಾಬ್ಲಮ್ ಈಸಿ ಆಗಿ ಬಿಡುತ್ತಾ? ಈಸಿ ಯಾವುದೂ ಆಗಲ್ಲ, ಆದ್ರೆ ಪ್ರತಿ ಸಮಸ್ಯೆಗೆ ಉತ್ತರಿಸಲು ನೀನು ತಯಾರಾಗಿರುತ್ತಿ. ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ವಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು. ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ನನಗೆ ಇನ್ನೊಂದು ಕ್ಯಾಡ್ಬರಿ ಕೊಡು ಗಾಡ್. ಕ್ಯಾಡ್ಬರಿ ಕೊಡು ಗಾಡ್. ರ್ಯಾಪರ್ ನಾನು ಬಿಸಾಕ್ಲ. ಏನೇ ಒಳ್ಳೇದಾಗ್ಲಿ, ಬಾಯಿ ಸಿಹಿ ಮಾಡೋಣ. ಕ್ಯಾಡ್ಬರಿ ಡೈರಿ ಮಿಲ್ಕ್. ಬೀಮ್, ಪಿಜ್ಜಾ ಆರ್ಡರ್ ಮಾಡು. ಯಾವ ಖುಷಿಗೆ? ಐ ಡಂಪ್ಡ್ ಹಿಮ್. ಡೊಮಿನೋಸ್ ಎವ್ರಿಡೇ ವ್ಯಾಲ್ಯೂ ಕೇವಲ 99 ರೂಪಾಯಿಂದ ಪ್ರಾರಂಭ. ಈಗ ಮನಸ್ಸು ಹೇಳಿದಾಗಲೆಲ್ಲ ಡೊಮಿನೋಸ್. ಈಗ ಆರ್ಡರ್ ಮಾಡಿ. ಗೆಲುವು ಸಾಧಿಸಲು ದಿನಾಲೂ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂಗ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಬಾನ್ವಿಟಾ ಡೈಲಿ ಪ್ಯಾಕ್ ಕೇವಲ 5 ರೂಪಾಯಿಗೆ. ಬೀಮ್, ಪಿಜ್ಜಾ ಆರ್ಡರ್ ಮಾಡು. ಯಾವ ಖುಷಿಗೆ? ಐ ಡಂಪ್ಡ್ ಹಿಮ್. ಡೊಮಿನೋಸ್ ಎವ್ರಿಡೇ ವ್ಯಾಲ್ಯೂ ಕೇವಲ 99 ರೂಪಾಯಿಂದ ಪ್ರಾರಂಭ. ಈಗ ಮನಸ್ಸು ಹೇಳಿದಾಗಲೆಲ್ಲ ಡೊಮಿನೋಸ್. ಈಗ ಆರ್ಡರ್ ಮಾಡಿ. ಹೊಸ ಯಮ್ಮಿ ಕ್ಯಾಡ್ಬರಿ ಡೈರಿ ಮಿಲ್ಕ್ ಇನ್ ಲಿಕಬಲ್ಸ್, ಬಹಳಷ್ಟು ಎಕ್ಸೈಟಿಂಗ್ ಟಾಯ್ಸ್ ನೊಂದಿಗೆ. ನಿಮ್ಗೆ ಗೊತ್ತಾ, ಇನ್ಸ್ಟಂಟ್ ನೂಡಲ್ಸ್ ಪ್ಯಾಕ್ ಆಗುವ ಮೊದಲು ಫ್ರೈ ಮಾಡಲಾಗುತ್ತದೆ. ತಗೊಳ್ಳಿ ಸಫೋಲಾ ಮಸಾಲಾ ಓಟ್ಸ್. ಇದರಲ್ಲಿದೆ 70% ನಷ್ಟು ಕಮ್ಮಿ ಫ್ಯಾಟ್, ಹೈ ಫೈಬರ್ ಮತ್ತು ಮಸಾಲೆಗಳ ಅದೇ ಸಖತ್ ರುಚಿ. ಸಫೋಲಾ ಮಸಾಲಾ ಓಟ್ಸ್, ದ ಟೇಸ್ಟಿ ವೇ ಟು ಸ್ಟೇ ಫಿಟ್. ಹೊಸ ಕ್ಯಾಡ್ಬರಿ ಪರ್ಕ್ ಲೈಟ್ ಲೈಟ್ ಆದ ವೇಫರ್ ನಲ್ಲಿ ಎಕ್ಸ್ಟ್ರಾ ಚಾಕ್ಲೇಟಿ ಮಸ್ತಿ. ಅಂಕಲ್, ಆ ಟಾಪ್ ತೋರಿಸಿ ಪ್ಲೀಸ್. ಇದು ನಿಮ್ಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಇಲ್ಲ, ಪರ್ಕ್ ಟ್ರೈ ಮಾಡಿ, ಮಜಾವಾಗಿರುತ್ತೆ. ಈಗ 5 ರೂಪಾಯಿಯ ಕ್ಯಾಡ್ಬರಿ ಪರ್ಕ್ ನಲ್ಲಿ 10% ಜಾಸ್ತಿ. ಹಣ ಬೇಕೆ? ತಕ್ಷಣ ಹಣ ಬೇಕೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಗೆಲುವು ಸಾಧಿಸಲು ದಿನಾಲೂ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂಗ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಬಾನ್ವಿಟಾ ಡೈಲಿ ಪ್ಯಾಕ್ ಕೇವಲ 5 ರೂಪಾಯಿಗೆ. ವಿರಾಮದ ನಂತರ ಮತ್ತೊಮ್ಮೆ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಡಾಕ್ಟರ್, ಈ ಆರ್ಥರೈಟಿಸ್ ಇಂದ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಆರ್ಥರೈಟಿಸ್ ಬರುತ್ತೆ, ಅದನ್ನ ಸ್ವಲ್ಪ ಬರದೇ ಇರೋಂಗೆ ತಡೆಗಟ್ಟಬೇಕು ಅಂತಂದ್ರೆ ಪ್ರಿವೆನ್ಷನ್ ಏನಾದರೂ ಮಾಡ್ಕೊಳ್ಬಹುದಾ? ಹೇಗೆ ಡಾಕ್ಟರ್? ಫಸ್ಟ್ ಆಫ್ ಆಲ್, ಪ್ರಿವೆನ್ಷನ್ ನಾವು ಮಾಡಬೇಕಾಗಿರೋದು ನಮ್ಮ ಲೈಫ್ ಸ್ಟೈಲಲ್ಲಿ. ಸೊ ಲೈಫ್ ಸ್ಟೈಲ್ ಹೇಗೆ ಇಟ್ಕೊಳ್ಬೇಕು, ಈಗ ಜಾಯಿಂಟ್ ಪೇಂಟ್ಸ್ ಬರೋದಂಗೆ ನಾವು ನೋಡ್ಕೊಳ್ಬೇಕಾದ್ರೆ, ಅಥವಾ ರುಮೆಟೆಡ್ ಆರ್ಥರೈಟಿಸೇ ಆಗ್ಬೋದು, ಗೌಟಿ ಆರ್ಥರೈಟಿಸೇ ಆಗ್ಬೋದು, ಆಲ್ರೆಡಿ ಫ್ಯಾಮಿಲಿನಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಸ್ಟೇಟ್ ತೋರಿಸ್ತಾ ಇದೆ ಅಂದಾಗ ನೀವು ಅದನ್ನು ಪ್ರಿವೆಂಟಿವ್ ಆಗಿ ಮೆಡಿಸಿನ್ಸ್ ಪ್ರಿಕಾಷನ್ಸ್ ತೊಗೊಳ್ಬೋದು. ಒಂದು, ನಿಮ್ಮದು ಬಾಡಿ ವೇಟ್ ಇರುತ್ತೆ, ಡಯಟಿಂಗಲ್ಲಿರುತ್ತೆ, ಎಕ್ಸಸೈಸಸ್ ಇರುತ್ತೆ.
ಸೊ ಬಾಡಿ ವೇಟ್ ಮೇಂಟೈನ್ ಮಾಡ್ತಾ ಇದ್ದಂಗೆ ನೀವು ಕರೆಕ್ಟಾಗಿ ಫುಡ್ ಮತ್ತು ವಾಟರ್ ಕನ್ಸ್ಯೂಮ್ ಮಾಡ್ತಿದ್ದೀರಾ, ಎಕ್ಸಸೈಸ್ ಮಾಡ್ತಿದ್ದೀರಾ ಅಂದಾಗ ನಿಮ್ಮ ಬಾಡಿ ಇಮ್ಯುನಿಟಿ ಬೆಟರ್ ಆಗುತ್ತೆ. ಸೊ ವೆರ್ ಎವರ್ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಇರುತ್ತೆ ನೋಡಿ, ನಿಮಗೆ ಡಿಸೀಸ್ ಕ್ಯಾಚಿಂಗ್ ಏಜೆಂಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ಈಗ ನಾವು ಕ್ಯಾನ್ಸರ್ ಮಾತಾಡಲಿ ಅಥವಾ ಡಯಾಬಿಟಿಕ್ ಹೇಳ್ಬೋದು ಅಥವಾ ಹೈಪೋಥೈರಾಯ್ಡ್ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು ಅಥವಾ ಜಾಯಿಂಟ್ ಪೇನ್ಸ್ ಇರ್ಬೋದು, ಇದು ಎಲ್ಲ ಕಾಯಿಲೆ ಅಲ್ವಾ. ನಿಮಗೆ 15-20% ಫ್ಯಾಮಿಲಿ ಟೆಂಡೆನ್ಸಿ ಇರುತ್ತೆ, ದ ರೆಸ್ಟ್ 80% ಏನಿರುತ್ತೆ ನಮ್ಮ ಎನ್ವಿರಾನ್ಮೆಂಟ್ ಅಂದರೆ ನಾವು ಹೇಗೆ ಇಟ್ಕೊಂಡಿದ್ದೀವಿ ಲೈಫ್ ಸ್ಟೈಲ್, ಅದು ಮ್ಯಾಟರ್ ಆಗುತ್ತೆ. ಸೊ ಅದರಲ್ಲಿ ನೀವು ಹೆಚ್ಚು ಕಡಿಮೆ ಆದಾಗ ಯಾವ ಡಿಸೀಸ್ ಆದರೂ ಕೂಡ ಎಂಟರ್ ಆಗ್ಬೋದು ಬಾಡಿನಲ್ಲಿ, ಅದು ಜಾಯಿಂಟ್ ಪೇನ್ಸೇ ಇರ್ಬೋದು ಡಯಾಬಿಟಿಕೇ ಇರ್ಬೋದು. ಸೊ ಅಗೇನ್ ಸ್ಟ್ರೆಸ್ ರಿಲೇಟೆಡ್ ಏನು ಹೇಳ್ತೇವೆ ನಾವು, ಸೊ ಸ್ಟ್ರೆಸ್ಸಿಂದ ಆರ್ಥರೈಟಿಸ್ ಬರುವಂಥ ಚಾನ್ಸಸ್, ರೂಮೆಟರ್ ಆರ್ಥರೈಟಿಸಿಗೆ, ಆಟೋ ಇಮ್ಯುನಿಟಿಗೆ, ಇಮ್ಯುನಿಟಿ ಕಡಿಮೆ ಆಗೋದಕ್ಕೆ ಈ ಸ್ಟ್ರೆಸ್ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಇದನ್ನು ರಿಲ್ಯಾಕ್ಸೇಷನ್ ಸಲುವಾಗಿ ಮೆಡಿಟೇಷನ್ ಆಗಲಿ, ಯೋಗ ಆಗಲಿ, ಅಥವಾ 15-20 minutes ನಾರ್ಮಲ್ ವಾಕ್. ಒನ್ಸ್ ಆಲ್ರೆಡಿ ನೀವು ಆಸ್ಟಿಯೋ ಆರ್ಥರೈಟಿಸ್ ಇದೆ ಅಥವಾ ರೂಮೆಟರ್ ಆರ್ಥರೈಟಿಸ್ ಇದೆ, ಸೊ ಅಂಥವರಿಗೂ ಕೂಡ ಕಂಪಲ್ಸರಿ 15-30 minutes ವಾಕಿಂಗ್ ಮಾಡುವಂಥದ್ದು ನೆಸೆಸರಿ ಇರುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ತಮ್ಮ ಹೆಸರು ಸರ್? ರಂಗನಾಥ್ ಅಂತ ಅಂದ್ಬಿಟ್ಟು. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಅರಕಲಗೂಡಿಂದ. ಮಾತಾಡಿ ಡಾಕ್ಟರ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ ರಂಗನಾಥ್ ಅವರೇ. ಮಂಡಿ ನೋವು ಆಗ್ಲಿ ಒಂದ್ 3 ತಿಂಗಳಿಂದ, ಆಟ ಆಡಿದಾಗ ಮಾತ್ರ ಇದಾಗುತ್ತೆ, ಸೆಟ್ಲ್ ಆಗ್ತಾ ಇರ್ತೀವಿ. ಓಕೆ. ಅದು ಊಟ ಬಂದ್ಬಿಡುತ್ತೆ ಮತ್ತೆ ಬೆಳಗ್ಗೆ ಹೊತ್ತು ಮಾತ್ರ ಆಟ ಆಡುವಾಗ ಏನೋ ಪ್ರಾಬ್ಲಮ್ ಇರಲ್ಲ. ಆಟ ಆಡಿದ ನಂತರ ಕಾಲು ಮುರ್ಸಕ್ಕೆ ಆಗಲ್ಲ. ಓಕೆ. ನಿಮ್ದು ವಯಸ್ಸು ಎಷ್ಟಿದೆ ಹೇಳಿ ರಂಗನಾಥ್ ಅವರೆ? ವಯಸ್ಸು 50 ಇದೆ ಮೇಡಮ್. ಓಕೆ ಓಕೆ. ಸೊ ಅದು ನೀವು ಶಟಲ್ ಬಿಟ್ಟು ಮತ್ತೆ ನೀವು ವಾಕಿಂಗ್ ಕೂಡ ಮಾಡ್ತೀರಾ? ಹಾ ಮೇಡಮ್. ಓಕೆ. ಸೊ ಈಗ ಅದು ತೋಟಕ್ಕೆ, ತೋಟದ ಕೆಲಸ ಎಲ್ಲ ಮಾಡ್ತಾ ಇದ್ದಾಗ ಏನಾಗಲ್ಲ. ಓಕೆ. ಅದು ಬಿಟ್ಟು ಅಂತಂದ್ರೆ ಮಾಮೂಲಿ ಸುಮ್ಮನೆ ಮನೆ ಬಿಟ್ಟು ಅಂತಂದ್ರೆ ಬೆಂಕಿ ಶುರು ಆಗುತ್ತೆ. ಓಕೆ ಓಕೆ ಓಕೆ. ಇಲ್ಲ ಇವಾಗ ನೋಡಿ, ನೀವು ಆಡುವಾಗ ಅಲ್ವಾ ಕಾನ್ಸಂಟ್ರೇಷನ್ ನಿಮಗೆ ಜಾಸ್ತಿ ಕಾಲ್ ಮೇಲೆ ಇರೋದಕ್ಕಿಂತಲೂ ಆಟದಲ್ಲಿರುತ್ತೆ. ಸೊ ಅವಾಗ ನಿಮಗೆ ಪೇನ್ ಗೊತ್ತಾಗೋದಿಲ್ಲ. ಪೇನ್ ಯಾವಾಗ ಗೊತ್ತಾಗೋದು? ನೀವು ಮನೆಗೆ ಬಂದಿದ ಮೇಲೆ ಪೇನ್ ಏನಕ್ಕೆ ಕಾಣಿಸುತ್ತೆ ಅಂದರೆ ಕಾನ್ಸಂಟ್ರೇಷನ್ ಚೇಂಜ್ ಆಗಿರುತ್ತೆ ಅಷ್ಟೇ. ಬಟ್ ಅಗೇನ್ ನಿಮಗೆ ಆಡೋದು ನೀವು ಸ್ಟಾಪ್ ಮಾಡಿ ಅಂತ ಹೇಳೋದಿಲ್ಲ, ಬಟ್ ವಾಟ್ ರೀಸನ್ ಪೇನ್ ಬರ್ತಾ ಇದೆ ಅಲ್ವಾ, ಒಂದು ನೀವು ಎಕ್ಸ್ರೇ ಮಾಡಿಸಿದ್ರೆ ಒಳಗಡೆ ನಿಮ್ಮ ಏಜ್ ಫ್ಯಾಕ್ಟ್ರಿಂದ ಏನಾದರೂ ಮೂಳೆ ಸವ್ದಿರೋದು ಕಾಣಿಸ್ತಾ ಇದೆಯಾ ಅಥವಾ ಸಿಂಪಲ್ ಮಸ್ಕ್ಯುಲರ್ ಪೇನ್ಸ್ ಇದೆಯಾ, ಇದು ಗೊತ್ತಾಗುತ್ತೆ. ಯಾಕಂದರೆ ಬರೀ ನಿಮಗೆ ಜಾಯಿಂಟ್ ಪೇನ್ ಆಗ್ತಿದೆ ಅಂದರೆ ಓಕೆ, ಅದರಲ್ಲಿ ಏನಾದರೂ ಊತ ಬರ್ತಾ ಇದೆ, ಕೆಳಗಡೆನೂ ಹರಿತಾ ಇದೆ, ಜಾಯಿಂಟ್ ಸ್ವೆಲ್ಲಿಂಗ್ ಜೊತೆಗೆ ನಿಮಗೆ ಜೋಮ್ ಬರ್ತಾ ಇದೆ, ಇದೆಲ್ಲ ರಿಲೇಟೆಡ್ ಟು ನರಕ್ಕೆ ಮತ್ತು ನಿಮ್ಮದು ಮೂಳೆಗಿರುತ್ತೆ. ಸೊ ಅದಕ್ಕಾಗಿ ಒಂದು ನೀವು ಬ್ಲಡ್ ಟೆಸ್ಟ್ ಮತ್ತು ಎಕ್ಸ್ರೇ ಮಾಡ್ತಾ ಬಂದರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಅದಾದ ನಂತರ ನೀವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ಮೇಡಮ್ ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ಮಹಾದೇವ್ ಅಂತ ಹೇಳಿ. ಮಾತಾಡಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಹೇಳಿ ಮಹಾದೇವ್. ಮೇಡಮ್ ನಂದು ಏನಾಗಿದೆ ಅಂದ್ರೆ, ನನಗೀಗ ಒಂದು 4-5 ವರ್ಷದಿಂದನು ಈ ತರ ನನಗೆ ಜಾಯಿಂಟ್ ಪೇನ್ ಮತ್ತೆ ಪಾದಗಳ ಕೆಳಗಡೆ, ಮೊದಲು ಸ್ಟಾರ್ಟ್ ಆಗಿದ್ದು ಪಾದದಿಂದ. ಓಕೆ. ಪಾದ ನೋವು ಬರ್ತಾ ಇತ್ತು, ನಾನು ಅವಾಗ ನಿಂತು ಕೆಲಸ ಮಾಡ್ತಾ ಇದ್ದೆ ತುಂಬಾ. ಓಕೆ. ಮತ್ತೆ ಮತ್ತೆ ಬರ್ತಾ ಬರ್ತಾ ಅದೇನಾಯ್ತು, ಮಂಡಿಗೆ ಬಂತು. ಮಂಡಿ ಹತ್ರ ಮೇಲ್ಗಡೆ ಇದ್ರ ಹತ್ರ ಜಾಯಿಂಟ್ ಅಲ್ಲಿ ನೋವಾಗ ಸ್ಟಾರ್ಟ್ ಆಯ್ತು. ಒಂದ್ ಮಂಡಿ ಕಮ್ಮಿ ಆಯ್ತು ಅಂದ್ರೆ ಇನ್ನೊಂದ್ ಮಂಡಿಗೆ ಬರುತ್ತೆ. ಓಕೆ. ಹಾಗೆ ಸ್ಟಾರ್ಟ್ ಆಗಿ ಈಗ ಶೋಲ್ಡರ್ ಬಂತು. ಓಕೆ. ಈಗ ಏನಾಗುತ್ತೆ, ಒಂದ್ಸಲ ಇದಕ್ಕೇನೋ ಪೇನ್ ಕಿಲ್ಲರ್ ಅದು ಇದು ತಗೊಂಡು ಮತ್ತೆ ನಾನು ಈ ಆರ್ಥೋಪೆಡಿಕ್ ಹತ್ರ ಹೋಗ್ಬಿಟ್ಟು ತೋರಿಸಿದಾಗ ಅವ್ರೇನ್ ಮಾಡ್ತಾರೆ, ಒಂದ್ ಇಂಜೆಕ್ಷನ್ ಕೊಡ್ತಾರೆ. ನಾನು ಎಕ್ಸ್ರೇ ಎಲ್ಲ ಮಾಡ್ಸಿದೀನಿ, ಏನೂ ಇಲ್ಲ. ಅದನ್ನೇ ಹೇಳ್ತಾರೆ ಅವರು, ಒಂದ್ಸಲ ಹೇಳಿದ್ರು ಯೂರಿಕ್ ಆಸಿಡ್ ಇದೆ ಅಂತೇಳಿ. ಓಕೆ. ಇದೇನಾಗ್ತಾ ಇದೆ ನನಗೆ ಇವಾಗ, ಏನಾದ್ರೂ ಈ ಕೋಲ್ಡ್ ಪದಾರ್ಥಗಳು ತಿಂದಾಗ ಮತ್ತೆ ಈ ಕೋಲ್ಡ್ ಸೀಸನ್ ಅಲ್ಲಿ ಇದು ಜಾಸ್ತಿ ಆಗುತ್ತೆ ಮೇಡಮ್. ಇವಾಗ ನೋಡಿ, ಆಲ್ರೆಡಿ ನಮಗೆ ಲೆಫ್ಟ್ ಶೋಲ್ಡರ್ ತುಂಬಾ ಪೇನ್ ಇದೆ, ರಾತ್ರಿ ಹೊತ್ತು ನಿದ್ರೆನೇ ಮಾಡಕ್ ಆಗಲ್ಲ. ಓಕೆ ಓಕೆ. ಇಲ್ಲ ಇಲ್ಲ ನೋಡಿ, ಶುಗರ್ ಬೇರೆ ಇದೆ, ಡಯಾಬಿಟಿಕ್ ಇದೆ ಅಂತ ಹೇಳ್ತಿದ್ದೀರಾ. ಅಂಡ್ ನಿಮಗೆ ಸೀಸನಲ್ ಈಗ ಕೋಲ್ಡ್ ಜಾಸ್ತಿ ಆಗೋದ್ರಿಂದ ಜಾಯಿಂಟ್ ಪೇನ್ ತೋರಿಸ್ತಾ ಇದೆ ನೋಡಿ. ಕಂಪಲ್ಸರಿ ನಿಮಗೆ ನಿಮ್ಮ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ತೋರಿಸಲೇಬೇಕು, ESR ನೋಡ್ಕೊಳ್ಳಿ, CRP ನೋಡಿ, ಮತ್ತೆ ಯೂರಿಕ್ ಆಸಿಡ್. ಸೊ ಇದು ಯಾವ್ದಾದ್ರೂ ಕೂಡ ನಿಮಗೆ ಪಾಸಿಟಿವ್ ತೋರಿಸ್ತಾ ಇದೆ, ಇನ್ಕ್ರೀಸ್ ತೋರಿಸ್ತಾ ಇದೆ ನಾರ್ಮಲ್ ರೇಂಜ್ಗಿಂತಲೂ, ಅಂದರೆ ಈ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಇಮ್ಯುನಿಟಿನೂ ಇಂಪ್ರೂವ್ ಆಗುತ್ತೆ. ವೇಗ್ ಪೇನ್ಸ್ ಅಂತ ಹೇಳ್ತೇವೆ ಅಂದರೆ, ಜಾಯಿಂಟ್ ಒಂದು ಜಾಯಿಂಟಿಗೆ ಎಫೆಕ್ಟ್ ಆಗೋದ್ರಲ್ಲಿ ನೀವು ಮೆಡಿಸಿನ್ ಮಾಡ್ತಿರ್ತೀರಾ, ಅದು ರೆಡ್ಯೂಸ್ ಆಗುತ್ತೆ, ಮತ್ತೊಂದು ಜಾಯಿಂಟಿಗೆ ಎಫೆಕ್ಟ್ ಆಗ್ತಿದೆ. ಯಾಕಂದರೆ ನೀವು ಮೆಡಿಸಿನ್ ಮಾಡ್ತಾ ಇರೋದು ಬರೀ ಪೇನಿಗೆ, ಜಾಯಿಂಟ್ ಪೇನಿಗೆ. ಆ ಜಾಯಿಂಟ್ ಪೇನ್ ಏನಕ್ಕೆ ಬರ್ತಾ ಇದೆ, ಅಗೇನ್ ನಿಮ್ಮ ರಿಲೇಟೆಡ್ ಟು ಬ್ಲಡ್ ಇರುತ್ತೆ. ಎಕ್ಸ್ರೇನಲ್ಲಿ ಏನೂ ಬರೋದಿಲ್ಲ,
ಎಕ್ಸ್ರೇ ನಾರ್ಮಲ್ ಆಗೇ ಬರುತ್ತೆ, ಓನ್ಲಿ ಬ್ಲಡ್ ರಿಪೋರ್ಟ್ಸ್ ನಿಮ್ದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಪುನಃ ಒಂದ್ಸತಿ ಬ್ಲಡ್ ರಿಪೋರ್ಟ್ ಮಾಡ್ಕೊಳ್ಳಿ, ಅವಾಗ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೂ ಒಂದ್ಸತಿ ವಿಸಿಟ್ ಮಾಡಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಇವಾಗ ಆರ್ಥರೈಟಿಸ್ ಸಮಸ್ಯೆ ಇರುವಂತವ್ರಿಗೆ ವಾಕ್ ಮಾಡ್ಬೇಕಾಗತ್ತಾ, ಹೇಗೆ ಡಾಕ್ಟರ್ ಇದ್ರ ಬಗ್ಗೆ ತಿಳಿಸಿ. ಆಲ್ರೆಡಿ ಆಸ್ಟಿಯೋ ಆರ್ಥರೈಟಿಸ್ ಇದೆಯವರಿಗೆ ಪೇನ್ ಸ್ಟಾರ್ಟ್ ಆಗಿದೆ ಅಂದಾಗ ಕಂಪಲ್ಸರಿ ವಾಕಿಂಗ್ ಮಾಡಿ, ಬಟ್ ಓನ್ಲಿ ರಿಲೇಟೆಡ್ ಟು ಪೇನ್ ಹೇಗಿದೆ ಹಾಗೆ. ಸೊ 10-15 minutes ನಾರ್ಮಲ್ ಬ್ರಿಸ್ಕ್ ವಾಕ್ ಅಲ್ಲದೆ ಅಥವಾ ರನ್ನಿಂಗ್ ಜಾಗಿಂಗ್ ಯಾವುದು ಆ ಥರದ್ದು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸೊ ಇನಿಷಿಯಲಿ ನಾರ್ಮಲ್ ವಾಕ್ ಮಾಡ್ಕೊಳ್ಳಿ 15-20 minutes. ಆ 20 minutes ಕೂಡ ಪೇನ್ ಕಾಣಿಸ್ಕೊಳ್ತಾ ಇದೆ ಅಂದರೆ ಇನ್ನೂ ರಿಡಕ್ಷನ್ ಮಾಡಿ. ವಿತ್ ಪೇನ್ ನೀವು ಇನ್ನೂ ಜಾಸ್ತಿ ವಾಕ್ ಮಾಡಿದಾಗ ಟೇರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ವಾಕ್ ಮಸ್ಟ್ ಇರುತ್ತೆ, ಬಟ್ ಅಗೇನ್ ರಿಲೇಟೆಡ್ ಟು ಪೇನ್ ನೋಡಿಕೊಂಡು ಅಡ್ವೈಸಬಲ್ ಇರುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಮೈ ಪ್ಲೆಷರ್. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಎವರೆಸ್ಟ್.